ವಸಿಷ್ಠ ವಾಮದೇವಾದಿ ವಂದಿತ ಮಹಾ ಗಣಪತಿಂ ಮನಸ ಸ್ಮರಾಮಿ ಮಹಾ ಗಣಪತಿಂ ಮನಸ ಸ್ಮರಾಮಿ ಮಹಾ ಗಣಪತಿಂ ಮಹಾದೇವ ಸುತೌ ಮಹಾದೇವ ಸುತೌ ಗುರು ಗುಹನುತೌ ಮಹಾದೇವ ಸುತೌ ಗುರು ಗುಹನುತೌ ಮಾರಕೋಟಿ ಮಾರಕೋಟಿ ಪ್ರಕಾಶೌ ಶಾಂತೌ ಮಹಾಕಾವ್ಯ ನಾಟಕಾದಿ ಪ್ರಿಯೌ ಮಹಾಕಾವ್ಯ ನಾಟಕಾದಿ ಪ್ರಿಯೌ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯೌ ಮೂಷಿಕ ವಾಹನ ಮೋದಕ ಪ್ರಿಯಂ ಪಾಪ ಮಗ ಮರಿ ಸನಿ ಸರಿ ಸ ಪ ಮಗ ಮ ಪಾತ ನಿ ಸರಿ ಗ ಮ ಮರಿ ಸರಿ ಸನಿ ಪ ಮ ಸನಿ ಪ ಮಗ ಮ ನಿ ಪ ಮರಿ ಗ ಮ ರಿ ರಿ ಸನಿ ರಿ ಸ ಸನಿ ಪ ಮಗ ಮ ನಿ ಸರಿ ಗ ಮ ಹ ಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಪ್ರಾರ್ಥನೆಯನ್ನು ನೆರವೇರಿಸಿದ ಜಗನ್ನಾಥ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಉದ್ಘಾಟಕರು ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಸ್ಥಳೀಯ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಶೇಖರ್ ನಾಯ್ಕಿಯವರು ಈ ಗ್ರಾಮದ ಅಧಿದೇವತೆ ನಂಚಿತ ನಾಳ ಶ್ರೀ ದುರ್ಗಾಪರಮೇಶ್ವರ ಅಪ್ಪಿನ ಪಾದಕಮಲ್ಗೆ ಅಡ್ಡಬರೊಂದು ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗೇರುಕಟ್ಟೆ ಇದರ ವತಿಯಿಂದ ನಡೆಯುತ್ತಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ್ಯಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಬೆಳ್ತಂಗಡಿ ಇದರ ಸಹಕಾರದೊಂದಿಗೆ ಕಳೆದ ಮಹಾಸಭೆಯಲ್ಲಿ ನಮ್ಮ ಸದಸ್ಯ ಬಂಧುಗಳು ಕೊಟ್ಟ ಮಾಹಿತಿಯಂತೆ ಈ ಒಂದು ಕೃಷಿ ವಿಚಾರ ಸಂಕಿರಣವನ್ನು ನೆರವೇರಿಸಬೇಕೆಂದು ನಮ್ಮ ಆಡಳಿತ ಮಂಡಳಿಯು ತೀರ್ಮಾನಿಸಿದಂತೆ ಈ ದಿವಸ ನಾವು ಈ ಒಂದು ಕೃಷಿ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೇವೆ. ಈ ಒಂದು ಕೃಷಿ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ವಸಂತ್ ಮಜಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಉದ್ಘಾಟನೆಯನ್ನು ಮಾನ್ಯ ಪ್ರತಾಪ್ ಶಿವನಾಯಕ್ ಶಾಸಕರು ವಿಧಾನ ಪರಿಷತ್ ಇವರು ನೆರವೇರಿಸಬೇಕಿತ್ತು. ಕಾರಣಾಂತರದಿಂದ ಅವರಿಗೆ ಬೆಂಗಳೂರಲ್ಲಿ ತುರ್ತು ಬೈಠಕ್ ಇರುವ ಕಾರಣ ಬರಲು ಅನಾನುಕೂಲ ಆಗಿದೆ ಎಂದು ಶುಭವನ್ನು ಹಾರೈಸಿದ್ದಾರೆ. ಆ ಒಂದು ಜವಾಬ್ದಾರಿಯ ಉದ್ಘಾಟನೆಯನ್ನು ನಮ್ಮ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ್ಯಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಯೋಜನಾಧಿಕಾರಿ ಆಗಿರುವಂಥ ಸುರೇಂದ್ರ ಸರ್ ಇವರು ಉದ್ಘಾಟನೆಗೊಳ್ಳಬೇಕಂತ ಅವರು ಕೇಳಿಕೊಳ್ತಾ ಅವರಿಗೆ ಇಲ್ಲಿ ಸೇರಿರುವ ಎಲ್ಲ ಸದಸ್ಯ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಭಾವಿಸ್ತೇನೆ ಸರ್. ಅದೇ ರೀತಿ ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿರುವಂಥ ಕಳಿಯದ ಪ್ರಥಮ ಪ್ರಜೆ ಶ್ರೀಮತಿ ಸುಭಾಷಿಣಿ ಜೆ ಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಳಿಯ ತಮ್ಮನ್ನು ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಅದೇ ರೀತಿ ಈ ಒಂದು ಸಭೆಯಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣ ಮತ್ತು ಕೃಷಿ ಇಲಾಖೆಯ ಸೌಲಭ್ಯಗಳು ಈ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆಲ್ಲ ಮಾಹಿತಿಯನ್ನು ಹಂಚಲಿರುವ ಶ್ರೀ ರಂಜಿತ್ ಸರ್, ರಂಜಿತ್ ಕುಮಾರ್ ಟಿ ಎಂ ಸರ್, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಳ್ತಂಗಡಿ ಸರ್, ನಿಮಗೂ ಇಲ್ಲಿ ಸೇರಿರುವ ಎಲ್ಲ ರೈತಾಪಿ ಬರುವವರ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಇದೇ ರೀತಿ ಮುಂದಕ್ಕೆ ತೋಟಗಾರಿಕಾ ಇಲಾಖೆಯ ಸೌಲಭ್ಯಗಳು ಹಾಗೂ ಬೆಳೆ ಆಧಾರಿತ ಮಳೆ ಆಧಾರಿತ ಬೆಳೆ ವಿಮೆ ಯೋಜನೆಯ ಬಗ್ಗೆ ಒಂದಷ್ಟು ವಿಚಾರಗೋಷ್ಠಿಯನ್ನು ನಮಗೆ ಮಾಹಿತಿಯನ್ನು ನೀಡಲಿರುವ ಮಲ್ಲಿನಾಥ್ ಸರ್ ಬಂದಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಬೆಳ್ತಂಗಡಿ
ಧರ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಯೋಜನಾಧಿಕಾರಿ ಶ್ರೀಕ್ಷೇತ್ರ ಧರ್ಮಸ್ಥಳ ಇದರ ಮೇಲ್ವಿಚಾರಕರಾದ ಹರೀಶ್ ಸರ್ ಬಂದಾರ, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಕಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಯಣ ನಾಣ್ಯಪ್ಪ ಪೂಜಾರಿ ಕಲ್ಲಾಪು ಇವರಿದ್ದಾರೆ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು, ಸಂಘದ ಮಾಜಿ ಅಧ್ಯಕ್ಷರಾಗಿರುವ ನಮ್ಮ ಹರಿದಾಸ್ ಪಡಂತ ಇವರಿದ್ದಾರೆ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳು, ಅಣ್ಣನವರು, ಅಕ್ಕನವರನ್ನು ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಿಸುವಂಥ ಸತ್ಯಶಂಕರ್ ಕೆಜಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಒಂದು ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿರುವಂಥ ಕಳಿಯ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಬಂದಿದ್ದೀರಿ. ಅದೇ ರೀತಿ ಓಡಿನಾಳ ಗುರುವಾಯನಕೆರೆ ಪಂಚಾಯತಿದ ಓಡಿನಾಳ ಸದಸ್ಯರಾಗಿರುವ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗೇರುಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಕಾರ್ಯದರ್ಶಿಗಳು, ಅದೇ ರೀತಿ ನಾಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ನಿರ್ದೇಶಕರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಬಂದಿದ್ದೀರಿ. ಅದೇ ರೀತಿ ಓಡಿನಾಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ನಿರ್ದೇಶಕರು ಬಂದಿದ್ದೀರಿ, ಕಾರ್ಯದರ್ಶಿಗಳು ಬಂದಿದ್ದೀರಿ, ತಮ್ಮನ್ನು ಈ ಸಭೆಯಲ್ಲಿ ಗುರುತಿಸಿ ನಿಮಗೂ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು, ಮಾಜಿ ನಿರ್ದೇಶಕರು ಬಂದಿರೋ ತಮ್ಮನ್ನು ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರುಗಳು ಬಂದಿದ್ದೀರಾ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕಿನ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಕೆ ಎಸ್ ಹರಿಪ್ರಸಾದ್ರು ಬಂದಿದ್ದೀರಿ, ತಮ್ಮನ್ನು ಈ ಸಭೆಯಲ್ಲಿ ಗುರುತಿಸಿ ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಛಾಯಾಚಿತ್ರಕಾರನಿಗೂ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ಷಮಿಸಿ, ಈ ಒಂದು ಸಭೆಗೆ ಯೋಜನಾಧಿಕಾರಿಯಾಗಿರುವಂಥ ಹರಿಪ್ರಸಾದ್ ಇವರು ಬಂದಿರ ಸರ್, ತಮ್ಮನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ವಸನ ಕೊಡ. ಸಭೆಯಲ್ಲಿ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳದ ಸೇವಾ ಪ್ರತಿನಿಧಿಗಳು ಬಂದಿರಿ, ಅದಲ್ಲದೆ ನಮ್ಮಲ್ಲಿ ವ್ಯವಹಾರ ಮಾಡುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳ ವಿವಿಧ ಪದಾಧಿಕಾರಿಗಳು ಬಂದಿದ್ದೀರಿ, ನವೋದಯ ಸಹಾಯ ಸಂಘದ ಎಲ್ಲ ಪ್ರೇರಕರು ಪದಾಧಿಕಾರಿಗಳು ಬಂದಿದ್ದೀರಿ, ತಮ್ಮನ್ನು ಈ ಒಂದು ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಬಸವನ್ನು ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ಶೇಖರ್ ನಾಯ್ಕ ಅವರನ್ನು ಕೂಡ ಸ್ವಾಗತಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ಅತಿಥಿ ವರ್ಯರನ್ನು ಗೌರವಿಸುವಂಥ ಸಣ್ಣ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಸಂತ ಮಜಲು ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಇವರಿಗೆ ಪುಷ್ಪವನ್ನು ಕೊಟ್ಟು ಶ್ರೀಯುತ ದೇವಣ್ಣ ಮೌಲ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಷ್ಪ ಕೊಟ್ಟು ಸ್ವಾಗತಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಸುರೇಂದ್ರ ಸರ್ ಇವರನ್ನು ಕೂಡ ಶ್ರೀಯುತ ರತ್ನಾಕರ್ ಬಳ್ಳಿದಡ್ಡ ನಿರ್ದೇಶಕರು ಇವರು ಶಾಲು ಹಾಕಿ ಪುಷ್ಪ ಕೊಟ್ಟು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಸುಭಾಷಿಣಿ ಜಯಗೌಡ ಇವರನ್ನು, ನಿರ್ದೇಶಕರಾಗಿರ್ತಕ್ಕಂಥ ಮಮತಾ ನಾಲ ಇವರು ಶಾಲು ಹಾಕಿ ಪುಷ್ಪವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವಿಚಾರಗೋಷ್ಠಿಯನ್ನು ನಡೆಸಲಿಕ್ಕಿರ್ತಕ್ಕಂಥ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಂಜಿತ್ ಕುಮಾರ್ ಟಿ ಎನ್ ಇವರನ್ನು, ನಿರ್ದೇಶಕರಾದ ಶಶಿಧರ್ ಹಿರಿಯ ಇವರು ಶಾಲು ಹಾಕಿ ಪುಷ್ಪವನ್ನು ಕೊಟ್ಟು ಅಭಿನಂದಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿದಂತಹ ಮಲ್ಲಿನಾಥ್ ಬಿರಾದರ್
ಇವರನ್ನು ಕೂಡ ಶೇಖರ್ ನಾಯ್ಕ ಇವರು ಶಾಲು ಹಾಕಿ ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದೆ ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ತಂಗಡಿ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದ ಹರಿಪ್ರಸಾದ್ ಇವರನ್ನು ಕೂಡ ಇವರನ್ನು ಸ್ವಾಗತಿಸಿಕೊಂಡು ಅವರನ್ನು ಹರಿದಾಸ್ ಪಡಂತ ಇವರು ಹೂ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದಾರೆ ಅದೇ ರೀತಿ ಬೆಳ್ತಂಗಡಿ ವಲಯದ ಮೇಲ್ವಿಚಾರಕರು ಹರೀಶ್ ಇವರನ್ನು ಕೂಡ ಸ್ವಾಗತಿಸಿಕೊಂಡು ಅವರಿಗೆ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತ್ಯಶಂಕರ್ ಕೆಜಿ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಬಂದಿರತಕ್ಕಂಥ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಸುರೇಂದ್ರ ಯೋಜನಾಧಿಕಾರಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರು ನಡೆಸಿಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಉದ್ಘಾಟನೆಯನ್ನು ನೆರವೇರಿಸಿದ ಯೋಜನಾಧಿಕಾರಿಗಳಿಗೆ ಹಾಗೂ ಅವರೊಟ್ಟಿಗೆ ಸಹಕರಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಶಂಕರ್ ಭಟ್ ಕಟ್ಟದ ಬೈಲು ಇವರು ಕೆಲವು ದಿನಗಳ ಹಿಂದೆ ನಮ್ಮನ್ನಗಳಿದ್ದಾರೆ ಅವರ ಆತ್ಮ ಪರಮಾತ್ಮನೆಡೆಗೆ ಸೇರಲೆಂದು ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಬಂದಿರತಕ್ಕಂಥ ಎಲ್ಲರೂ ಕೂಡ ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಓಂ ಶಾಂತಿ ಕೃಷಿ ವಿಚಾರ ಸಂಕೀರ್ಣ ಅನ್ನುವಂಥದ್ದು ಕೃಷಿಕರಿಗೆ ಒಂದು ಮಾಹಿತಿ ಕೊಡುವಂತಹ ಕಾರ್ಯಕ್ರಮ ಕೃಷಿಕ ಅನ್ನುವಂಥದ್ದು ಯಾವುದೇ ಮಾಹಿತಿಯನ್ನು ಹಕ್ಕಿ ಯಾವ ರೀತಿ ಕಾಲನ್ನು ಹೆಕ್ಕಿ ತಿಂತದೋ ಅದೇ ರೀತಿ ಕೃಷಿಕ ಅನ್ನುವಂಥದ್ದು ಕೃಷಿಕರಿಗೆ ಮಾಹಿತಿ ಅನ್ನುವಂಥದ್ದು ಎಲ್ಲಿ ಇದೆಯೋ ಅಲ್ಲಿ ಇದ್ದಲ್ಲಿ ಪಡೆದುಕೊಳ್ಳುವಂಥದ್ದು ಕೃಷಿಕನ ಕರ್ತವ್ಯವಾಗಿದೆ ಅದೇ ರೀತಿ ಈ ಕಾರ್ಯಕ್ರಮ ಮಾಡಿರತಕ್ಕಂಥ ಉದ್ದೇಶವೂ ಕೂಡ ಕೃಷಿಕರಿಗೆ ಇದರಿಂದ ಲಾಭ ಆಗಬೇಕು ಅನ್ನುವಂಥದ್ದು ಹಾಗಾಗಿ ಈ ಕೃಷಿ ವಿಚಾರ ಸಂಕೀರ್ಣವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಸುರೇಂದ್ರ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಉದ್ಘಾಟಕರ ಎರಡು ಮಾತನ್ನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ
pratis kuluta. Ini bagada stadasanya dewi guru bakti inda wandi si kuluta. Iwatina kaliya pratamika krisi persed sahkari sangga gerakatnya. Hagu sikshetra dharma sada grama pratyojane wati inda. Ini diusada krisi bicara sankirna karya krama hagu. ಇಲಾಖೆ ವತಿಯಿಂದ ಬೇರೆ ಬೇರೆ ರೀತಿಯ ಇಲಾಖಾ ಸೌಲಭ್ಯಗಳ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೂ ಸೂಕ್ತ ಮಾಹಿತಿ ಮಾರ್ಗದರ್ಶನ ನೀಡಲಿಕ್ಕಿರುವಂತಹ ಈ ಕೃಷಿ ಪರಿಷತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ವಸಂತ ಮಂಜಲರವರೇ ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಸುಭಾಷಿಣಿ ಅವರೇ ಈ ಒಂದು ಕಾರ್ಯಾಗಾರದಲ್ಲಿ ಇಲಾಖೆಯ ಸೌಲಭ್ಯಗಳ ಬಗ್ಗೆ ನಮಗೆಲ್ಲರಿಗೂ ಇಲಾಖೆಯ ಏನು ಸೌಲಭ್ಯಗಳಿದೆ ಈ ಸೌಲಭ್ಯಗಳ ಬಗ್ಗೆ ಮಾಹಿತಿಗಳನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಇಲಾಖೆಯ ಅಧಿಕಾರಿ ವರ್ಗದವರೇ ಹಾಗೆಯೇ ಈ ಒಂದು ಸಹಕಾರಿ ಸಂಘದ ಎಲ್ಲ ನಿರ್ದೇಶಕ ಮಂಡಳಿಗಳೇ ಮಂಡಳಿಯ ಎಲ್ಲ ಸದಸ್ಯರೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರೇ ಕೃಷಿ ಮೇಲ್ವಿಚಾರಕರೇ ಹಾಗೂ ಈ ಭಾಗದ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕೃಷಿಕ ಬಾಂಧವರೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಒಕ್ಕೂಟದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಸೇವಾ ಪ್ರತಿನಿಧಿಗಳೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೈನ ಪೂಜ್ಯ ವೀರೇಂದ್ರ ಹೆಗಡೆಯವರು ಕೃಷಿಕರಿಗೆ ಪೂರಕವಾಗಿರತಕ್ಕಂಥ ಬೇರೆ ಬೇರೆ ಯೋಜನೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಗ್ರಾಮೀಣ ಭಾಗದ ರೈತರಿಗೆ ಪೂರಕವಾಗಿರತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಹಕಾರಿ ಸಂಘ ಹಾಗೂ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೃಷಿಕನ ಬಹಳಷ್ಟು ಹತ್ತಿರವಾಗಿರತಕ್ಕಂಥ ಒಂದು ಸಂಘ ಸಂಸ್ಥೆಗಳು ನಮ್ದು ಯಾವುದೇ ಬೆಳೆಯನ್ನು ಬೆಳೆದರೆ ಬಹುಶಃ ಕೃಷಿಯಲ್ಲಿ ಅದಕ್ಕೆ ಮಾರುಕಟ್ಟೆಯ ಒಂದು ವ್ಯವಸ್ಥೆಯಲ್ಲಿ ಸ್ಥಿರವಾದಂತಹ ಧಾರಣೆ ಸಿಗುವುದಿಲ್ಲ ಆದರೆ ಕೃಷಿಕ ಯಾವಾಗ ಹೈನುಗಾರಿಕೆಯೊಂದಿಗೆ ತನ್ನ ಕೃಷಿಯನ್ನು ಯಶಸ್ವಿ ಮಾಡಲಿಕ್ಕೆ ಪೂರಕವಾಗಿ ಏನು ಹಸುವನ್ನು ಸಾಕಾಣೆ ಮಾಡಲಿಕ್ಕೆ ಅಥವಾ ಹೈನೋದ್ಯಮವನ್ನು ಯಾವಾಗ ನಡೆಸ್ತಾನ ಅವನಿಗೆ ಕೃಷಿಯನ್ನು ಭಾಳ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಳ್ಳೆಯ ಲಾಭದಾಯಕವಾಗಿ ಮಾಡಿಕೊಂಡು ಹೋಗಲಿಕ್ಕೆ ಇವತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಏನು ಉಂಟ ನಮ್ಮ ಭಾಗದಲ್ಲಿ ಇವತ್ತು ಕೃಷಿಯಲ್ಲಿ ಉಪ ಉತ್ಪಾದನೆ ಅಥವಾ ಉಪಕಸಬು ಅಂತ ಏನು ನಾವು ಮಾಡ್ತಾ ಇದ್ದೇವ ಈ ಹೈನುಗಾರಿಕಾ ಉದ್ಯಮಕ್ಕೆ ಸ್ಥಿರವಾದ ಒಂದು ಮಾರುಕಟ್ಟೆ ಮತ್ತು ಸ್ಥಿರವಾದ ಬೆಲೆಯನ್ನು ಇವತ್ತು ಕಂಡುಕೊಂಡು ಏನಿವತ್ತು ನಮಗೆ ಕೃಷಿಯಲ್ಲಿ ಮಾರುಕಟ್ಟೆಯ ಸಮಸ್ಯೆ ಏನು ಉಂಟ ಅದಕ್ಕೆ ಮುಖ್ಯವಾಗಿ ಪರಿಹಾರ ನೀಡುವಂಥ ವ್ಯವಸ್ಥೆಯಲ್ಲಿ ಬಹುಶಃ ಕೃಷಿಕನಿಗೆ ಬಹಳ ಹತ್ತಿರವಾಗಿರತಕ್ಕಂಥ ವ್ಯವಸ್ಥೆ ಯಾವುದು ಅಂತ ಹೇಳಿದರೆ ಹೈನೋದ್ಯಮ ಹಾಗಾಗಿ ಇವತ್ತು ಕೃಷಿಕನು ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಅಥವಾ ರಾಸಾಯನಿಕ ಕೃಷಿ ಮಾಡದೆ ತಾನೇ ತನ್ನ ಹೊಲಕ್ಕೆ ಅಥವಾ ಕೃಷಿಗೆ ಪೂರಕವಾಗಿ ಏನು ಗೊಬ್ಬರಗಳನ್ನು ನಾವೇ ಉತ್ಪಾದನೆ ಮಾಡಿ ಆ ಮೂಲಕ ನಮಗೆ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬಹುಶಃ ಈ ಹೈನೋದ್ಯಮ ಭಾಳ ಸಹಕಾರಿ ಆಗ್ತದೆ ಇದಕ್ಕೆ ಪೂರಕವಾಗಿ ಪೂಜ್ಯ ಹೆಗಡೆಯವರು ಈ ರೈತರಿಗೆ ಪೂರಕವಾಗಬೇಕು ಅಂತ ಹೇಳಿ ಎಲ್ಲಿ ಹೈನುಗಾರಿಕೆಗೆ ಪೂರಕವಾಗಿ ಹಾಲು ಉತ್ಪಾದಕ ಸಹಕಾರಿ ಸಂಘಗಳು ಪ್ರಾರಂಭ ಆಗ್ತದ ಆ ಎಲ್ಲ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಪೂಜ್ಯ ಹೆಗಡೆಯವರ ಧರ್ಮಸ್ಥಳದಿಂದ ವಿಶೇಷವಾದಂಥ ಅನುದಾನವನ್ನು ನೀಡಿ ಆ ಮೂಲಕ ಕೃಷಿಕನಿಗೆ ಒಂದು ಒಳ್ಳೆಯ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪೂಜ್ಯ ಹೆಗಡೆಯವರು ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಹಳಷ್ಟು ಕೃಷಿಕನಿಗೆ ಬೇಕಾದಂತಹ ಅನುದಾನಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಬಂದಿದೆ ಆದರೆ ನಮ್ಮ ಭಾಗದಲ್ಲಿ ರೈತರು ಈ ಸರ್ಕಾರದ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಬಹಳ ಹಿಂದೆ ಇಲಾಖೆ ಅಧಿಕಾರಿಗಳು ಬಂದು ಇದನ್ನು ತಗೊಳ್ಳಿ ಅಂತ ಹೇಳಿದರೆ ಮಾತ್ರ ನಾವು ಅದಕ್ಕೆ ಒಂದು ಅರ್ಜಿ ಹಾಕ್ತೇವೆ ಹೊರತು ಅದಕ್ಕಾಗಿ ನಾವು ಅಲೆದಾಡುವಂಥ ಪರಿಸ್ಥಿತಿ ಬಹಳ ಕಡಿಮೆ ಆದರೆ ಇವತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳು ರೈತನಿಗೆ ನೇರ ಸಿಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಏನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಬಂದಿದ ಈ ಕಾರ್ಯಕ್ರಮಗಳನ್ನು ಸ್ಥಳೀಯ ರೈತರಿಗೆ ಬಹಳ ಸುಲಭ ರೀತಿಯಲ್ಲಿ ಸಿಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಸಾಮಾನ್ಯ ಸೇವಾ ಕೇಂದ್ರ ಏನು CSC ಅಂತ ಹೇಳುವಂತಹ ಕಾರ್ಯಕ್ರಮ ಏನು ಸರ್ಕಾರ ಮಾಡಿದ
ಇವತ್ತು ಅದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಅನುಷ್ಠಾನ ಮಾಡಿ ಸ್ಥಳೀಯ ರೈತರಿಗೆ ಆ ಮೂಲಕ ಬೇರೆ ಬೇರೆ ರೀತಿಯ ರೈತರಿಗೆ ಅನುದಾನ ಕಾರ್ಯಕ್ರಮಗಳು ಏನು ಬರ್ತದ ಅದರ ಪ್ರಯೋಜನ ಸಿಗಬೇಕು ಅಂತೇಳಿ ಈ ಸಿ ಎಸ್ ಸಿ ಕಾರ್ಯಕ್ರಮವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಅನುಷ್ಠಾನ ಮಾಡಿದೆ. ನಮಗೆ ಗೊತ್ತಿರುವ ಹಾಗೆ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಈಸ್ಟ್ರಮ್ ಅಂತ ಹೇಳುವಂಥ ಒಂದು ಕಾರ್ಡ್ ಇವತ್ತು ಲಭ್ಯ ಉಂಟು. ಕೊರೋನಾದಂತಹ ಸಂದರ್ಭ ಬಂದಾಗ ಸರ್ಕಾರ ಬಹಳಷ್ಟು ಅನುದಾನಗಳನ್ನು ಘೋಷಣೆ ಮಾಡಿತ್ತು, ಆದರೆ ನಮ್ಮ ಭಾಗದಲ್ಲಿರುವಂಥ ರೈತರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಇದು ಸಿಗಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ರೈತರಿಗೆ ಈ ಬಗ್ಗೆ ಮಾಹಿತಿಯ ಕೊರತೆ ಇತ್ತು, ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ನಾವು ಕಾರ್ಡನ್ನು ಪಡೆದುಕೊಳ್ಬೇಕು ಅಂತ ಹೇಳುವಂತಹ ಮಾಹಿತಿಯ ಕೊರತೆ ಹಿನ್ನೆಲೆಯಲ್ಲಿ ಕೆಲವಾರು ರೈತರಿಗೆ ಅದು ಸಿಗಲಿಲ್ಲ. ಇವತ್ತು ಧರ್ಮಸ್ಥಳದ ವತಿಯಿಂದ ಸಿ ಎಸ್ ಸಿ ಕಾರ್ಯಕ್ರಮದಡಿಯಲ್ಲಿ ಈ ಒಂದು ರೈತರಿಗೆ ಈ ಒಂದು ಪ್ರಯೋಜನ ಸಿಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ ಶ್ರಮ್ ಅಂತ ಹೇಳುವಂಥ ಕಾರ್ಡನ್ನು ಬಹಳಷ್ಟು ರೈತರು ಇವತ್ತು ಮಾಡಿದ್ದಾರೆ. ಹಾಗಾಗಿ ಯಾರು ಇವತ್ತು ಇಂತಹ ಸೌಲಭ್ಯಗಳು, ಉದಾಹರಣೆಗೆ ಬೇರೆ ಬೇರೆ ರೀತಿಯ ಇಂತಹ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಮನೆ ಬಾಗಿಲಿಗೆ ಬರುವಂತಹ ದಿನ ಹತ್ತಿರ ಆಗಿದೆ, ಆದರೆ ಅದನ್ನು ಪಡ್ಕೊಳ್ಬೇಕಾದ್ರೆ ಅದರ ಮಾಹಿತಿ ಇವತ್ತು ನಮಗೆ ಲಭ್ಯ ಆಗಬೇಕು. ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮತ್ತು ಅದರ ಅನುಷ್ಠಾನದ ಒಂದು ಕೆಲಸವನ್ನು ಈ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಸಂಘದ ಸದಸ್ಯರು ಬಹಳಷ್ಟು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಹೊರತು ಬಾಕಿ ರೈತರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ, ಬಹುಶಃ ಕೃಷಿಯಲ್ಲಿ ಇವತ್ತು ಯಂತ್ರದ ಬಳಕೆ ನಮಗೆ ಅನಿವಾರ್ಯ. ಯಾಕೆಂತ ಹೇಳಿದರೆ ನಮಗಿವತ್ತು ಅಡಿಕೆ ಹೆಕ್ಕಲಿಕ್ಕೆ ಒಬ್ಬನನ್ನು ಕರಿಬೇಕಾದರೂ 600-700 ರೂಪಾಯಿ ಕೇಳ್ತಾರೆ. ಆದರೆ ಈ ಕೃಷಿಯಲ್ಲಿ ಯಂತ್ರದ ಬಳಕೆಯನ್ನು ಮಾಡದೆ ನಾವು ಕೃಷಿಯನ್ನು ಮಾಡಿ ಲಾಭ ಮಾಡ್ತೇನೆ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಸಾಧ್ಯ. ಇವತ್ತಿನ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ಬಹುಶಃ ನಾವೆಲ್ಲರೂ ಯಂತ್ರದ ಬಳಕೆಯನ್ನು ಹೆಚ್ಚಾಗಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತೇನು ಇಲ್ಲಿ ಕಾರ್ಯಕ್ರಮದಲ್ಲಿ ಯಂತ್ರಗಳ ಪ್ರದರ್ಶನವನ್ನು ಮಾಡಿದ್ದಾರೆ, ಬಹುಶಃ ಇದು ರೈತರಿಗೆ ಬಹಳ ಉತ್ತಮವಾದಂಥ ವ್ಯವಸ್ಥೆ. ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗ್ಡೆಯವರು ಕೂಡ ಈ ಸಿ ಎಚ್ ಸಿ ಅಂತ ಹೇಳುವಂಥದ್ದು ರೈತರಿಗೆ ಬಾಡಿಗೆ ಆಧಾರಿತ ಕೃಷಿಗಳ ಉಪಕರಣಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಪೂಜ್ಯ ಹೆಗ್ಡೆಯವರು ಮಾಡಿದ್ದಾರೆ. ಅದು ಬೆಳ್ತಂಗಡಿಯಲ್ಲಿ ನಮ್ಮ ಕೇಂದ್ರ ಒಂದು ತೆರೆದಿದೆ, ಇದ್ರೆ ಹತ್ತಿರದಲ್ಲಿತ್ತು, ನಮಗೆ ಗೇರುಕಟ್ಟೆ ಹತ್ತಿರ ಇತ್ತು, ಆದರೆ ಕಾರಣಾಂತರದಿಂದ ಬೆಳ್ತಂಗಡಿಯ ಪಟ್ಟಣದಲ್ಲಿ ಈ ಒಂದು ಕೇಂದ್ರ ನಡೀತಾ ಉಂಟು. ಬಹುಶಃ ರೈತರು ದೊಡ್ಡ ಯಂತ್ರವನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ತಗೊಂಡು ಅದನ್ನು ನಿರ್ವಹಣೆ ಮಾಡಬೇಕಾದ್ರೆ ಬಹಳ ಕಷ್ಟ ಸಾಧ್ಯ. ಆದರೆ ಇವತ್ತು ಇಂತಹ ದೊಡ್ಡ ಯಂತ್ರಗಳು ಅನಿವಾರ್ಯತೆ ಇರ್ತದೆ. ಒಬ್ಬ ಒಂದು ಟ್ರ್ಯಾಕ್ಟರನ್ನು ತೆಗೆದುಕೊಳ್ಬೇಕಾದ್ರೆ ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಉಂಟು. ಟ್ರ್ಯಾಕ್ಟರ್ ತಗೊಂಡ್ರೆ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಬಿಡಿ ಯಂತ್ರಗಳು ಇವತ್ತು ಬೇಕಾಗ್ತದೆ. ನಮಗೆ ಹೊಲ ಉಳುಮೆ ಮಾಡಬೇಕಾದ್ರೆ ಅದಕ್ಕೆ ಬೇರೆಯಾದಂಥ ಯಂತ್ರಗಳು ಬೇಕು. ಇಂಥ ಯಂತ್ರಗಳನ್ನು ಒಬ್ಬ ರೈತ, ಸಣ್ಣ ರೈತ ತಗೊಂಡು ನಿಭಾಯಿಸಲಿಕ್ಕೆ ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಪೂಜ್ಯ ಹೆಗಡೆಯವರು ಸರ್ಕಾರದ ಜೊತೆ ಕೈ ಜೋಡಿಸಿಕೊಂಡು ಸರ್ಕಾರದ ಕಾರ್ಯಕ್ರಮವನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಹಮ್ಮಿಕೊಂಡು ಇವತ್ತು ಸಣ್ಣ ರೈತರು ಕೂಡ 1 ಎಕರೆ 2 ಎಕರೆ 3 ಎಕರೆ ಇರುವ ರೈತನು ಕೂಡ ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ ಬಾಡಿಗೆ ಸೇವಾ ಕೇಂದ್ರವನ್ನು ಇವತ್ತು ನಮ್ಮ ಧರ್ಮಸ್ಥಳದ ವತಿಯಿಂದ ತೆರೆದಿದ್ದೇವೆ. ಸುಮಾರು 4-5 ವರ್ಷದಿಂದ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ. ಬಹುಶಃ ನಾವೆಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಅಲ್ಲಿ ಸಣ್ಣ ಒಂದು ಸ್ಪ್ರೇಯರಿಂದ ಹಿಡಿದು ದೊಡ್ಡ ಟ್ರ್ಯಾಕ್ಟರ್ನವರೆಗೆ ಇವತ್ತು ಲಭ್ಯತೆ ಉಂಟು. ಎಲ್ಲ ರೀತಿಯ ಯಂತ್ರೋಪಕರಣಗಳನ್ನು ನಾವು ಪಡ್ಕೊಂಡು ಕೃಷಿಯಲ್ಲಿ ಈ ಯಂತ್ರೋಪಕರಣದ ಬಳಕೆಯನ್ನು ಮಾಡಿದರೆ ಬಹುಶಃ ಕೃಷಿಕನಿಗೆ ಏನು ಕೂಲಿ ಹಾಲಿನ ಸಮಸ್ಯೆ ಉಂಟು ಇವತ್ತು, ಆ ಸಮಸ್ಯೆಯಿಂದ ಹೊರಗೆ ಬಂದು ಬಹಳ ಸದೃಢವಾದಂತಹ ಒಂದು ರೈತನಾಗಿ ಅವನಿಗೆ ಹೊರಹೊಮ್ಮಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ರೀತಿಯ ಕೃಷಿಯಲ್ಲಿ ನಾವು ಯಂತ್ರಗಳ ಬಳಕೆಯನ್ನು ಹೆಚ್ಚು ಮಾಡಬೇಕು. ನಮಗೆ ಗೊತ್ತಿರುವ ಹಾಗೆ ಭತ್ತ ಇವತ್ತು ನಶಿಸಿ ಹೋಗ್ತಾ ಉಂಟು. ಯಾರು ಭತ್ತದ ಗದ್ದೆ ಮಾಡುವುದಿಲ್ಲ, ಗದ್ದೆ ಮಾಡಿದರೆ ಬಹುಶಃ ಅವನಿಗೆ ಭಾಳಷ್ಟು ಸಮಸ್ಯೆಗಳುಂಟು. ಈಗಾಗಲೇ ನವಿಲುಗಳ ಕಾಟ ಪ್ರಾರಂಭ ಆಗಿದೆ, ಬೇರೆ ಬೇರೆ ಪ್ರಾಣಿಗಳು ಬಂದು ಉಪಟಳ ಮಾಡುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರಿಂದ ಬಹುಶಃ ಆ ಒಂದು ಬೇಸಾಯ ಕ್ರಮದಿಂದ ನಾವು ಹೊರಗೆ ಬರ್ತಾ ಇದ್ದೇವೆ. ನಮ್ಮಲ್ಲಿ ಯಂತ್ರಶ್ರೀ ಅಂತ ಹೇಳುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಬಹಳ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದರಲ್ಲಿ ಯಂತ್ರಶ್ರೀ ಅಂತ ಹೇಳಿದರೆ ಯಂತ್ರದ ಮುಖೇನ ಭತ್ತದ ಕೃಷಿಯನ್ನು ನಾಟಿ ಮಾಡುವಂಥದ್ದು, ಆ ಮೂಲಕ ಉತ್ತಮವಾದಂಥ ಲಾಭದಾಯಕವಾದಂತಹ ಒಂದು ಭತ್ತದ ಕೃಷಿಯಲ್ಲಿ ಹೆಚ್ಚು ಕಡಿಮೆ ಖರ್ಚು ಮಾಡಿ ಹೆಚ್ಚು ಲಾಭವನ್ನು ಪಡಿಬೇಕು ಅಂತ ಹೇಳಿ ಇದನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ
ಕೆಲವರು ರೈತರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಂತ್ರಶ್ರೀ ಅಂತ ಹೇಳಿದರೆ ಏನು, ನಾವು ನೇಜಿ ಹಾಕಿ ಏನು ನಮ್ಮ ಮಹಿಳೆಯರು ಹೋಗಿ ಅದನ್ನು ನಾಟಿ ಮಾಡುವ ಕೆಲಸವನ್ನು ಇವತ್ತು ಯಂತ್ರದ ಮುಖೇನ ಮಾಡುವಂಥದ್ದು. ಉಳುಮೆಯನ್ನು ನಾವು ಟ್ರ್ಯಾಕ್ಟರ್ ಮುಖೇನ ಮಾಡಬಹುದು. ಅದೇ ರೀತಿ ಸಸಿಯನ್ನು ಹೇಗೆ ಮಾಡುವುದು, ಇದಕ್ಕೆ ಚಾಪೆ ನಾಟಿ ಅಂತ ಹೇಳಿ, ಚಾಪೆ ಅಂತ ಹೇಳಿದರೆ ಒಂದು ಬೆಡ್ ಟೈಪ್ ಮಾಡಿ ಅದರಲ್ಲಿ ಬೀಜ ಹಾಕಿ ಆ ಶೀಟನ್ನು ಈ ಯಂತ್ರಕ್ಕೆ ಕೊಟ್ಟರೆ ಅದು ಕೆಲವೇ ತಾಸಲ್ಲಿ ನಮಗೆ ಒಂದು ಎಕರೆಯನ್ನು ಉಳುಮೆ ಏನು ನಾಟಿ ಮಾಡಿಕೊಡ್ತದೆ. ಇವತ್ತು ಬಹುಶಃ ಇನ್ನು ಮುಂದಕ್ಕೆ ನಮಗೆ ನಾಟಿ ಮಾಡಲಿಕ್ಕೆ ಯಾರಿಗೂ ಗೊತ್ತಿರದಂಥ ಪರಿಸ್ಥಿತಿ, ಯಾಕೆಂದರೆ ಹೆಣ್ಮಕ್ಳೆಲ್ಲ ಗ್ಯಾಸಲ್ಲಿ ಅಡುಗೆ ಮಾಡಿ ಮನೆಯಲ್ಲಿರುವಂಥವ್ದು. ಹಾಗಾಗಿ ನಾವು ಈ ಕೃಷಿಯನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಯಂತ್ರ ಇವತ್ತು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಬಹುಶಃ ನಮ್ಮ ತಾಲೂಕಿನಲ್ಲಿ ಗೃಹಿಣಿಕೆರೆ ಮತ್ತು ಬೆಳ್ತಂಗಡಿ ವಿಭಾಗದಲ್ಲಿ ನಾವು ಸೇರಿಕೊಂಡು ಬಹುಶಃ ಸುಮಾರು 200 ಎಕರೆಯ ಇಂತಹ ಯಂತ್ರಶ್ರೀ ಪದ್ಧತಿಯಲ್ಲಿ ನಾವು ಈ ಭತ್ತದ ಬೇಸಾಯವನ್ನು ಮಾಡಲಿಕ್ಕೆ ರೈತರ ಮನಪರಿವರ್ತನೆ ಮಾಡಿ ಇವತ್ತು ರೈತರು ಒಪ್ಪಿಕೊಂಡಂಥ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದ್ದಾರೆ. ಬಹುಶಃ ಮುಂದಿನ ಕೆಲವೇ ದಿನಗಳಲ್ಲಿ ಈ ಒಂದು ಯಂತ್ರಶ್ರೀ ಮುಖೇನ ಭತ್ತದ ನಾಟಿಯ ಕಾರ್ಯಕ್ರಮ ಅನುಷ್ಠಾನಗೊಂಡಿದೆ. ಬಹುಶಃ ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಇವತ್ತು ನಮಗೆಲ್ಲರಿಗೂ ಕಾಣ್ತಾ ಉಂಟು, ಎಲ್ಲಿ ನೋಡಿದರೂ ಅಡಿಕೆ ತೋಟ, ರಬ್ಬರ್ ತೋಟ ಅಥವಾ ಬೇರೆ ಇನ್ನಿತರ ಕೃಷಿಗಳು, ಆದರೆ ಗದ್ದೆ ಅನ್ನುವಂಥದ್ದು ಈಗ ಹೋಗ್ತಾ ಬಂದಿದೆ. ಬಹುಶಃ ಅಡಿಕೆಗೆ ಬೆಲೆಯೂ ಜಾಸ್ತಿ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ನಮಗೆ ಇದು ಸಾಧ್ಯ ಇಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಾಗಿದೆ. ಆದರೆ ನಮ್ಮ ಮನೆಯ ಊಟವನ್ನು ನಾವೇ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದಂಥ ರೈತರು ಇವತ್ತಿಗೂ ಕೂಡ ಅದನ್ನು ಬೆಳೀತಾ ಇದ್ದಾರೆ. ಬಹುಶಃ 1 ಅಥವಾ 2 ಬೆಳೆ ಆದರೂ ಸಾಕು, ಅದನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಹಾಗಾಗಿ ಇವತ್ತು ಇಂತಹ ಬೆಳೆಯನ್ನು ಉಳಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೂಜ್ಯ ಹೆಗಡೆಯವರು ಈ ಯಂತ್ರಶ್ರೀ ಅಂತ ಹೇಳುವಂಥ ಕಾರ್ಯಕ್ರಮದಡಿಯಲ್ಲಿ ಭತ್ತದ ಬೇಸಾಯಕ್ಕೆ ಬಹಳಷ್ಟು ರೈತರು ಬರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆಲ್ಲರಿಗೂ ಇವತ್ತು ಕೃಷಿಕರಿಗೆ ಸಮಯ ಇಲ್ಲ, ಆದರೆ ಸಮಯ ಮಾಡಿಕೊಂಡು ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು ಮತ್ತು ಯಂತ್ರೋಪಕರಣಗಳಿಂದ ಏನೆಲ್ಲ ರೈತರು ನಾವು ಮುಂದಕ್ಕೆ ಸಾಧನೆಗಳನ್ನು ಮಾಡಬಹುದು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ನಮಗೆ ಗೊತ್ತುಂಟು, ಹೊರಗಿನ ಅಥವಾ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ದೇಶದಲ್ಲಿ 1 ಅಥವಾ 2 ರೈತರು ಅಥವಾ ಗಂಡೆ ಹೆಂಡತಿ ಇದ್ದರೆ ಸುಮಾರು 50-60 ಎಕರೆಯ ಕೃಷಿಯನ್ನು ಅವರಿಬ್ಬರೇ ಮಾಡಿ ನಮಗೆ ಮಾಡಿದಂಥ ಉದಾಹರಣೆಗಳನ್ನು ನಾವು ಈಗಿನ ದೃಶ್ಯ ಮಾಧ್ಯಮದಲ್ಲಿ ಅಥವಾ ವೈಜ್ಞಾನಿಕ ರೀತಿಯ ಕೆಲವರು ಏನು ಯೂಟ್ಯೂಬಿಗೆ ಹೋದರೆ ನಮಗೆ ಸಿಗ್ತದೆ. ಆದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಈ ಭಾಗದಲ್ಲಿ ನಮಗೆ ಒಂದಿಬ್ಬರಿಂದ ಯಾವುದೇ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಖಂಡಿತ ನಮಗೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ನಾವು ಯಂತ್ರೋಪಕರಣದ ಬಳಕೆ ಮಾಡ್ತಾ ಇಲ್ಲ. ನಾವೇನಿದ್ರು ಮ್ಯಾನುವಲ್ ಹ್ಯಾಂಡ್ ಕೊಟ್ಟು ಬಂತಂದೇ ನಮ್ಮ ದೈ ನಡ್ರೆ ಪೋಪನ ಮಿಷಿನ್ ಬತ್ತದ ದೈ ನಡಪ ಬಂಟ ನಮಗೆ ಗೊತ್ತಿಜ್ಜಿ. ಆದರೆ ಈಗೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಬಹಳ ಜನ ಸುಧಾರಣೆ ಆಗಿದ್ದಾರೆ. ಆ ಸುಧಾರಣೆ ಈ ಭಾಗದಲ್ಲಿಯೂ ದಕ್ಷಿಣ ಕನ್ನಡ ಭಾಗದಲ್ಲಿಯೂ ನಾವು ಕಾಣುವಂತಹ ದಿನ ಹತ್ತಿರವಾಗ್ತಾ ಉಂಟು. ಈಗಾಗಲೇ ಕೃಷಿ ಇಲಾಖೆಯವರು ಯಾವುದೇ ಯಂತ್ರೋಪಕರಣ ಖರೀದಿ ಮಾಡಿದರೆ ಅದಕ್ಕೆ ಸರ್ಕಾರದ ಸಬ್ಸಿಡಿಯ ಸೌಲಭ್ಯವನ್ನು ಈಗ ಕೊಡ್ತಾ ಉಂಟು. ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಕೆ ಮಾಡಿ ಅದರಲ್ಲಿ ಯಾಂತ್ರೀಕರಣದ ಬೆಳೆಯನ್ನು ಬೆಳೆದಾಗ ಮಾತ್ರ ನಮಗೆ ಉತ್ತಮ ಲಾಭದಾಯಕವಾದಂತಹ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕೃಷಿ ಪ್ರಾಥಮಿಕ ಸಹಕಾರಿ ಸಂಘದವರು ಬಹುಶಃ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಧರ್ಮಸ್ಥಳದ ಸಹಕಾರ ಬೇಕು ಅಂತ ಕೇಳಿಕೊಂಡರು. ಬಹುಶಃ ಭಾಳ ವರ್ಷದಿಂದ ಧರ್ಮಸ್ಥಳಕ್ಕೆ ಮತ್ತು ಈ ಸಂಘಕ್ಕೆ ಭಾಳ ಅನ್ಯೋನ್ಯ ಸಂಬಂಧ ಉಂಟು. ಪೂಜ್ಯ ಹೆಗಡೆಯವರು ಇದಕ್ಕೆ ಬೇಕಾದಂತಹ ಆ ಸಂದರ್ಭಕ್ಕೆ ಪೂರಕವಾಗಿರತಕ್ಕಂಥ ಬೇರೆ ಬೇರೆ ರೀತಿಯ ಪೂರಕ ಮಾಹಿತಿಗಳನ್ನು ಕೊಡ್ತಾ ಅವರ ಆಶೀರ್ವಾದ ಖಂಡಿತ ಈ ಒಂದು ಕೃಷಿ ಸಹಕಾರ ಸಂಘಕ್ಕೆ ಇದೆ ಅಂತ ಹೇಳ್ತಾ ಬಹುಶಃ ಭಾಳ ಒಳ್ಳೆಯ ರೀತಿಯ ವ್ಯವಹಾರವನ್ನು ಸುಮಾರು 200 ಕೋಟಿಯ ವ್ಯವಹಾರವನ್ನು ಮಾಡಿ ಬಹುಶಃ ನಮ್ಮ ರಾಜ್ಯದಲ್ಲಿ ಭಾಳ ಒಳ್ಳೆಯ ಒಂದು ಕೃಷಿ ಸಹಕಾರಿ ಸಂಘ ಅಂತ ಹೇಳುವಂಥ ಹೆಸರನ್ನು ಇವತ್ತು ಮಾಡಿಕೊಂಡಿದೆ. ಬಹುಶಃ ಇಂಥ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ರೈತರ ಸಹಕಾರದೊಂದಿಗೆ ಭಾಳ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಸ್ಥಳವನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಂಘಟನೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕೃಷಿಕರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾಗಿ ಧರ್ಮಸ್ಥಳದ ವತಿಯಿಂದ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಗ್ರಾಮಾಭಿವೃದ್ಧಿ. ಕೃಷಿ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ
ಬಹಳ ಸೊಗಸಾಗಿ ಮಾತಾಡಿ ಈಗಾಗಲೇ ಬೇರೆ ಕಾರ್ಯಕ್ರಮದ ನಿಮಿತ್ತ ಜನಜಾಗೃತಿಯ ಕಾರ್ಯಕ್ರಮ ಇರುವುದರಿಂದ ಅವರು ಹೊರಡಲಿಕ್ಕಿದ್ದಾರೆ. ಕೆಲವು ಸಮಯದ ನಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀಮತಿ ಸುಭಾಷಿಣಿ ಜೆ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಳಿಯ, ಇವರು ಒಂದೆರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥೆ ನಮಃ. ನಾಳೆ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಕಳಿಯ ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಸಹಕಾರದೊಂದಿಗೆ ಕೃಷಿ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಒಬ್ಬ ಊರಿನಲ್ಲಿ ಹಿರಿಯರಾಗಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತಾ ಬಡವ ಬಲ್ಲಿದ ಶ್ರೀಮಂತ ಅನ್ನುವಂತಹ ಯಾವುದೇ ಭೇದವಿಲ್ಲದೆ ನಮ್ಮೆಲ್ಲರನ್ನು ಮುನ್ನಡೆಸುತ್ತಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹೋದರದ ವಸಂತ್ ಮಜಲ್ರೆ, ಹಾಗೆ ಎಲ್ಲ ನಿರ್ದೇಶಕರುಗಳೇ, ಮುಖ್ಯ ಅತಿಥಿಯಾಗಿ ಹಾಗೂ ಉದ್ಘಾಟಕರಾದಂತಹ ಯೋಜನಾಧಿಕಾರಿಯವರಾದ ಸುರೇಂದ್ರ ಕುಮಾರ್ ಸರ್ ಅವರೇ, ಹಾಗೂ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ, ಸಿಬ್ಬಂದಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕೃಷಿಕರೇ, ತಮಗೆಲ್ಲರಿಗೂ ವಂದಿಸುತ್ತಾ ಬಹುಶಃ ಕಳಿಯ ಓಡಿನಾಳ ಮತ್ತು ನ್ಯಾಯತರ್ಪು ಗ್ರಾಮದಲ್ಲಿ ಸಾಧಾರಣವಾಗಿ 95% ಕೃಷಿಕರನ್ನೇ ಅವಲಂಬಿಸಿದಂತಹ ಗ್ರಾಮ. ಹಾಗಾಗಿ ಈ ಕಳಿಯ ಸೇವಾ ಸಹಕಾರಿ ಬ್ಯಾಂಕ್ ನ ಎಲ್ಲ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಕೂಡ ಸೇರಿಕೊಂಡು ಒಂದು ಒಳ್ಳೆಯ ವಿಚಾರಧಾರೆಯನ್ನು ಕೃಷಿಕರಿಗೆ ಅನುಕೂಲವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ತಮ್ಮೆಲ್ಲರಿಗೆ ಅನುಕೂಲವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲರಿಗೂ ಅದು ಪೂರಕವಾಗಲಿ ಅಂತ ಹೇಳುತ್ತಾ ನನಗೂ ಕೂಡ ಈ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿದ್ದಕ್ಕಾಗಿ ಅಧ್ಯಕ್ಷರಿಗೂ ಹಾಗೂ ನಿರ್ದೇಶಕರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಕೃಷಿ ವಿಚಾರ ಸಂಕಿರಣಕ್ಕೆ ಮುಖ್ಯ ಅತಿಥಿಗಾಗಿ ಆಗಮಿಸಿ ಎರಡು ಮಾತನಾಡಿದಂತಹ ಸುಭಾಷಿಣಿ ಜೇಗೌಡ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಲಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ವಸಂತ ಮಜಲು ಇವರು ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆಯ ಮುಂದೆ. ನಾಳದ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ವೇದಿಕೆಯಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ನಮ್ಮ ಕ್ಷೇತ್ರದ ಯೋಜನಾಧಿಕಾರಿಯಾದಂಥ ಸುರೇಂದ್ರ ಸರ್ ಅವರೇ, ನಮ್ಮ ಆತ್ಮೀಯ ಪಂಚಾಯತ್ ಅಧ್ಯಕ್ಷರಾದಂಥ ನನ್ನ ತಂಗಿ ಸುಭಾಷಿಣಿ ಜೇಗೌಡ ಅವರೇ, ಕೃಷಿ ಇಲಾಖೆಯ ಸಂಪನ್ಮೂಲ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ರಂಜಿತ್ ಕುಮಾರ್ ಹಾಗೂ ಬಿರಾದಾರ್ ಅವರೇ, ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಕಲ್ಲಾಪ ಅವರೇ, ಹಿರಿಯ ನಿರ್ದೇಶಕರಾದಂಥ ಹರಿದಾಸ್ ಪಡಂತಾರೆ, ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ಮಾಧ್ಯಮದ ಮಿತ್ರರೇ, ಪಂಚಾಯತ್ನ ಗೌರವಾನ್ವಿತ ಸದಸ್ಯರುಗಳೇ, ಹಾಲಿ ನಡಿಪದ ಮಾಜಿ ಹಾಲಿ ಅಧ್ಯಕ್ಷ ನಿರ್ದೇಶಕರುಗಳೇ, ಹಿರಿಯರೇ, ನಮ್ಮನ್ನು ನಿರಂತರ ಪ್ರೋತ್ಸಾಹಿಸ್ಕೊಂಡು ಬರುವಂಥ ಸಂಘದ ಆಸ್ತಿ ನಮ್ಮೆಲ್ಲರ ಗೌರವಾನ್ವಿತ ಸದಸ್ಯರುಗಳೇ, ಇವತ್ತಿನ ಕಾರ್ಯಕ್ರಮ ಅಂತೇಳಿದರೆ ಈ ಕಾರ್ಯಕ್ರಮ ಒಂಥರ ಮಹಾಸಭೆ ಆಗೇ ಅಲ್ಲ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮದಾಗೇ ಅಲ್ಲ, ಇದೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮ. ಸಂಪನ್ಮೂಲ ವ್ಯಕ್ತಿಗಳು ಕೃಷಿಕರ ಬಗ್ಗೆ ಕೃಷಿ ಮಾಹಿತಿಯನ್ನು ನೀಡ್ತಾರೆ, ನಮಗೆಲ್ಲರೂ ಕೂಡ ಗೊತ್ತಿರ್ತದೆ, ಮತ್ತು ನಾವು ಅದನ್ನು ಕೂತ್ಕೊಂಡು ಕೇಳುವಂಥದ್ದು. ನಾವೆಲ್ಲ ಭಾಷಣವನ್ನು ಕೇಳಲಿಕ್ಕೆ ಹಿಂಜರಿಯುವಂಥ ವ್ಯಕ್ತಿಗಳು, ನಮಗೆ ಮಮಕ್ಕೆ ಮಾತ್ರ ಗೊತ್ತು ಅಂತ ತಿಳ್ಕೊಂಡಂಥ ವ್ಯಕ್ತಿಗಳು. ಆದರೂ ಕೂಡ ನಮಗೆ ಮಹಾಸಭೆಯಲ್ಲಿ ಕೆಲವೊಂದು ಸೂಚನೆಗಳು ಮತ್ತು ಸಲಹೆಗಳು ಬಂದಾಗ ಅದನ್ನು ನಾವು ಆಡಳಿತಾತ್ಮಕ ರೀತಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಇಟ್ಟು ಚರ್ಚಿಸಿ ಸದಸ್ಯರ ಹಿತದೃಷ್ಟಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 5 ಸೆಷನ್ ಇರ್ತದೆ. ಮೊದಲನೇದಾಗಿ ಈಗ ನಾವು ಬೆಳಿಗ್ಗೆ ನಮ್ಮಲ್ಲಿರುವಂಥ ಈಗಾಗಲೇ ನಮ್ಮಡಿಪ್ಪನಂಚಿನ ಸೇಫ್ ಲಾಕರ್ ತುಳುಟು ಪಾತಿರುವೇನೆ, ನಮ್ಮಡಿಪ್ಪನಂಚಿನ ಸೇಫ್ ಲಾಕರ್ 5 ಕಂಪಾರ್ಟ್ಮೆಂಟ್ ಇತ್ತಂಚ ಸೇಫ್ ಲಾಕರ್ ನಮ್ಮನ್ನು ಇತ್ತೇನೆ ಸದಸ್ಯರ ನಕಲು 5
ಮಾಲಕ ತೊರೆದು ತಂದವು ಭರ್ತಿಯಾದಿತ್ತು ಎಂಗ್ಲ ಕಾರ್ಯನಿರ್ವಹಣ ಅಧಿಕಾರಿ ಎಂಗ್ಲಿ ಅಪ್ಪ ಪಣದಿತ್ತೇರು ಇಂದು ಯಾವ ಜಿ ಅಂತ ಹೇಳ್ಪಂಡದು ಅಂಚ ನಮ್ಮ ಮಾತೆರಲ ಸೇರೊಂದು ಆಡಳಿತ ಮಂಡಳಿ ತೀರ್ಮಾನ ಮಲ್ತದ್ದು ನನೊಂಜಿ ಅಯ್ಯೋ ಆ ಕಂಪಾರ್ಟ್ಮೆಂಟ್ ಇಪ್ಪು ಅಂಚಿನ ಹೊಸ ಸುಮಾರು 2,80,000 ರೂಪಾಯಿದ ಬೆಲೆ ಬಲ್ಲಂಚಿನ ಹೊಸ ಸೇಫ್ ಲಾಕರ್ ಎಂಕ್ಲು ತರ್ಪಾದು ಇನಿ ಅಯ್ಯನು ನಮ್ಮ ಹಿರಿಯರಾಯಿನ ದೇವಕರ ಶಾಸ್ತ್ರಿನ ದಿವ್ಯ ಹಸ್ತಾಡು ಅಯ್ಯನು ಉದ್ಘಾಟನೆ ಮಲ್ಪದು ಇನಿ ಪ್ರಥಮ ನಮ್ಮ ಗೌರವಂತ ಸದಸ್ಯರು ಪ್ರಥಮ ಆಯ್ತ ಒಂಜಿ ಕೋಣೆನೆ ಬಾಡಿಗೆ ದತ್ತರ ಮುಖಾಂತರ ಉದ್ಘಾಟನೆ ಅಲ್ಲಾದು ಒಂಜಿ ಸೆಷನ್ ಕಾರ್ಯಕ್ರಮ ಈ ವಿಚಾರ ಸಂಕೀರ್ಣ ಎಂಕ್ಲು ಮುಗಿತ ಕಡ್ನ ಸೆಷನ್ ಕಾರ್ಯಕ್ರಮ ಬತ್ನಕ್ಲೆಗೆ ಟಿಫನ್ದ ವ್ಯವಸ್ಥೆ ಸದಾರ ಮುಕ್ಕಲ ವ್ಯವಸ್ಥೆನ ಮಲ್ತಿಪ್ಪರು ನನ್ನ ಬಾಕಿ ದಕ್ಕಲು ಬಾಕಿ ಇತ್ತಕ್ಲಿ ಸೆಷನ್ ಹಾಕಿಕೊಡ್ಲೇ ಮಲ್ಪೋಡು ಮೂಜಿನ ಕಾರ್ಯಕ್ರಮ ಮೂಜಿನ ಸೆಷನ್ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಮ್ಮನ ನಾಯಕಿಯರು ಮಾರ್ಗದರ್ಶಕರು ಹಿರಿಯರಾಯಿನ ಪ್ರತಾಪ್ ಸಿಂಹ ನಾಯಕರು ಬರುಳಿತ್ತು ಅಂಡ್ ಅವರಿಗೆ ವಾಯುವ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಉಸ್ತುವಾರಿ ಇತ್ತಿರದವರ ಅವ್ರ ಬರ್ಪುಜಿ ಈ ಕಾರ್ಯಕ್ರಮ ಶುಭನ ಹಾರೈಸಿದ್ದೀರಿ ನನ್ನೊಂದು ಕಾರ್ಯಕ್ರಮ ನಮ್ಮೊಟ್ಟಿಗೆ ಸೇರೋಣ ಬೊಕ್ಕ ನನ್ನ ಒಂದು ಬಾರಿಮಲ್ಲ ಕಾರ್ಯಕ್ರಮ ಒಂದು 2-3 ತಿಂಗಳು ಕರೀದು ನಮ್ಮನ್ನು ಗೋದಾಮ ಉದ್ಘಾಟನಾ ಕಾರ್ಯಕ್ರಮ ಆಯರಂಡು ಆ ಕಾರ್ಯಕ್ರಮ ಭಾಗವಹಿಸವೇ ಕಾರ್ಯಕ್ರಮ ಪೊರ್ಲಾವುಡು ನಿಖಿಲ್ ಜನಕ್ಲಿನ ಸದಸ್ಯರನ್ನ ಹೆಂಚಿನ ಮಾಹಿತಿ ಕೊರಪರ ಜನಕ್ಲಿಗೆ ಮುಟ್ಟಾಡ ಪಡೋದು ಶುಭ ಆಶೀರ್ವಚನ ಹೆಂಗೆ ಕಡಪುರದ ಕೊರ್ತೀರಿ ಈ ಸಂದರ್ಭದ ಸಂಪನ್ಮೂಲ ವ್ಯಕ್ತಿಯಲ್ಲೇನಾದು ಎಂಕ್ಲು ಕಾರ್ಯಕ್ರಮಗ ಮೂಜಿನ ಸೆಷನ್ ನಡಪರು ಇತ್ತ ಅಧ್ಯಕ್ಷ ಭಾಷಣಾದು ಮೂಜಿನ ಕಾರ್ಯಕ್ರಮ 4 ಕಾರ್ಯಕ್ರಮ ಮಾಹಿತಿ ಕೊರಪ ಎಂಕ್ಲು ದಾಯಿತ ಮಾಹಿತಿ ಕೊರಪ ಅಂದೊಂಡ ನಮಗೆ ಭಾರಿ ಬಾಡಿನ ಅಗತ್ಯವಾದ ಮಾಹಿತಿ ಹೆಂಚಿನ ಬಂಡ ಫಸಲ್ ಭೀಮಾ ಯೋಜನೆ ವಿಮೆ ಬಂಡ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಉಂದು ಪ್ರತಿ ಸರ್ತಿಲ ನಿಖಿಲ್ ಸದಸ್ಯರ ನಕಲು ಬ್ಯಾಂಕ್ ಬಂದಾಗ ನಿಖಿಲ್ ಒಂದು ಎಕರೆಗೆ ಈತು ಇಂದು ಕಟ್ಟೋಡು ಬಂದಾಗ ಎಂಕಲೆ ಕಟ್ಟೇರಿಜ್ಜಪ್ಪ ಆಪುಜಿ ಪಂಡದ ನಿಖಿಲ್ ಪೂರ ಇಲ್ಲಿ ಜಾರ ಒಂದು ಬಂದಿತ್ತಾರೆ ಇತ್ತದಾಯ್ತಾರೆ ಗೊತ್ತು ನಾ ಕರಿನ 2 ವರ್ಷದ ಬುಕ್ಕ ಗರಿಷ್ಠ ಪ್ರಮಾಣ ಅಡಿ ನಮಕ್ ಫಸಲ್ ಭೀಮಾ ಯೋಜನೆ ನಮ್ಮ ಸಹಕಾರಿ ಸಂಘದ ಸದಸ್ಯರಲ್ಲಿ ತಿಕ್ಕದ್ರಿಂದ ಪಣ್ಯರಲ್ಲಿ ಸಂತೋಷ ಪಡ್ಪೆ ಏರೆಗೆ ತಿಕ್ಕದ್ರಿಂದ ಪಂಡ ಎಕರೆಗೆ ಈತಿಂದ ಕಟ್ಟದಕ್ಕಲೇ ಮಾತ್ರ ತಿಕ್ಕುಣೆ ಬೊಕ್ಕ ಆಯ್ತು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಆ ತಾಂತ್ರಿಕ ಸಮಸ್ಯೆಗಳು ಹೆಂಚಿನ ಬಂದ್ಮೇಲೆ ಸನ್ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳು ಅಯ್ಯ ಪಣ್ಯರಲ್ಲಿ ಹೆಂಚಿನ ಅಂತ ಬಂಡ ಉದಾಹರಣೆಗೆ ಎನ್ನೇ ಪುದರ ಬಂದ್ಪೇನೆ ಎನ್ನ ಪುದರ್ ವಸಂತ ಮಜಲಂದ ಇತ್ತನಲ್ಲ ಒಂಜೆಟ್ಟು ವಸಂತ ಎಮ್ ಒಂದುಂಡು ಒಂಜೆಟ್ಟು ಮಜಲ್ ವಸಂತ ಅಂದುಂಡು ಒಂಜೆಟ್ಟು ಎಮ್ ವಸಂತ ಅಂದುಂಡು ಬೊಕ್ಕ ಮಾತ ಬ್ಯಾಂಕ್ ಇಲ್ಲ ವಸಂತ ನಾಯ್ಕ ಮಜಲಂದುಂಡು ಆರ್ ಟಿ ಸಿರಿಕಾಲಿ ವಸಂತ ಎಮ್ ಮುಂದೆ ಎನ್ನಬ್ಬದಾರೆ ಸದಸ್ಯತ್ವದ ಸೊಸೈಟಿಡು ವಸಂತ ಮಜಲಂದುಂಡು ಅಪಗ ಮುಲ್ಪ ಮುಕ್ಕಲು ನಮ್ಮನ ಸಿಬ್ಬಂದಿ ನಕ್ಲು ಇರ್ನ ಆರ್ ಟಿ ಸಿಡು ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಡು ಬೊಕ್ಕ ಸೊಸೈಟಿದ ಸದಸ್ಯ ಪುದರ್ ಒಂದು ಒಂದೇ ಬೋರ್ಡ್ ಉಂಟು ಒಂದು ಏರಿಯಾ ಒಂದೇ ಪುದರ್ ಕರೆಕ್ಟಾದ ಚಾನಲ್ ಬತ್ತಿನ ಅಕ್ಲೇ ಮಾತೆ ರೆಗಲ ಕರ್ನಸತಿ 130 ಜನಕ್ಕೆ ಬೈದಿನಿ 5 ಬುಕ್ಕಲ 106 ಜನ ನೂರಾರು ಜನಕ್ಕೆ ಬೈತಿನಿ ಬಾಕಿ ದಕ್ಕಲೇ ಬೈದಿಜಿ ಅಪ್ಪಗ ನಿಖಿಲ್ ಆಯ್ತಾ ಅಂತ ಬರ್ಗೊತ್ತಿಂದ ಎಗ್ಲೇ ಬೈದಿಜಿ ಬಂದದ್ದು ನಮ್ಮನ್ನ ಸಿಬ್ಬಂದಿ ನಕಲಡ ಬತ್ತಿನಿ ಸುರುತ ಸತ್ತಿಡು ದಾಯ್ತಾನ ಬಂಡ ಒಂತೆ ಹವಾಮಾನ ವರದಿದ ಬಂಡ ಪಂಚಾಯತ್ ಒಂಜಿ ಮಳೆದ ಪ್ರಮಾಣ ಅಳತೆ ಒಂಜಿ ಮೆಷಿನ್ ಉಂಟು ಅವು ಪನ್ಪುಂಡವು ಅವು ಕೆಲವು ಸರ್ತಿ ಕರೆಕ್ಟ್ ವರದಿ ಅವು ಎಂಕ್ಲಕ್ಕಾಯ್ತು ದಾಲಜ್ಜಿ ಆಯ್ತ ಬಗ್ಗೆ ಪನ್ಪೇರಾರು ಯಾ ನಾನು ದಿಂಜ ಪಂಡ್ರೆ ಪಪ್ಪು ಜಿನಿಕ್ಲೆ ಖಾಲಿ ಜಸ್ಟ್ ಸಂಕ್ಷಿಪ್ತವಾದ ಪಂಡ್ರೆ ಪಪ್ಪೇನು ಪೋಯ್ ಸತಿ ಬರದ್ನಾಕ್ಲಿಗಲ ಪಿರ ವಾಪಸ್ ಎಂಕಲ ಮಾನ್ಯ ಶೇಖರ್ ನಾಯ್ಕರಿಗೆ ಬತ್ತದಿಜ್ಜಲ್ಲಿ ನಿರ್ದೇಶಕರಿಗೆ ಪಿರ ವಾಪಸ್ ಆರ ಜಾಗೆ ಬತ್ತದವು ಅಕ್ಲಿಂಚಿನ ಪಿರ ಅಲ್ಪ ಬತ್ತದ ಸೈಟಿಡ್ ನುಪಾಡ್ದಿಂಚಿನ ಜಿ ಪಿ ಎಸ್ ಸಿ ಪಾಡ್ದು ನಂಗೆ ಪಿರ ಹಾಕ್ಲಿ ಯಾರೇ ಬೈದ್ರು ಅಂತ ಅಂಚೆ ಅದಕ್ಕೆ ಏರ ತಪ್ಪು ತೆರೆಯೋ ನೋಡ್ಚಿ ಮುಂದಟ್ಟು ಎಂಕಲ ದಾಲ ಕೈ ಹೊಡೆ ಜಂಕ್ಲು ಎಂಕಲ ಸದಸ್ಯರಕ್ಕಳಿಗೆ ಗರಿಷ್ಠ ಪ್ರಮಾಣ ತಿಕ್ಕೋಡು ಪಂಡದ್ದು ಎಂಕಲ ಆಡಳಿತ ಮಂಡಳಿ ಎಂಕಲ ಸಿಬ್ಬಂದಿ ಮ್ಯಾನೇಜರ್ ಬೇಕು ಸಿಬ್ಬಂದಿ ಹಾಕಲು ವರ್ಕ್ ಮಲ್ತೇರು ಲೆತ್ತು ಮಲ್ತೇರು ಆಯ್ಕೆ ಈ ಸರ್ತಿ ಮಸ್ತು ಜನ ಫೋನ್ ಮಲ್ತೊಂದುಲ್ಲೇರಿ ಅವು ಹೆಂಚಿನ ಫಸಲ್ ಭೀಮಾ ಈತ್ನೇಟ ಮಲ್ಪಂದಾಗಲಿ ಇತ್ತ ಫೋನ್ ಮಲ್ತೊಂದುಲ್ಲೇರಿ ಫಸಲ್ ಭೀಮಾ ಯೋಜನೆ ಪಂಡ ಹೆಂಚಿನ ಅವು ಓಲ್ ದುಡ್ಡು ಕಟ್ಟುಡು ಅವು ಏತು ಕಟ್ಟಿರ ಪಂಡ ಈ ಸರ್ತಿ ಐಕೊಂತ ವೇಗ ತಿಕ್ಕಿದ್ರಿ ದಯಪಂಡ ಸುಮಾರು ಕನಿಷ್ಠ 1 ಎಕರೆ ಇತ್ತಾಗಲ 60,000 80,000 100,000 2,500 ಕಟ್ಟನಾಕಲಿ ಈತ ಅಮೌಂಟ್ ಬೈದನು ಒಂದು ಕೇಂದ್ರ ಸರ್ಕಾರದ ಯೋಜನೆ ಭಾರಿ ಅಡ್ಡ ಯೋಜನೆ ಆಯ್ತ ಕ್ರಮ ಹೆಂಚಿನ ಪಂಡದಂಡ ಬರ್ಸ ಬತ್ತ ಸ್ವಲ್ಪ ಬೆಳೆ ನಾಶ ಆದ್ಬೋದು ಅಲ್ಪ ಆ ಏರಿಯಾದ ಫ್ಲಡ್ ಬತ್ತದ ಬೋಡು ಆಯ್ಕಿಂಚದ ಮಾತ್ರ ಕಾನೂನು ತೊಡಕಲು ಮಾತ್ರ ಉಲ್ಲ ಆಯ್ಕೆ ಈ ರೀತಿಯ ಒಂದು ಕಾರ್ಯಕ್ರಮ ನಮ್ಮ ಖಾಲಿ ಫೋನ್ ಬಂದು ಪನ್ಪುಣ್ಣ ಆತನ ಶನಿವಾರದಲ್ಲಿ ನಿಕ್ಲು ಬಣ್ಣ ಗಂಡ ಪನ್ಪುಣ್ಣ ಹೆಚ್ಚಿನ ಮಾಹಿತಿ ಎಂಕಲ್ ಐ ಟಿ ಪೂಜೆ ಎಂಕ್ಲಿಗಲ್ಲ ಆಯ್ನು
ಇಂಚಾರ್ಜ್ ಪಣ್ಣೇರೆಂಗ್ಲ ಮಾಹಿತಿ ಐಕ್ಯ ಒಂಜಿ ಕಾರ್ಯಕ್ರಮ ಲೆಪ್ಪುಗ ಮಾಸ ಬಿಟ್ಟು ನಮ್ಮನ ಸದಸ್ಯರನ್ನ ತುಕಾರಮೇರ ಒಂಜಿ ಸೂಚನೆ ಎಲ್ಲ ಕೊರ್ದಿತ್ತಾರೆ. ಈ ಬಗ್ಗೆ ಒಂಜಿ ವಿಶೇಷ ರೈತ ವಿಚಾರ ಸಂಕೀರ್ಣ ಮಲ್ಪುಡು ಆ ವಿಚಾರ ಸಂಕೀರ್ಣ ಇಕ್ಲೈನ್ ತೆರಿಪಾಯಿರಂದ ಜನಕ್ಕೆ ಗೊತ್ತಾಗಪಂಚನ ವಿಚಾರದ ಆಧಾರದ ಮಿತಿ ಗ್ಲೀನಿ ಆ ಕಾರ್ಯಕ್ರಮ ಸಂಯೋಜನೆ ಮಲ್ತ ಅವು ನಾಲ್ನೇ ಸೆಕ್ಷನ್ ಅವು ನಡಪೇರು ಬೊಕ್ಕ ಕುಡಂಜಿ ವಿಚಾರಿಂಚಿನ ಪಂಡ ಮಸ್ತ್ ಎಂಕ್ಲು ಒಂದು ಮಲ್ ತೊಂದಿಲ್ಲ ಇಂಚಿನ ನಮ್ಮನಲ್ಪನೇ ಕೃಷಿ ಉಪಕರಣ ಮಾರಾಟ ಸಮಸ್ಯೆ ಅನ್ನೋಲ್ಲ ನಮ್ಮ ಪೈಪು ಪಂಪು ಫಿಟ್ಟಿಂಗ್ಸ್ ಟ್ಯಾಂಕರ್ ಪ್ಲಾಸ್ಟಿಕ್ಸ್ ಕೊಟ್ಟು ಪಿಕ್ಕಾಸ್ ಬರ್ತದ ನಮ್ಮ ಮಲ್ಲಿ ತೊಂದಿಲ್ಲ ಅಣ್ಣ ನಮ್ಮದಾದ ಮಲ್ಪ ಬಲ್ಲೆ ಲೋನು ಗನಗ ನಮ್ಮಡೆ ಪನ್ಪಾರು ಲೋನ್ ಆಪ್ಮೆಂಟ್ ತುಂಬ ಬತ್ತ ಪನ್ಪಾರು ಎಂಕೊಂಜ್ ಐಯೋಲೆಂತ ಪೈಪು ಬೋರ್ಡನ್ನು ಕೊಣದೋಪ ಲೋನ್ ಅಡ್ಜಸ್ಟ್ಮೆಂಟ್ ಮಲ್ಪಿ ಎಂತ ಪನ್ಪಾರು ಕಾನೂನು ರೀತಿ ಎಂಕ್ಲು ಮಲ್ಪೇರೆ ಬಲ್ಲಿ ಆಣಲ್ಲ ಎಂಕ್ಲ ಸಿಬ್ಬಂದಿ ನಕ್ಲು ನಿಕ್ಲ ಮಿತ್ತು ವಿಶ್ವಾಸ ನಿಕ್ಲೆಗೆ ಅಯ್ಯೋ ನಾಜಿಪಾಲಂತ ಪೈಪು ಕೊರ್ಪಣಿಕೆ ಅವೇ ರೀತಿ ಅವೇ ಪೈಪು ನಿಕ್ಲೆಗೆ ಗೇರ್ಗಟ್ಟೆಡ್ ಪಿದೈದ ತಿಕ್ಕಡ ಬೆಳ್ತಂಗಡ್ಡ ಔಟ್ ಸೈಡ್ ತಿಕ್ಕೊಂಡು ಬಂಡ ಅಲ್ಪ 30 ರೂಪಾಯಿ ಕಮ್ಮಿ ತಿಕ್ಕರು ಅಂದ ಆಡೆ ಪೋಪನಿಕ್ಲಿ ಕ್ಯಾಶ್ ಇತ್ತಂದ ಯಾ ದಯ ಪನ್ಪೇದು ಬಂಡ 10 ರೂಪಾಯಿ ಸೊಸೈಟಿಗೆ ಲಾಭ ಅಂಡ ಅವ್ರು ರೈತರೇ ತಿಕ್ಕರು ಅಂತ ವ್ಯವಸ್ಥೆ ಎಂಕ್ಲು ನಿಕ್ಲೆ ಲೋನ್ ಕೊರ್ಪ ಅಂಚಿನ ಬೋರ್ದ ಪಂಪ್ ಒವೇ ಕಂಪನಿದ ಬೋರ್ಡ್ ಅಂಡಲ್ಲ ನಮ್ಮನ್ನ ಅಂದೆತ್ತ ತಿರುಮಲೇಶ್ ಉಳ್ಳೇರು ಬಕ್ಕ ಸಂತೋಷ್ ಉಳ್ಳೇರು ಸಿಬ್ಬಂದಿ ನಕ್ಲಿ ಅಕ್ಲು 24 ಗಂಟೆ ಎಂಕೆ ಮರಣ ತಿಕ್ಕಡ ಒಂಜಿ ಪಂಪು ಪಡಿತಂದು ಯಾರು ಸುಳ್ಯಾಡು ಒಂಜಿ ಮಲ್ಲ ಬ್ರಿಡ್ಜ್ ಮಲ್ಲ ತೊಂದಿಲ್ಲ ಕೆರೆತ ನೀರದ ಪಡಿತಂದು ಒಂಜಿ ಬಾಡಿಗೆದ ಪಂಪು ಕೊಡೋದು ಹೊತ್ತಾಯ್ಕೆ ದಿನಕ್ಕೆ 15,000 ಬಾಡಿಗೆ ಅವು ಕೆಸರು ವೈಪುಣ್ಯ ಹೆಜ್ಜಿ ಆ ಥರದ ಏನಾದ್ರು ಫ್ರೆಂಡ್ ಬಂಡಿರು ನಿಕ್ಲಿ ಇರ್ಬಾರ್ದು ಕ್ಯಾಂಪ್ ಕೊಡ್ದಿಟ್ಟು ಸೊಸೈಟಿ ಇಪ್ಪನರು ಮರ ಇದೇ ಗೊತ್ತು ಚಂದ ಅಪ್ಪಗೇನು ತಿರುಮಾಸಲ್ಲ ಕೆನ್ನಗಾರ ಹಿಂಗೆ ಸಜೆಷನ್ ಕೊರಿಯರು ಸರ್ ಒಂಜಿ ಸಿಲ್ಟ್ ಹೆಂಚಿನ ಕೆಸರು ವೈಪುಣ್ಯ ಒಂಜಿ ಪಂಪ್ ಉಂಡು ಬಂಡದು ಕೆಸರು ವೈಪುಣ್ಯ ಪಂಪು ಅವತ್ತವು ಕಂಪೆನಿ ಕಂಪೆನಿ ಹಾಂ ಅದೇ ಆ ಕಂಪೆನಿ ಕೊಡೋದು ಎಂಕ್ 15 5 HP ಮೋಟ್ರುಡು ಅವು ಒಂಜಿ ಗಂಟೆ ಒಯ್ಪುಣ ಬಂದ ಅಪ್ಪಣ ಅಂದಿಟ್ಟು ಕಾಲಿ 5 ಗಂಟೆ 3 HP 3 ಇಂಚು ನೀರು ಪಿದೆ ಬರ್ಪುಣ ಇಟ್ಟು ಈತ ಮಲ್ಲ ಕೆರೆತಲ್ಲಿ ಕೊಂದು ಬರ್ಸಬಲ್ಲ ಹೊತ್ತ 4 ಗಂಟೆ ಆ ನೀರು ಖಾಲಿ ಹತ್ತ ಇಟ್ಟಲ್ಪ ಭಾರಿ ಉಪಯುಕ್ತ ಏನಂಚನ ಒಂಜಿ ವ್ಯವಸ್ಥೆ ಈ ವ್ಯವಸ್ಥೆ ಎಂಕೆ ಗೊತ್ತಿದ್ದು ಏನಕ್ಕೆ ಸಿಬ್ಬಂದಿ ಪಂಡದು ಎಂಕ್ ಬಲ್ಪು ಪಂಡ್ತೇನೆ ಮನದಾನಿ ಬಲ್ಪುಗು 5 ಗಂಟೆಗೆ ಸುಳ್ಳಿ ಅದನ್ನ ಸೈಟ್ ಇಡು ಸ್ಕ್ಯಾಟ್ಸ್ ದಕ್ಕಲು ಎಂಕಲ ತುಂಬ ಕೊಡ್ತದೆ ಅದೇ ಎತ್ತದಿರಿ ಕಡೆ ಇಂಚಿತ್ತ ವ್ಯವಸ್ಥೆ ಎಂಕ್ಲ ಸರ್ವಿಸ್ ಮಲ್ಲಿ ತೊಂದಿಲ್ಲ ಯಾನು ಎನ್ನೇ ಏನು ಪಡ್ಪಡ ಅಂದ ಇಂಚಿನ ವ್ಯವಸ್ಥೆಲ್ಲೂ ಇಲ್ಲ ಎತ್ತ ಜನ ಬೋರ್ ದಕ್ಕಲೆ ಬೋರ್ದೆ ಪದಿ ಪೇರಲ್ಪ ನಿಕ್ಲೆ ದಾಯ್ತಾನ ಪೇರು ಬೇತೆ ಬೇತೆ ಕೊಯಮತ್ತೂರ್ದ ಬೇತೆ ಬೇತೆ ಕಂಪೆನಿದ ಪಂಪ್ಲು ಸೆಕೆಂಡ್ ಹ್ಯಾಂಡ್ ಅವು ಒಂದು ಆಲ್ಟ್ರೇಟ್ ಮಲ್ತು ಕೊರ್ಪೇರು ನಿಕ್ಲಿಗೆ ಅವೇನು ಎಂಕ್ಲು ಎಡ್ಡೇ ಕಂಪೆನಿದ ಪಂಪ್ನು 14 ಗಂಟೆದೊಳಗೆ ತರ್ಪದ ಕೊರ್ಚಿನ ವ್ಯವಸ್ಥೆ ಎಂಕ್ಲು ಉಂಡು ಎಂಕ್ಲ ವ್ಯವಸ್ಥೆ ಉಂಟು ಈತ ಮಲ್ಪ ನಿಕ್ಲೆಂಚಿನ ಸ್ಪಂದನೆ ಮಲ್ಪಡ ಅಯ್ಯ ನಿಕ್ಲು ಓಡೋಡೆ 10 ರೂಪಾಯಿ ಕಮ್ಮಿ ಆಗ್ಬಿಡ್ತು ಅಂದ್ರೆ 10 ರೂಪಾಯಿ ಕಮ್ಮಿ ಆಗ್ಬಿಡ ದಯಪಂಡ ಅಲ್ಪ GST ಪಿಜಿ ಆ ಪಂಪ್ ಪೈಪುಗ ಸಾಮಾನಿಗೆ ಕ್ವಾಲಿಟಿ ಪೂಜೆ ಇಟ್ಟು ಐದು ಕಾಯ್ಕೆ ಇಂದು ಹೆಂಚಿನ ಡ್ಯೂರೇಬಿಲಿಟಿ ಬಾಡುವಿಕೆ ಪೂಜೆ ಇಕ್ಕು ಇಂಚಿತ್ತ ಮಾತು ವ್ಯವಸ್ಥೆ ಇತ್ತ ನಮ್ಮ ಶನಿಕ 10 ರೂಪಾಯಿ ಲಾಭ ಸರ್ ಆಡೆಪ್ಪ ಯಾನ್ ಈ ವಿಚಾರ ಸಂಖ್ಯೆ ನಿಕ್ಲ ಕಾರ್ಯಕರ್ಪಿಸಿದ ಮಂಡ ನಿಕ್ಲ ಒವೇ ರೀತಿದ ಕೃಷಿ ಉಪಕರಣ ಸಂಬಂಧಪಟ್ಟ ನಂಚಿನ ಯಂತ್ರ ಮೆಷಿನರಿ ಯಂತ್ರ ಬೋಡಿತ್ತಿಂದ ನಮ್ಮ ಡೆಬಲಿ ಐಕ್ ಇನ್ನು ಎಂಕ್ಲು ದಾಯ್ತಾ ಪಂಡ ಇಕೋ ಫ್ರೆಶ್ ಫಂಡ್ ಪಂಚಿನ ಕಂಪೆನಿ ದಕ್ಕಲು ಮುಕ್ಳು ಬೆಳ್ತಂಗಡೆ ದಕ್ಕಲಿ ಮಸ್ತ್ ತಿಕ್ಕಡು ಮುಕ್ಳು ಸೇವೆ ಕೊರೊಂದಿಲ್ಲರಿ ಭಾರಿ ಅಡ್ಡೆ ಸರ್ವಿಸ್ ಮಂತೊಂದಿಲ್ಲರಿ ಇನ್ನು ನಮ್ಮ ನೆಂಕ್ಲು ಕೇಂದ್ರ ಪ್ರಕಾರ ಮೂಲೆ ಬತ್ತದ ಅಕ್ಕಲ ಅಂದು ಹೆಂಚಿನ ಒಂಜಿ ಡೆಮಾನ್ಸ್ಟ್ರೇಷನ್ ಪ್ರಚಾರ ಮಳಿಗೆನ ಮೂಲ ಓಪನ್ ಮಾಡ್ತೇವೆ ಎಂಕ್ಲು ಯಾನ ಪಡಂತಾರೆ ಶೇಖರ್ ನಾಯ್ಕರು ರಾಜಪ್ರಕಾಶ್ ಎಂಕ್ಲ ಡೈರೆಕ್ಟರ್ ಅಲ್ಪ ಕುಳಿದ ಪಾತ್ರನಾಗ ಪಡ್ಲೇರಿ ಹೆಂಚಿನ ಇನ್ನೆಲ್ಲ ನಮ್ಮ ಇಂಪ್ಲಿಮೆಂಟ್ ಮಲ್ಪುಗ ಬೇತ ಸೊಸೈಟಿ ದಕ್ಕಲೆಕ್ಕನೆ ನಮ್ಮ ಒಂಜಿ ರೈತರಿಗೆ ಇಂಚಿತ ಮೆಷಿನರಿ ಮತ್ತು ಅಗತ್ಯತೆ ಉಂಡು ನಮ್ಮ ಸಾಲ ಕೊರಕ ಏರಿಗೆ ಸಾಲ ಕೊರಕ ಅಂತ ಬಂಡ NCS ಇತ್ತನಕ್ಲೆ ಏರು ಬೆಳೆ ಸಾಲದ್ರೆ ಅಕ್ಲೆಗೆ ಒಂಜಿ 30 ಅವು ಏತ ತೀರ್ಮಾನ ಮುಪ್ಪಣ 33% ನಿಕ್ಲು ಪಾಡಿರಂದ ಒರಿನ 5% ಎಂಕ್ಲು 10% ಅಕ್ಲೆಗೆ ಸಾಲ ಕೊರಕ ಪಂಪ ತೀರ್ಮಾನ ಎಂಕ್ಲು ಮಲ್ತ ಯಾನ ಈ ಸಂದರ್ಭದಲ್ಲಿ ಘೋಷಣೆ ಮಲ್ ತೊಂದಿಲ್ಲೆ ಇನ್ನಿಡ್ದ ಬುಕ್ಕ ಎಲ್ಲ ಎಂಕ್ಲು ಆರ್ಡ ಪಾತ್ರ ಆರು ಮೂಲೆ ಉಳ್ಳೇರು ಎದುರು ಕುಲೊಂದುಲ್ಲೇರು ಆರ್ಡ ಪಾತ್ರದು ಎಂಕ್ಲು ಐಕ್ ಎಂಚಿನ ಎಂಕ್ಲು ಅಕ್ಲ ಟೈಅಪ್ ಅದು ನಮನ ಕಲ್ಯಾಣ ಯಾತ್ರ ಪೋಡಿನಾದ ನಮ್ಮ ಸದಸ್ಯರ ನಕ್ಲೆಗೆ ಕೃಷಿ ಯಂತ್ರೋಪಕರಣ ಇಂಚಿತ್ನ ಅವು ಪಜಿರ್ ಕಟ್ಟಮಲ್ಪ ಇಪ್ಪು ಮರ್ದಾಕುಣ ಇಪ್ಪು ಬರಿಪುಣ ಮೆಷಿನ್ ಇಪ್ಪು ಬೆತ್ತ ಬೇತ ಮೆಷಿನರ್ಲಿ ಉಲ್ಲ ಇಟ್ಟು ಅದನ್ನು ಬೆತ್ತ ಬೇತ ಮೆಷಿನರ್ಲಿಗೆ ಎಂಕ್ಲು ಎಂಕುಲ್ಲ ಅಕ್ಕಲ ಟೈಅಪ್ ಅದು ಕಳಿಯ ಪತ್ತಿನ ಸಹಕಾರಿ ಸಂಘಲ ಅಕ್ಕಲ ಅವ್ರ ಟೈಅಪ್ ಅದು ನಿಕ್ಲೆಗೆ ಕ್ಷಿಪ್ರ ಕಾರ್ಯ ಅದು ದುಡ್ಡು ಇಜ್ಜಿ ಬಂದು ಮಣಿಪದ್ದು ಕೊಲ್ಲ ಎಂಕ್ಲು ಕೊರ್ಪಂಚನ ವ್ಯವಸ್ಥೆ ಮಲ್ಪ ಅಂಡ ಇನ್ನು ಮಾತ್ರ ಕಟ್ಟಡ ವ್ಯವಸ್ಥೆಯಲ್ಲಿ ನಿಕ್ಲು ಮಲ್ಪಡ ಈ ರೀತಿದ ಒಂಜಿ ಒಂದು 4ನೇ ಸೆಷನ್ ಅಪ್ಪುಡು ಬೊಕ್ಕ ನಿಕ್ಲು 5ನೇ ಸೆಷನ್ ಗೊತ್ತುಂಡು ಬತ್ನಕ್ಲು ಪೂರ ಖಾಲಿ ಆದ ಪೋರ ಬಲ್ಲಿ ಬಹುಶಃ ಎಂಕ್ಲ ಯೋಜನಾ ಅಧಿಕಾರಿ ಅರಿಗೆ ಯಾರು ಹೊಸ ತಿಂಚಿದ್ದಾರೆ ಕಳ್ಯದ ಬಗ್ಗೆ ಒಂತೆ ಗೊತ್ತಿಪ್ಪಣತೆ ಎಂಕ್ಲ ಈ ಕಾರ್ ಈ ಹಾಲ್ ಆಗಿರಬೇಕು ಸುಮಾರು ಸರ್ ಒಂದು 100ನೇ ವರ್ಷದ ಶತಮಾನೋತ್ಸವದ ನೆನಪಿಗೋಸ್ಕರ ಕಟ್ಟಿನಂಚಿನ ಒಂದು ಹಾಲ್ ಈ ಕಾರ್ಯಕ್ರಮ ಒವೇ ಕಾರ್ಯಕ್ರಮ ಅಲ್ಪನಾಗ ಸದರ ನೆಟ್ಟು ಒಂಜಿ 300-400 ಜನ
ಫಿಲಪ್ ಅದು ಪಿದೇಕೊಲ್ಲಂಚಿನ ವ್ಯವಸ್ಥೆ ಇತ್ತು ಇನ್ನು ಬಹುಶಃ ಪತ್ತೊಂಜರೆ ಪದ್ರಡ ಒಂದು ಬತ್ತಿಂದು ಪೂರ್ತಿ ಆತಿಜಿ ಜನ ಕಮ್ಮಿ ಉಂಡು ದೇವಂಡ ಕೃಷಿ ವಿಚಾರ ದೇವಂಡ ಕೃಷಿ ನಕಲು ಮಾತ್ರ ನಮ್ಮ ಜಿಲ್ಲೆ ದಾಖಲು ಮಾತ್ರ ನಾವು ತೆರೀನಕಲ್ಲ ನಮ್ಮ ಬುದ್ಧಿವಂತಿರೋದು ಬನ್ಪ ನಮ್ಮ ಬುದ್ಧಿವಂತ ದಿಂಜ ಬುದ್ಧಿವಂತಿರ ಬನ್ಪ ತಪ್ಪ ನಮ್ಮ ಕೆಲವು ವಿಷಯದ ಬುದ್ಧಿವಂತಿರ್ನಕಲ್ಲ ಕಮ್ಮಿ ದಾಖಲು ನಮ್ಮ ನಮ್ಮ ಪಡೆ ಏರ್ಲ ಮನುಷ್ಯ ಇನ್ನೇ ಕಲ್ಪಿರ ಜಾಸ್ತಿ ಇಪ್ಪಣೆ ಕಲ್ತ್ನವು ಕಡಿಮೆ ಇಪ್ಪಣೆ ಹಿರಿಯರಾಯ್ನ ನಮ್ಮ ಪೂಪ ಬಂಡರ್ಲಿ ರಾರ್ಲ ಕೊಡೆ ಪಣ್ಣ ಪಂಡಿರಿ ನಿಕ್ಲ ಮಲ್ಪಲೆ ಮಾರ ಎಂಗ್ಲೇ ನನ್ನ ಮಾಹಿತಿ ಇದಾಗಿಂದು ನಿಕ್ಲೇ ಮಾಹಿತಿ ಬುಡ್ಚಿನಲ್ಲ ಮಾಹಿತಿ ಬೋಡನಕ್ಲೆ ಕೊರ್ಪೋಡಾಯ್ನ ಎಂಗ್ಲೇ ಕರ್ತೇವೆ ದೇವ್ರ ಹೆಂಗ್ ಮಾಹಿತಿ ಕೊರ್ಲಿ ರೈತರಿಗೆ ಅಭಿವೃದ್ಧಿ ಮಲ್ಪಲೆ ಬಂದು ನಿಕ್ಲು ಪೂರ ಸೇರಿದೆ ಎಗ್ಲೇ ಈತ ಜನನ ಗರಿಷ್ಠ ವರ್ಷ ಅರ್ಧಿಂಚಿ 27 ವರ್ಷ ಅರ್ಧಿಂಚಿ ಎಗ್ಲೇ ನಿಕ್ಲು ಕುಲ್ಲಾದರು ಎಗ್ಲೇ ಇದು ವಿಶ್ವಾಸ ಅದೀತಾರೆ ನಿಕ್ಲು ಅಂಚೆ ಇದ್ದಾರ ನಿಕ್ಲ ವಿಶ್ವಾಸಗಳನ್ನು ಚಿರರಣಿಯಾದಿಲ್ಲ ಬುಕ್ಕೊಂದು ವಿಚಾರ ಸಂಸ್ಥೆದ ವಿಚಾರ ಮೇಲೆ ಪಂಡೇರಿ ಬಹುಶಃ ಒಂದು 27 ವರ್ಷ ಅರ್ಧ ನಮ್ಮ ಸಂಸ್ಥೆ ಹೆಂಚೈತು ನಮಗೆ ಗೊತ್ತು ನಮಗೆ ಮಾತಾರೆಗ್ಲ 27 ವರ್ಷ ಅರ್ಧ ನಮ್ಮ ಊರು ಹೆಂಚೈತಿನ 27 ವರ್ಷ ಅರ್ಧ ದುಂಬೆ ಹೆಂಚೈತಿನ 27 ವರ್ಷ ಅರ್ಧ ಬುಕ್ಕ ಹೆಂಚೈತಿನ ಕರೀನ 27 ವರ್ಷ ಅರ್ಧ ನಿಕ್ಲು ತೂ ಅಂದುಲ್ಲಾರಿ ಯಥಾ ಸಂದರ್ಭದ ಪೂರ ನಿಕ್ಲು ಎಂಗ್ಲು ಪೂರ ಹಿಂದಕ್ಕೆ ಚುನಾವಣೆಗೆ ಬಣ್ಣಾಗ ಸ್ಪರ್ಧೆ ಮಾಲ್ಪಾಗ ಪುರ ಪಣಂದಿತ್ತೀರಿ ಯಾರು ಫಸ್ಟ್ ಟೈಮ್ ಎಂಕ್ಲು ಪಣಂತಾರೆ ಎಂಕ್ಲು ಪುರ ಸ್ಪರ್ಧೆ ಮಾಲ್ಪಣ ಅವು ದಾಯ್ತೆಕ್ಕೆ ಮಾರ ಮುರ್ಕುನ ಸಂಸ್ಥೆ ನಿಕ್ಲೆದಲ್ಲ ಬೇಲೆಜ್ಜ ದಯಗೆ ಹಾಕಿ ಓಟು ಕುಂತುವರು ನಿಕ್ಲು ಇಂದು ಪಣಪಣಂಚಿನ ಭಾವನೆ ಇತ್ತು ಇನಿ ಆ ವಿಶ್ವಾಸ ಪುರ ಪೋದು ಆ ಒಂಜಿ ಅವಿಶ್ವಾಸಲು ಪುರ ಪೋದು ಜನಕ್ಕಲೆ ಗರಿಷ್ಠ ವಿಶ್ವಾಸ ಮುಡಿದ್ರು ಸಂಸ್ಥೆ ನಮಿತ್ತು ವರ್ಷದ ವರ್ಷ ಅಭಿವೃದ್ಧಿ ಆವೊಂದುಂಡು ವರ್ಷದ ವರ್ಷ ಲಾಭಗಳಿಗೆ ಹೆಚ್ಚಿಗೆ ಆವೊಂದುಂಡು ವರ್ಷದ ವರ್ಷ ಈ ಸರ್ತಿಗೆ ಲಾಭಲ ನಮಕ್ಕೆ ಜಾಸ್ತಿ ಬರೋದುಂಡು ಆ ಬಗ್ಗೆ ಎಂಗ್ಲಿತ್ತ ಪಂಡ್ರಾಪಿಜಿ ಮಹಾಸಭೆ ಪನ್ಪ ಬೊಕ್ಕ ಒಂದು ಹೆಂಚಿನ ಕೆಟ್ಟ ಸಾಲಲು ಬ್ಯಾಡ್ ಏಡ್ಸ್ ಬಂಡ ಕೆಲವು ಜನಕ್ಕೆ ಮಾತ್ರ ಸಾಲ ಕೊರೋನ ಒಂದು 10-12 ಫೈಲ್ ಅಲ್ಪ 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 ಸುಮಾರು ವರ್ಷದ ದುಃಖ ಸ್ಟಕ್ ಅದಿತ್ತು ಸ್ಟಕ್ ಕೊಂಡ ನಿಕ್ಲೆ ದಿಂಜಾನ ಪಂಡ್ರಾಪಿಜಿ ಎನ್ ಪಿ ಎ ಹೆಂಚಿನ ಪರ್ಫಾರ್ಮೆನ್ಸನ್ನ ಸಾಲ ಅದಿತ್ತು ಬಹುಶಃ ಪರ್ಫಾರ್ಮೆನ್ಸನ್ನ ಸಾಲ ಅಡ್ಲ ಎಂಕ್ಲು ಮ್ಯಾನೇಜರ್ ಬೊಕ್ಕ ಸಿಬ್ಬಂದಿ ವರ್ಗದ ಅಕ್ಲೆ ಎಂಕ್ಲು ಪೂರ ಒಂದು ಒತ್ತಡ ಪಾಡ್ದು ಮನವಲಿಕೆ ಮಲ್ತನ ಮನವರಿಕೆ ಮಲ್ತದ್ದು ಅಕ್ಲೇನ ಪ್ರೀತಿಪೂರ್ವಕ ದೇವಂಡ ಸಾಲ ಕೊರೋನಾ ಬುಕ್ಕ ನಮ್ಮ ಪೋಸ್ಟ್ ಮಲ್ತಂಡ ಆತಂಡ ಅಕ್ಲೆಗೆ ಇರಿಟೇಟ್ ಮಲ್ತಂಡ ಆತನ ಅಕ್ಲೆಗೆ ಕಿರಿಕ್ ಮಲ್ತಂಡ ಅಕ್ಲ ಬಂಗಡ ಇಪ್ಪೇರಿ ಏರೆಗಲ ಸಾಲ ಜೊತೆಗೆ ಮುರ್ಕಾವಡು ಆತಂಡ ಬಾಕಿ ಮಲ್ಪಡ ಮಲ್ಪಣ ಮನಸ್ಸು ಏರೆಗಲ ಇಪ್ಪುಜಿ ನಮ್ಮ ಅಕ್ಕಲ ಇಪ್ಪುಜಿ ನಮ್ಮೊಂದು ವ್ಯವಹಾರ ಮಲ್ಪನಾಗ ಎಡ್ಡೆವಡು ಪಡೆದು ನಮ್ಮ ಮಾತು ವ್ಯವಸ್ಥೆ ಮಲ್ತದ ಮಲ್ಪನಕ್ಲಿ ಎಡ್ಡೆವಡು ಸಂಸ್ಥೆ ಎಡ್ಡೆವಡು ಪಡೆದು ವ್ಯವಹಾರ ಮಲ್ತದ ಮಲ್ಪನಕ್ಲಿ ನಮ್ಮ ಉತ್ತ ಊರು ಎಡ್ಡಾಡ್ ಬಂದು ವ್ಯವಹಾರ ಮತ್ತು ಅಣ್ಣ ಕೆಲ ಸಂದರ್ಭ ಪರಿಚಿತ ಒತ್ತರಡ ಪ್ರಕೃತಿ ವಿಕೋಪಡ ಆತನ ದಾನ ಗ್ರಾಚಾರಡ ಆತನ ಏಳರ ಸನಿಟ್ಟ ಕೆಲವು ಜನ ಒಂದು ದಿತ್ತ ಪುರ್ತು ಮತ ಕೆಲವು ಜನಕ್ಕೆ ಭಂಗ ಅದು ಹೋತು ಮಾತಾಡಿಗ್ಲ ವ್ಯವಹಾರದ ಬಂತು ನಾವು ಇತ್ತ ಇತ್ತಲೇ ಕೇಪಿದ್ದೀನಿ ಇಂಥ ನೀರಲ್ಲ ಬಂದಿರಿ ಅಂಚಿತ್ತ ಒಂದು ಕಾಲ ಕಟ್ಟಡ ತಿಕ್ಕದು ಬರೋದು ಒಂದು 7-30 ಫೈಲು ಎಂಕ್ಲ ಅಕ್ಲ ಮತ್ತು ಗದಾ ಪರಾರ ಮಲ್ತದೆ ಪೆಂಡಿಂಗ್ ಅದು ಅಂಚನೆ ಎನ್ ಪಿ ಅದಿತ್ತೀನಿ ಐಟ್ಲ ಒಂದು 3-4 ಜನ ಈ ಸರ್ತಿ ಬತ್ತದ ಅಣ್ಣ ಎಂಚಾನ ಮಲ್ತದೆ ಎಂಕ್ಲೇ ಬಚಾ ಮಲ್ಪ ಪಂಡದ್ದು ಎಂಕ್ಲ ಬೇಡಿಕೆ ಮಲ್ತಿನಕ್ಕೆ ಎಂಕ್ಲ ಆಡಳಿತ ಮಂಡಳಿ ಕುಲದು ಚರ್ಚೆ ಮಲ್ತು ದೇವಂಡ ಏಪಲ ಅಂಚನ ದಂಡಂ ದಶಕು ನಮ್ಮ ಏಪ ನಮ್ಮ ಉರಿಯ ನಿಮಿತ್ತ ಸವಾರಿ ಮಲ್ಪಡ ಪಂಡ ಕಟುನೇಜ್ಜಿ ಯಾರು ನಿಕ್ಲ ಮಲ್ಪಲೆ ತೂರಿನ ವಸೂಲು ಮಲ್ಪಲೆ ನಿಕ್ಲ ದಾನ ಕೈದು ಕೊಡ್ತಾರ ನಿಕ್ಲ ಇಲ್ಲಲ್ದಾವ ಅಂದಕೇನ ಅಂಚಿನ ಪರಿಸ್ಥಿತಿ ಬಂದ ಮಾತ್ರ ನಮ್ಮ ನಿಕ್ಲ ಕೊರ್ನ ಆಶೀರ್ವಾದ ನಮ್ಮ ಅಪ್ಪಗ ಚಲಾವಣೆ ಮಲ್ಪಡಪ್ಪು ಅಂಚನ ಚಲಾವಣೆ ಮಲ್ಪಂಚಿನ ಪರಿಸ್ಥಿತಿ ನಮ್ಮ ಸಂಸ್ಥೆಗೆ ಬತ್ತಿಜಿ ಮಾತೇರ್ಲ ವಿಶ್ವಾಸಡ್ ನನಾತಿ ವಿಶ್ವಾಸದ ಇತ್ತೀರಿ ಆ ವಿಶ್ವಾಸದ ಹಿತದೃಷ್ಟಿಡೇ ನಮ್ಮನ್ನು ಠೇವಣಿ ಹಾಕಿಲ್ಲ ವರ್ಷದ ವರ್ಷ ಜಾಸ್ತಿ ಆಗೋದು ಮಸ್ತ್ ಗರಿಷ್ಠ ಪ್ರಮಾಣ ಠೇವಣಿ ಅತಿ ಪೋದು ಒವೇ ಒಂದು ಸದಸ್ಯರಿಗೆಲ್ಲ ದುಡ್ಡು ಎಗ್ಲೈತೆ ಉಂಡು ಎಗ್ಲಿ ಆಲೋಚನೆ ಉಂಟು ದುಡ್ಡು ಕೊರ್ಪ ಆಲೋಚನೆ ಉಂಟು ದಯ ಪಂಡದ ಎಂಗ್ಲ ಬೋರ್ಡ್ ಪಡೆಯಲು ಚರ್ಚೆ ಮಲ್ಪೋ ದಯ ಆಲೋಚನೆ ಉಂಟ್ಕೊಂಡ ಕೊರೋನಾ ದುಡ್ಡು ಹೋಲನ ಅಂಚೆ ಪೋರಬಲ್ಲಿ ವಸೂಲಾವೋಡು ಪನ್ಪ ದೃಷ್ಟಿಡು ಜಾಗ್ರತೆ ನಮ್ಮ ಅಲ್ಲೋನ್ ಕೊರ್ಕ ಪಂಡದ ಫೈಲ್ ಗಿಲ್ ಮತ್ತು ಹೊಸ ಹೊಸ ರೀತಿಡು ವ್ಯವಸ್ಥೆಯಲ್ಲಿ ಪೂರ ಮಲ್ತಂದಿಲ್ಲ ನಮ್ಮ ಇನ್ನು ಕುಡಂಜಿ ಇದಕ್ಕೆ ಜನ ಸ್ಪಂದನೆ ತಿಕ್ಕೊಂದು ಕಟ್ಟುವೆರು ಎಕ್ಲೆಗಲ ವಿಶ್ವಾಸ ಯಥಾಸರ್ತಿ ಚರ್ಚೆ ಅನ್ನಾಗ ಎನ್ನ ಇತಿಹಾಸ ಎನ್ನಲ್ಲ ಪಡಂತೆ ಎನ್ನೆಲ್ಲ ಅನುಭವ ಪಂಡ್ಪುಡ್ದಂಡ 27 ವರ್ಷದ ಅವಧಿ ರೈತ ತುಂಬದೇ ಏನು ಪಡ್ರೆ ಒಪ್ಪಿಜಿ ಒಂಜೇ ಒಂಜಿ ಮಗೆ ಸೊಸೈಟಿಗೆ ಮುರ್ಕದ್ನ ಏರ್ಲೈತಿ ಯಾನು ಎದೆ ತಟ್ಟದ ಪನ್ಪೇರಿ ಕಟ್ಟದಾಗ ಭಂಗ ಆತಂದ್ರೆ ಕಷ್ಟ ಆತ ನಕ್ಲೆಗೆ ಮದುವೆಗೆ ಮಗಲ್ನ ಮದುವೆದ ತೊಂದಿರಿ ಇಲ್ಲಿ ಕಟ್ಟದ ತೊಂದಿರಿ ಬೆತ್ತೆ ತೊಂದಿರಿ ಅಂಡ ಒಂಜೇ ಒಂಜಿ ಸದಸ್ಯೆ 27 ವರ್ಷದ ಅನುಭವ ಸೊಸೈಟಿಗೆ ಪತ್ತಾಯ್ದ ಏರ್ಲೈತಿ ಎಕ್ಲೆ ವಿಶ್ವಾಸ ಅದಕ್ಕೆ ಅಂಚೆ ನಡೆದವರು ಎಂಕ್ಲೆಗೆ ದಾಂಡ ವಿಶ್ವಾಸ ಇತ್ತನಲ್ಲ ಆಡಿಟ್ ಆಗಿ ಎಂಕ್ಲೆಗೆ ವಸೂಲಾದ ಸಾಲಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಬಣ್ಣಗ ಸರ್ ಮುಂದಿನ ಐಕೊಂಜಿ ಕ್ಷರ ಬರೋಡಪ್ಪು ದಾಯ್ತ ಗೊತ್ತೊಂದು ಆ ಉದ್ದೇಶನೇ ಎಂಕ್ಲಿ ಕಾನೂನು ರೀತಿ ಚಲಾವಣೆ ಮಲ್ತಂದು ಬರೋಡಪ್ಪು ವಿಶ್ವಾಸ ಉಂಡು ಬರ್ಪಮ್ಮ ಈ ಸತ್ತಿಲ್ಲ ಎಂಕ್ಲಿಗೆ ಎಡ್ಡೆ ಲಾಭಕ್ಕೆ ಬರೋದುಂಡು ಎಡ್ಡೆ ವ್ಯವಹಾರ ಆತಂದು ಮಸ್ತ್ ಜನ ಸದಸ್ಯರ ಕೂಡ ಕೂಡ ಬರೋದಿಲ್ಲರಿ ಹೆಚ್ಚಿಗೆ ಸಾಲ ಎಂಕ್ಲಿ ಕೊರೋದಿಲ್ಲ ಅಂಚೆ ಅದು ಈ ಸಾಲನ ಸದುಪಯೋಗ ಪಡಿಸೋಡು ಮಾತ ವ್ಯವಹಾರಗಳ ನಿಕ್ಲಿ ಸೊಸೈಟಿಗೆ ಪ್ಲಜ್ಜವು
ಸೊಸೈಟಿ ಬಡ ಸಂಘಕ್ಕೆ ನಿಕ್ಲು ಪ್ರಜ್ಜವ್ರು ಪ್ರತಿಯೊಂದು ಇಕ್ಕಲ ಬೊಕ್ಕೊಂಜಿ ವಿಚಾರ ಮಾಡಿದಂಡ ಒರೆಡ ಮೂಜಿ ಸರ್ವ ನಂಬರ್ ಇತ್ತಂಡ ಮೂಜಿ ಸರ್ವ ನಂಬರ್ ಹಂಗೆ ಮೂಜಿ ತಿಕ್ಕಿ ನಿಕ್ಲು ಹೋಗ್ಬಾರು ಎಕ್ಲೇಗ ಗೊತ್ತಾಪ್ಜಿ ವಾ ಬ್ಯಾಂಕಿನ ಪ್ಲಜ್ ಜಾತನ ಹೆಂಚಿನ ಅದನ್ನು ಗೊತ್ತಾಪ್ಜಿ ಮೂಜಿ ಸರ್ವ ನಂಬರ್ ದಕ್ಕಲ್ಲ ಮೂಜಿ ಆರ್ಟಿಸ್ಟ್ನ ಇಡೇಗೆ ಪತ ಹತ್ತು ಮೂಳೆ ಪ್ಲಜ್ ಬಂತು ಸಾಲ ಮಾಡ್ಪಿಲ್ಲ ಒಂಜೆಕ್ಕೆ ಗುರುದೇವ್ಗೆ ಒಪ್ಪಣೆ ಬೊಕ್ಕೊಂಜಿ ಸರ್ವ ನಂಬರ್ಗೆ ವಿಜಯಕ್ಕೆ ಒಪ್ಪಣೆ ಬೊಕ್ಕೊಂಜಿ ಸರ್ವ ನಂಬರ್ಗೆ ಹೆಂಚಿನ ಕೆಥೋಲಿಕ್ ಒಪ್ಪಣೆ ಒಂದು ಎಂಕ್ಲೇಗೆ ಭಂಗ ಆಗ್ತದೆ ಈ ವಿಚಾರ ತುನಾಗ ಅಕೇರಿ ತುನಾಗ ಸೊಸೈಟಿದಲ್ಲ ಸಾಲ ಬೊಕ್ಕ ಒಂದು ಪಿಲಿತ ಲೆಕ್ಕ ಹಾಕೊಂಡು ಇಕ್ಲೆ ಗೊತ್ತಿಪ್ಪಾರ ಪಿಲಿ ಅಂದ್ರೆ ಪಿಲಿತ ಕತೆ ಗೊತ್ತಿದೆ ನಿಕ್ಲೆಗೆ ಪುಡಿಯ ಇರೋದಕ್ಕ ಪಿಲಿ ಬದುಕು ಕುಜಿಗೆ ಆ ಒಂಜಿ ತಿಕ್ಕಿದ ಪುಡಿಯನ್ನು ದೆತ್ತದ ಕೂಡ ತಿಕ್ಕಿದ ತನ್ನ ಶರೀರದ ಮಾಂಸನ ಕೂಡ ತಿಕ್ಕಿದ ಇಪ್ಪ ಅಂಚ ದೆತ್ತು ದೀದು 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 ಇದು ಇಡೀ ಶರೀರಡೆ ಪಿಲಿತ ಶರೀರಡೆ ಪುಡಿ ಹಾಕೊಂಡು ಪುಡಿ ಅದರ ಬುಕ್ಕ ದಾಯ್ತ ಹಾಕೊಂಡು ಪುರಿ ಹಾಕೊಂಡು ಅಂಚೆ ಇರಬಲ್ಲಿ ಒಂಜೆ ತಿಕ್ಕಿದ ಸಾಲ ಮಲ್ತದ ಐಕೆ ದಾಯ್ತಾನ ಮಲ್ತದ ವ್ಯವಸ್ಥೆ ಮಲ್ತದ ಏನು ವ್ಯವಸ್ಥಿತ ರೀತಿಯ ಕೊಂಡರೇ ಹಾಕೊಂಡು ಬುಕ್ಕ ಎಂಕಲ್ ಕೊಡತ್ನ ದುಡ್ಡುದಲ್ಲ ನಿಕ್ಲು ಎಲ್ಲ ಪರೋಣದೊಂದು ಎಂಕಲ್ ದುಡ್ಡು ಅರ್ಥ ನಿಕ್ಲನ್ನ ಬಡ್ಡಿದ ದುಡ್ಡು ಜನಕ್ಲೇನ ಸದಸ್ಯರ ನಕ್ಲು ಪ್ರೀತಿ ವಿಶ್ವದಿನ ಹಂಚಿನ ಡೆಪಾಸಿಟ್ ದುಡ್ಡು ನಿಕ್ಲನ್ನ ಶೇರ್ದ ದುಡ್ಡು ಎಂಕಲ್ ಕೊಡ್ತದೆ ಅಂಚೆ ಅದು ನಿಕ್ಲನ ದುಡ್ಡುಗೂ ನಿಕ್ಲೆಗಳ ಜವಾಬ್ದಾರಿ ಉಂಟು ಎಂಕ್ಲೇಗೆ ನಿಕ್ಲ ಜವಾಬ್ದಾರಿ ಕೊರನೇ ಕೋಸಲು ಮಾಡ್ಕೊಂಡ ಜವಾಬ್ದಾರಿ ಎಂಕ್ಲೇಗಳುಂಟು ಒವೇ ಕಾರಣಕ್ಕೆ ಕಳಿಯ ನ್ಯಾತಾರ ಓಡಿನಲ್ಲದ ಒಂಜಿ ರೈತಾಗ ಒವೇ ಪೊರ್ತುಡು ಏರೆಗಳ ಸಾಲ ಇಜ್ಜಿ ಪಂಪ್ನ ಆಯರಬಲ್ಲಿ ಸಾಲ ಎಂಕಲ್ ಕೊರ್ಪ ಅಂಡ ಸಮ್ ರಿಸ್ಟ್ರಿಕ್ಷನ್ ಐಟು ಎಂಕ್ಲ ದೇವರೋಡ ಅಪ್ಪ ಪಂಡೊಂದು ಬುಕ್ಕ ರೇಷನ್ದ ವಿಚಾರ ಒಂದೊಂದು ಭಾರಿ ಮಲ್ಲ ಇಶ್ಯೂ ಇತ್ತು ಎಂಕ್ಲೆ ರೇಷನ್ದ ವಿಚಾರ ಒಂದು ಒಂದು ಗಾದರ ಬದನೆ ಕೊರತು ಬುಧನೆ ತೊಂದರೆ ಮಾಡಿದ್ದು ಇಂದು ರೇಷನ್ದ ವ್ಯವಸ್ಥೆ ಏನು ಮಲ್ಪತ್ತು ತಿಪ್ಪ ಎಂಕ್ಲ ಕೇಶವರು ಮುಲು ಅವು ತಂಪು ಮಾತ ಕೊರತು ಕೊರಂದು ಇಪ್ಪರು ಎಂಕ್ಲ ಮತ್ತೆ ಆರಿ ತಿಕ್ಕಿ ಬಿ ಪಿ ಎಲ್ ಎ ಪಿ ಎಲ್ ಎಂಕ್ಲ ಇಜ್ಜಿ ಎಂಕ್ಲ ಇತ್ತಲ್ಲ ಕೊಣ ತೊಲ್ಲ ಇಜ್ಜ ಎಂಕ್ಲ ಡೈರೆಕ್ಟರ್ ನಕ್ಲ ಅವ್ರು ಡಿಯರ್ಲ ಅವ್ರು ಎ ಪಿ ಎಲ್ ಬಿ ಪಿ ಎಲ್ ಅಕ್ಲ ಇರಲಿ ಕೊಣ ತೊಲ್ಲ ಇಜ್ಜ ಅವ್ರ ಬಂದು ಕೊಲ್ಲಾಗ ಅವರವರಿಗೆ ಎಲ್ಪಕ್ಕಿಲ್ಲ ಎಲ್ಪಕ್ಕಿಲ್ಲ ಸ್ವಲ್ಪಕ್ಕಿಲ್ಲ ಅರಿ ತಿಕ್ಕು ಎಂಗ್ಲೇಗೆ ಸಂತೋಷನೆ ಅಕ್ಲೆ ಸರ್ಕಾರ ತಿಕ್ಕೊಂಡು ದಿಕ್ಕಾಡು ಅಂಡ್ ಎಲ್ಪಕ್ಕಿಲ್ಲ ಸ್ವಲ್ಪಕ್ಕಿಲ್ಲ ಅರಿನ ಕೊಂಡದು ಅದು ನಿಕ್ಲು ಒಂದು ಹೆಂಚಿನ ಓಲಾ ಮುಳು ಲೋಕಲ್ ಕೊರಿಯರ್ ನಂಡ ಎಂಕ್ಲ ಸ್ಟಾಫ್ ದಕ್ಕಲ ಮಿತ್ತು ಸೊಸೈಟಿದ ಅಧ್ಯಕ್ಷರದ ನನ್ನ ಕಮಿಷನ್ ಉಂಡದ ಅನ್ನ ಇಟ್ಟು ಐದುಕ್ಕ ಇರೇ ಗೊತ್ತಿಜ್ಜಿ ಮರಾರ ಅಕ್ಲ ಉಲಾಯ್ದು ಮಾತ ಮತ ಉಂಡು ಪನ್ಪು ಹಂಚಿನ ಚಿಲ್ಲರೆ ಪಾತ್ರ ಎಂಕ್ಲಿಗೆ ಕೇರಿಯರ್ ಎಂಕ್ಲಿಗೆ ಎಡ್ಡಾಪ್ಚಿ ಎಂಕ್ಲಿಗೆ ಎಂಕ್ಲಿಗೆ ಹಂಚಿನ ರೇಷನ್ ರೈತರನ್ನ ರೇಷನ್ದ ಅರಿತ ದುಡ್ಡು ಎಂಕ್ಲ ಬಿಡ್ಚು ಅಂಚೆ ಅದು ಮೊರನೆ ಎಂಕ್ಲ ಮೀಟಿಂಗ್ ಮಸ್ತ್ ಚರ್ಮಲ್ ಚರ್ಚೆ ಮಲ್ತೆ ಎಂಕ್ಲು ಆತ ಪಕ್ಕ ಎಂಕ್ಲು ಚಲಾನೆ ಮಲ್ಪುಜ ಒಂಜಿ ಮುಲ್ಪೊಂಜಿ ಬೋರ್ಡ್ ಪಡ್ನೆಟ್ಲು ಎಂಕ್ಲು ದಾಯ್ತ ಬೋರ್ಡ್ ಪಡ್ನೆ ಉಂಡ ಮುಲ್ಪರ್ದ ಸರ್ಕಾರದ ರೇಷನ್ ಅರಿನ ಉಚಿತ ತಿಕ್ಕಿನ ರೇಷನ್ ಅರಿನ ನಿಕ್ಲು ಕೊಡೋದು ಅಂಗಡಿಗೆ ವಾ ಅಂಗಡಿಗೆ ಎಂಕ್ಲ ಪಂಡ್ಯರ ಹೋಗ್ಬೋದು ಮಾತು ಅಂಗಡಿ ದಕ್ಕಲೆ ಎಂಕ್ಲ ಊರು ದಕ್ಕಲೆ ಎಂಕ್ಲ ಮಿತ್ರ ನಕ್ಲು ಎಂಕ್ಲ ಅಕ್ಲ ಪುತ್ರ ಬಳ್ಳಿಯರ ಹೋಗ್ಬೋದು ಎಂಕ್ಲ ಅಕ್ಲ ಅಕ್ಲೇ ಕೊರೋನಾಗ ಸಾದಿರ ಪತ್ತೆ ಅಂದ ಸೊಸೈಟಿ ದಾರಿ ದುರುಪಯೋಗ ಆತರದ ಬರೆಯರ ಬಳ್ಳಿ ಎಂಕ್ಲ ಎಂಕ್ಲೆ ನಿಕ್ಲೆ ಎಂದು ಪತ್ತ ಭವನ ಪುಣಂಜೆ ತೀರ್ಮಾನ ಎಂಕ್ಲ ತೀರ್ಮಾನ ಅಂತ ನಿಕ್ಲ ಏರ್ ಹರಿಕೊಂಡು ಹೋಗ್ಬರ ಸರ್ಕಾರ ಉದ್ದೇಶ ಹೆಂಚಿನ ಪುಣೆ ಹೆಂಚಿನ ಉದ್ದೇಶ ಇಪ್ಪಣ ಬಲ್ಲ ಅಂಗಡಿಗೆ ಮಾರಿಯರಿಗೆ ಪುಣ ಹತ್ತ ಒವೇ ಸರ್ಕಾರ ನಮ್ಮ ಆ ಸರ್ಕಾರ ಈ ಸರ್ಕಾರ ಪೂಜೆ ಆಯೇ ಉಣ್ಣಿಯರಿಗೆ ಪುಣೆ ಉಣ್ಣ ಉಣ್ಣ ಉಣ್ಪುಣ ಹರಿನ ಕೊಂಡು ಅದು ಅಲ್ಪ ಮಾರದು ಒಂದು ಸೊಸೈಟಿ ದಕ್ಕಲ ಉಲ್ಲಾಡಿ ಮಾರ ಅರಿ ಗೋಣಿ ಗೋಣಿ ಪೋಪುಣದು ವಾಟ್ಸಪ್ ಉಡು ಟೆಂಪಡು ಪಿಕಪ್ ಉಡು ಫೋಟೋ ಪಾಡ್ದು ಅಧ್ಯಕ್ಷರ ಹಿರಿಯ ಗೊತ್ತು ನಗನ್ನ ಏನಾಯ್ತು ಹೆಂಗೆ ಅರಿಕಾಪಣ ಬೇಲೆನಾ ಅದರ ಎಂಕ್ಲ ನಿರ್ದೇಶಕರ ಅರಿಕಾಪಣ ಬೇಲೆನಾ ಇಂಚಿತ ವ್ಯವಸ್ಥೆ ಎಂಕ್ಲೆ ಸಂಸ್ಥೆಗೆ ಬರ್ಚಂದ ಪುದರ್ ಬರೋದುಂಡು ಅಂಚಾನಿಡಿದವರ ದಯದೀದು ರೇಷನ್ ದಿತ್ತಕ್ಲೆ ಎಂಕ್ಲು ನಿಕ್ಲಿಗೆ ಸೇವೆ ಸಲದ ಎಂಕ್ಲೆ ಲಾಭ ಬಜ್ಜನೆ ಎಂಕ್ಲೆ ಅರಿ ಕೊರ್ಪ ಸರ್ಕಾರದ ಯೋಜನೆ ಜಾರಿ ಮಾಡ್ಕೊಂಡು ಎಂಕ್ಲ ಕರ್ತವ್ಯ ನಿಕ್ಲೆ ದಯದೀದು ಇಂಚಿತ ವ್ಯವಸ್ಥೆ ಕೈಪಾಡುಡ್ಚಿ ಕೈಪಾಡಿಯರ್ದ ನಿಜವಾದ ಅರಿ ಇಲ್ಲ ಕೊಂಡು ಒಪ್ಪಣೆಗೆ ತೊಂದರೆ ಅಪ್ಪ ನಿಕ್ಲ ಅಲ್ಪ ಅಂಗಡಿಗೆ ಅರಿ ಕೊರ್ದು ಬದಲಾವಣೆ ಮಾಡ್ಪಾರ ಆತನ ಅರಿ ಕೊರ್ದು ಬಳಂತೆ ಅರಿ ಕೊರ್ದು ಉರ್ಪೇಲ್ ಅರಿ ಕೊಂಡಪ್ಪಾರ ಎಂಕ್ಲೆ ಗೊತ್ತಿದ್ದಿ ಎಂಕ್ಲ ಬೇಲೆ ಎತ್ತವು ದಯದೀದು ಈ ಅರಿತ ವಿಷಯ ಭಾರಿ ಇಶ್ಯೂ ಒಂದುಂಡು ಅಲ್ಪ ಅಲ್ಪ ರೈಡ ಒಂದುಂಡು ಅರಿ ಪತ್ತೊಂದು ಇಲ್ಲರಿ ಎಂಕ್ಲೆಗೆ ಒಂದು ವರ್ಷ ತುಂಬಲು ಒಂದು ಘಟನೆ ಆದಿತ್ತು ಆಂಡಲ್ಲಿ ಎಂಕ್ಲೆಗೆ ಗಮನ ಬತ್ತದಕ್ಕೆ ಎಂಕ್ಲೆ ಅಯ್ಯ ಅಲ್ಪ ಹೆಂಚಿನ ಆ ರೀತಿಯ ಘಟನೆ ಅವನಕ್ಕೆ ಎಂಕ್ಲೆ ಪ್ರಯತ್ನ ಮಾಡ್ತಾ ಅಂಚಂದು ಎಂಕ್ಲೆ ಬತ್ತದ ಮುಳ್ಕೊಂಡು ದೇರವರಿ ಅರಿಕೊಂಡು ಅನ್ನಾಗ ಆರ್ನ ಪಿರಾವಡೆ ಹೋದು ಅಂಗಡಿ ಪೋಪರಿದ್ದು ಎಂಕ್ಲ ಮಲ್ಪೇರು ಪೋಪಿಜ ಎಂಕ್ಲೆ ಅಲ್ಲಿ ಪತ್ತಾರಲ್ಲಿ ಪೋಪಿಜ ಅನ್ನ ಜನಕ್ಕಲು ವಾಚ್ ಮಲ್ತೊಂದಿಲ್ಲರಿ ದಟ್ಟು ಅರಿತ ಮಿಲ್ಲದ ಅಕ್ಕಲ ಕೈವಾಡುಂಡು ಕೆಲವು ಮಿಡ್ಲ್ ಮಧ್ಯವರ್ತಿಲ ಕೈವಾಡುಂಡು ದಯದೀದು ಅರಿತ ಅಕ್ಕಲಿಂದ ಆಲೋಚನೆ ಮಲ್ಪಿದ್ದು ಕೇಳ ದಯವಂಡ ನಿಕ್ಲ ಹಕ್ಕು ನಿಕ್ಲ ಸರ್ಕಾರದ ಅರಿ ನಿಕ್ಲೆ ಎಂಚ ಓಡೆ ನಿಕ್ಲ ಉಪಯೋಗ ಮಲ್ತೊಲ್ಲೇ ಪನ್ನೊಂದು ಈ ರೀತಿಯ ಮಾರಣ ವ್ಯವಸ್ಥೆಗೆ ಮಲ್ಪಡ್ಚಿ ಬುಕ್ಕ ಇಂಚಿತ ಮತ ಕಾರ್ಯಕ್ರಮ ಮತ್ತು ಮಲ್ಪಣಗ ಒಂದೇ ಖರ್ಚು ಮಾತ ಬರ್ಕೊಂಡು ಇದಕ್ಕೆ ಮಹಾಸಭೆ ಎಂಕ್ಲಾನಿ ಎಪ್ರೂರಲ್ಲಿ ದೊಂದ ನಾನು ಎಲ್ಲ ಮಹಾಸಭೆ ಬಿಟ್ಟು ಪೀರ ವಾಪಸ್ ದಯದಿದ್ದು ಏರ್ಲ ಅವು ಮೈಕಗೆ ಇತ್ತು ಖರ್ಚು ಆಗ್ತೀನಿ ವಿಚಾರ ಸಂಕೀರ್ಣಾಗಿ ಬುಕ್ಕ ಅಡಿಗೆದಕ್ಕೆ ಅವು ಒಲ್ಪಾರ್ದು ಕೊಡ್ತಾರೆ ನಿಕ್ಲು ದಯಂಡ ಎಂಕ್ಲೆಗೊಂಜಿ ಜವಾಬ್ದಾರಿ ಇಪ್ಪುಡು ಎಂಕ್ಲೊಂಜಿ ಕಾರ್ಯಕ್ರಮ ಒಂದು ಬಜೆಟ್ ಪಡೆದಿಪ್ಪ ಆ ಬಜೆಟ್ದ ಉಲಾಡಿ ಎಂಕ್ಲ ಖರ್ಚು ಮಾಡ್ಕೊಡೋಣ ಎಂಕ್ಲ ಕರ್ತವ್ಯ ಬುಕ್ಕ ತುರ್ತಾದ ಎಮರ್ಜೆನ್ಸಿ ಒವೇ ಎಮರ್ಜೆನ್ಸಿ ಇಡು ಒವೇ ಪೊರ್ತುರಲ್ಲ ಎಂಕ್ಲು ಆಡಳಿತ ಮಂಡಳಿ ಅಕ್ಲು ಕೊಲ್ಲುದು ತೀರ್ಮಾನ ಅದು ಅಲ್ಪ ರೆಸೊಲ್ಯೂಷನ್ ಆಯ್ನಿಡ್ದು ಬುಕ್ಕಡೆ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ ಮಲ್ಪನೆ ಬಿಡ್ದು ಅಧ್ಯಕ್ಷರವಡು ಅಥವಾ ಉಪಾಧ್ಯಕ್ಷರವಡು ಕಾರ್ಯನಿರ್ವಹಣ ಅಧಿಕಾರಿ ಅವಡು ಏರ್ಲ ವೈಯಕ್ತಿಕ ಅವ್ದು ಎಂಕ್ಲ ಇಂಪ್ಲಿಮೆಂಟೇಷನ್ ಈತಡ ಮಲ್ತುಜ ಎಂಕ್ಲ ನನಲ ಮಲ್ಪುಜ ದೇವಂಡ ಆ ವಿಶ್ವಾಸ ಎಂಕ್ಲೆಗುಂಡು ನಿಕ್ಲೆಗಳು ಎಂಕ್ಲೆಗೆ ವಿಶ್ವಾಸ ಉಂಡು ಆ ವಿಶ್ವಾಸ ಇತ್ತನೇ ಇರ್ದವರನ್ನೇ ಖಾಲಿ ಎಂಕ್ಲು ಬಣ್ಣಕ್ಕ 31 ಲಕ್ಷ ವ್ಯವಹಾರ ಇದ್ದದ್ದಕ್ಕೆ ಸರ್
ನಾವು ಬರುವಾಗ ಇಲ್ಲಿಗೆ 21 ವರ್ಷ ಬೇಕಾದಲ್ಲಿ ವರದಿ ಉಂಟು, 31 ಲಕ್ಷ ಟರ್ನ್ ಓವರ್ ಇತ್ತು 25 ವರ್ಷ. ಈಗ ಅದು 200 ಕೋಟಿ ಹತ್ತಿರಕ್ಕೆ ಮುಟ್ಟಿದೆ. ಆವಾಗ ನಮ್ಮ ಡೆಪಾಸಿಟ್ ಇರಲಿಲ್ಲ, ಈಗ ಸುಮಾರು 38 ಕೋಟಿ ರೂಪಾಯಿ ಡೆಪಾಸಿಟ್ ನಮ್ಮ ಹತ್ರ ಆಗಿದೆ. ಬಕ್ಕ ಪ್ರತಿ ಸಾರಿ ಡೆಪಾಸಿಟರ್ ನಕಲು ತೂಂದು ಇಪ್ಪಿರಕ್ಕೆ ಸಮಸ್ಯೆ ಹೆಂಚು ಉಂಡು ಲಾಭ ಉಂಡು ಎಂಕ್ಲೆ ಮಸ್ತ್ ಜನ ಇತರ ಎಷ್ಟು ನಕಲು ಎಂಕ್ಲಿಗೆ ಏನು ನಕಲು ಪುದರ್ ಪಂಡ್ಯ ಒಪ್ಪಿಜಿ ವ್ಯಾಲ್ಯೂಷನ್ ಮಸ್ತ್ ಜನ ಉಳ್ಳ ರಕ್ಲೆ ಎಂಕ್ಲಿಗೆ ಇಂಟಿಮೇಷನ್ ಕೊರ್ಪಿರಕ್ಲಿ ಎಂಕ್ಲಿ ಎಂಕ್ಲಿ ಉದಾಹರಣೆ ಮುರಣಿ ಮುಲ್ಪ ಎಂಕ್ಲು ಬಾರಿಮಲ್ಲ ಗೋಡನ್ ಕಟ್ಟೊಂದಿಲ್ಲ, 1,00,000 ರೂಪಾಯಿದ ಗೋಡನ್ ಕಟ್ಟೊಂದಿಲ್ಲ. ಗೋಡನ್ ಕಟ್ಟೊಂದು ಇಪ್ಪನಾಗ ಅವ್ರಿ ಸಂಘದ ಹಿತದೃಷ್ಟಿ ಸಂಘದ ವೆಲ್ಫೇರ್ ಎಂಕ್ಲ ವೆಲ್ಫೇರ್ ಎಂಕ್ಲ ಯೋಗಕ್ಷೇಮ ವಿಚಾರಿಸೋನಂಡ ವಸಂತ ನಾವು ಮಲ್ತೊಂದಿಲ್ಲ ರೀ. ಆ ಉಲಾಯಿಡೆ ಕೆಮಿಕಲ್ ಪೂರ ಪಾರ್ದಾನಾಗ ಆಯ್ತು ದಮ್ಮುಗಟ್ಲೆ ಕಾಪುಡು ಆಯ್ಕೆ ಒಂದು ವೆಂಟಿಲೇಟರ್ ದೀಲೆ ಪಂಪ ಒಂದು ಸಜೆಷನ್ ಕೊರ್ತೀರಿ. ಅವು ನಿಜಾದ ಸಜೆಷನ್ ಎಂಕ್ಲ ಮಲ್ಪಡ ಇಲ್ಲ ಒಂದು ಪೂರ ಆಯುರ್ವೇದಕ್ಕೆ ಬರ್ತದೆ ನಿಗ್ಲ ಇದನ್ನ ಕರ್ಮ ಆಯ್ಕೆ ವೆಂಟಿಲೇಟರ್ ದೀರಾತ ಜಂದು ಪನ್ ಪುಣ ಹಿತಶತ್ರು ಒಂದು ಕಾರ್ಯಕ್ರಮ ಮಲ್ತೊಂದು ಬಂದಾಗ ಸಜೆಷನ್ಸ್ ಕೊರ್ಪುಣ ವ್ಯಾಲ್ಯೂಷನ್ ಸಂಘದ ವ್ಯಾಲ್ಯೂಷನ್ ಅತನ ಒಂದು ಅರಿ ಕಂಡದ ಬಂದಾಗಲೇ ಇಂಚಿಂಚ ತುಲ್ಯ ಮರ ಅರಿ ಕಂಡದ ಬಂದಿಲ್ಲ ತೂರ ಇರೋಂಚೂರ ಅಬ್ಸರ್ವ್ ಮಲ್ಪ ಇಂದು ನ್ಯಾಯಯುತವೇನ ಪಾತ್ರ ಲಿಂಕ್ಲೈನ್ ಸ್ವಾಗತ ಮಲ್ಪ ಅವು ಬಿಡ್ದು ಐಟು ಅಧ್ಯಕ್ಷರೇ ಕಮಿಷನ್ ಉಂಡು ಐಟು ಬಾಬು ಕಮಿಷನ್ ಉಂಡು ಐಟು ಕೇಶವರೇ ಕಮಿಷನ್ ಉಂಡು ಮ್ಯಾನೇಜರಿಗೆ ಗೊತ್ತೇ ಇಜ್ಜಿ ಇಂಚಿನ ಮಾತ ಪಾತ್ರ ಪನ್ ಪುನಃ ಎಂಗ್ಲೆ ಖುಷಿ ಆಗ್ಬೋದು ಎಡ್ಡೆ ಆಗ್ಬೋದು. ಬಕ್ಕ ನಮ್ಮ ಕಂಚಿತ್ನ ದೇವೇರಿ ಏರೇಗಲ್ಲ ಎಂಕ್ಲ 16 ಜನ ಡೈರೆಕ್ಟರ್ ನಕ್ಲೆಗಲ್ಲ ಬಕ್ಕ ಸಿಬ್ಬಂದಿ ನಕ್ಲೆಗಲ್ಲ ಆ ಥರ ದುಂಬಿತ್ನ ಸಿ ಒ ನಕ್ಲೆಗಲ್ಲ ಅಂಚನ ಪರಿಸ್ಥಿತಿ ಎಂಕ್ಲೆ ಇಜ್ಜಿ ಎಂಕ್ಲೆ ದೇವರಿ ಬುಡ್ತ ಅಂಚನ ವ್ಯವಸ್ಥೆನೇ ಕೊರ್ತೀರಿ. ಒಕ್ಕ ಅಕ್ಲಕ್ಲ ಕಷ್ಟ ಅಕ್ಲಕ್ಲೆ ಇಪ್ಪುಡು ಅವ್ವ ಸ್ವಂತ ಮಲ್ಲ ಮಲ್ತೊಂದಂಚಿನ ವ್ಯವಸ್ಥೆಗಳು ಇಂಚಿತ್ನ ಕಾರ್ಯಕ್ರಮಕ್ಕೆ ಈತ ಜನ ಸೇರಿದರೆ ಯಾರು ಭಾರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ದಕ್ಲೆ ನಾನು ಅಭಿನಂದಿಸೋಡಪ್ಪುಂಡು. ಒಂದು ಪೊರ್ತುಡು ಇಡೀ ಗ್ರಾಮೀಣಾಭಿವೃದ್ಧಿ ಯೋಜನೆದ ಹಣಕಾಸು ವ್ಯವಸ್ಥೆ ಪೂರ ಮಾತ ಪತ್ತಿನ ಸಹಕಾರ ಸಂಘಗಳು ಇಡೀತೀನಿ. ಆ ಸಂದರ್ಭದ ಅಕ್ಲನೇ ಬ್ಯಾಂಕ್ ಆಂಡ್ ಅಕ್ಲ ಬೇತೇರು ವ್ಯವಸ್ಥೆ ಅನ್ನಾಗ ಮಾತ ತಿಕ್ಕದಲ್ಲ ಅಪಗ ಮಲ್ಲ ದುಡ್ಡು 80,00,000 - 10,00,000 ಉಂಡು ಅಪ್ಪಗ ಮಲ್ಲ ದುಡ್ಡು ಸಾಧಾರಣ ಇರುವ 18-20 ವರ್ಷ ದುಂಬು ಅಪ್ಪಗ ಎಂಕ್ಲು ಪೋದು ಕಾವಂದಿರಡ ಕೆನ್ನೆಕ್ಕೆ ಮಜಲ್ ಮಲ್ಲೆಜ್ಜಿ ಈರ್ನ ಸೊಸೈಟಿನ ದುಡ್ಡನ್ನು 4 ವರ್ಷ ಖರೀದಿ ಎಂಕ್ಲ ಅಲ್ಪ ಡೆಪಾಸಿಟ್ ಪಡಲೆಂದು ಅಪ್ಪಗ ಕಾವಂದಿರ ಪನ್ನ ಪಾತ್ರದ ಮಿತಿ ಎಂಕ್ಲೆ ಅಪ್ಪಗ ಭಾರಿ ಇಜಿ ಸುಲಭ ಆತಲು ಇತ್ತೆಂಕ್ಲಿಗೆ ಡೆಪಾಸಿಟ್ ಬೋರ್ಚಿ ಬಂಡಲ್ಲ ಬೆತ್ತೆ ಬೆತ್ತ ಸೊಸೈಟಿದಾಗ ಇಲ್ಲಿಲ್ಲ ಕೇನಂದಿಲ್ಲ ಕೊಡಲವ್ರು ಇಕ್ಕೇರಿ ಒಂಜಿ ಸೊಸೈಟಿದಾರೆ ಒಂದು ಎತ್ತು ಕೊರ್ಪರ ಸಂಘ ಸಂಸ್ಥೆಗೆ ಎಂಕ್ಲೊಂದು ಅಯ್ಯು ಉಂಡು ಒಂಜಿ ಉಂಡು ಎಂಕ್ಲ ಅಯ್ಯು ಉಂಡು ಒಂಜಿ ಉಂಡು ಒಂದು ಪಂಡ ಮೂಲ ಪಾಠ ಇನ್ನು ಕೊರೋಡತ್ತ ಪಿದೆ ಪರ್ಜಿನದಾಯ್ತು ಅಪ್ಪು 1.5% ಎಂಕ್ಲಿಗೆ ಅಕ್ಲಿಗೆ ಬಡ್ಡಿ ಕೊರುಡು ಮೂಲ ಎಂಕ್ಲ ಏನು ದೀದುಕೊಂಡ ಎಂಕ್ಲಿಗೆ ಎಸ್ ಬಿಡ್ ದಿಂದ ತಿಕ್ಕುನೆತ್ತು ಐನ ರಾಜಿ ಪರ್ಸೆಂಟ್ ಆಡಿಗೆ ಮೂಜಿ ಪರ್ಸೆಂಟ್ ಬಪ್ಪುಡು ಒಂಜಿ ವರ್ಷ ಅಡ್ಡು ಒಂಜಿ ಕೋಟಿ ಇಡು 3% - 3,00,000 ಪೋಟ 38 ಕೋಟಿ ಡೇತು ಬಂಡು ದುಡ್ಡು ಅಂಚಾದ ಎಂಕ್ಲ ಆ ದುಡ್ಡು ಪಿದೈ ಪಾಡೋಡೆ ಸಮತೋಲನ ಆರ್ಥಿಕ ವ್ಯವಸ್ಥೆ ಬಂದು ಅಂಚನ ಇಂಚಿದ್ದು ಅಂಚಿದ್ ಕೊರ್ಪುನೆ ಕೊರೋನಾಗ ಮಾತ್ರ ರಿಕವರಿ ಅಪ್ಪ ಅಂಚಿನ ವ್ಯವಸ್ಥೆ ಕೊರೋನಾ ಮಾತ್ರ ಸಂಸ್ಥೆಗೆ ಲಾಭ ಬರ್ಕೊಂಡು ಈ ಸಾರಿ ಗರಿಷ್ಠ ಮೊತ್ತಕ್ಕೆ ಲಾಭ ಬರ್ತೀನಿ. ಇತ್ತೇನೆ ಆರ್ಡರ್ ಆಡಿಟ್ ಆತನು ವರದಿ ಬರೋಡತ್ತೆ ಎಂಕ್ಲು 3 ದಲೆಕ್ಕ ಲೇಟ್ ಮಲ್ಪುಜ ಭಾರಿ ಬೇಗ ಮಹಾಸಭೆಯನ್ನು ಮಲ್ಪುವ ಇಂಚಿತ್ತ ವಿಚಾರ ಸಂಕಿರಣಕ್ಕೆ ಬತ್ತು ಸೇರಿದು ಸಂಘ ಕಾರ್ಯಕರ್ತನಿಕ್ಲು ಮಾತ್ರ ಹೆಚ್ಚಿನ ಸಂಖ್ಯೆ ಭಾಗವಹಿಸಿದರು. ಈ ಕಾರ್ಯಕ್ರಮ ಯಶಸ್ವಿ ಮಲ್ಪೆರೆ ನಮ್ಮೊಟ್ಟಿಗೆ ಕೈಜೋರ ಸಂಚಿನ ಕೃಷಿ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಬುಕ್ಕ ಆಯ್ತು ಮಾತ ಅಧಿಕಾರ ನಕ್ಲಿಗೆ ಬುಕ್ಕ ನಮ್ಮ ಕಾರ್ಯನಿರ್ವಹಣ ಅಧಿಕಾರಿ ಬುಕ್ಕ ಮಾತ ಸಿಬ್ಬಂದಿ ವರ್ಗದಕ್ಲಿಗೆ ಬುಕ್ಕ ನಮ್ಮ ಮಾತ ನಿರ್ದೇಶಕರ ನಕ್ಲಿಗೆ ಎಂಕ್ಲಿಗೆ ಅಪಗಪ ಸಲಹೆ ಸೂಚನೆ ಕೊಡುವಂಚಿನ ಹಿರಿಯ ನಮ್ಮ ಊರದ ಸಹಕಾರಿಗಳು ಹಿರಿಯಕ್ಲಿಗೆ ನಮ್ಮ ಸಂಘದ ಆಸ್ತಿಯ ನಂಚಿನ ಮಾತ ಗೌರವಯುತ ಸದಸ್ಯರ ನಕ್ಲಿಗೆ ಮಾಧ್ಯಮದ ಮಿತ್ರ ನಕ್ಲಿಗೆ ಎನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಬಂದು ಈ ಕಾರ್ಯಕ್ರಮ ನಿಕ್ಲು ಮಾತಲ್ಲ ಸದುಪಯೋಗ ಪಡಿಸಲಿ. ನಮಗೆ ಮಾತೇರಿಗಳ ಕ್ಷೇತ್ರದ ದುರ್ಗಾಪರಮೇಶ್ವರ ಧರ್ಮಸ್ಥಳ ಮಂಜುನಾಥೇಶ್ವರಲ ನಮಗೆ ಎಡ್ಡೆ ಮಲ್ಪಡು ಕಟ್ಟು ನಕ್ಲಿಗೆ ಕಟ್ಟುನ ದೆತ್ತೊನ್ನಕ್ಲೆ ಕಟ್ಟುನ ಶಕ್ತಿ ಕೊರಡು ಬೊಕ್ಕ ಸಾಲ ಇವತ್ತು ಉಂಚೂರು ಬಾಕಿ ಇತ್ತಕ್ಲಿಗೆ ಅಯ್ನಾತಿ ಬೇಗ ನಿಕ್ಲು ಬತ್ತದ ಪಾತ್ರದ ವ್ಯವಸ್ಥೆ ಮಲ್ಪಂಚಿನ ರಿಕವರಿ ಆಪ್ ಲೆಕ್ಕ ಬೊಕ್ಕ ಅವು ಬ್ಯಾಡ್ಲೇಟ್ಸ್ಗೆ ಫೋನ್ ಲೆಕ್ಕ ವ್ಯವಸ್ಥೆ ಮಲ್ಪಂಚಿನ ಶಕ್ತಿ ನಿಕ್ಲಿಗೆ ಅಪ್ಪೆ ದುರ್ಗಾಪರಮೇಶ್ವರ ಕೊರೋದಕ್ಕೆ ಏನೊಂದು ಅವಕಾಶ ಹೊಂದಿಸೋದು ಎನ್ನ ಪಾತ್ರ ಮುಕ್ತವ. ಜೈ ಹಿಂದ್ ಜೈ ಸಾಕು. ಕೃಷಿ ವಿಚಾರ ಸಂಕೀರ್ಣದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾರ್ಗದರ್ಶನ ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ವಸಂತ ಮಜಲಿವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ 2 ಗೋಷ್ಠಿಗಳು ನಡೀತವೆ. ದಯವಿಟ್ಟು ಎಲ್ಲ ರೈತಾಪಿ ಬಂಧುಗಳು 2 ಗೋಷ್ಠಿಯಲ್ಲೂ ಕೂಡ ಪಾಲ್ಗೊಂಡು ಬಹುಮುಖ್ಯವಾದಂತಹ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಮಾಹಿತಿ ಆದ ಕೂಡಲೇ ಪ್ರಶ್ನೋತ್ತರ ಕಾರ್ಯಕ್ರಮಗಳಿರುತ್ತೆ, ರೈತರ ಸಮಸ್ಯೆಗಳಿಗೆ ಪರಿಹಾರ ಸಂವಾದ ಕಾರ್ಯಕ್ರಮಗಳಿರ್ತದೆ. ದಯವಿಟ್ಟು ಎಲ್ಲರೂ ಕೂಡ ನಿಂತು ಈ ಕಾರ್ಯಕ್ರಮವನ್ನು ಆಲಿಸಬೇಕು ಅಂತೇಳಿ ವಿನಂತಿಸಿಕೊಂಡು ಈ ಉದ್ಘಾಟನಾ ಸಮಾರಂಭಕ್ಕೆ ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ನಂತರ ಗೋಷ್ಠಿಗಳು ಆರಂಭ ಆಗ್ತದೆ. ಈ ಧನ್ಯವಾದ ಕಾರ್ಯಕ್ರಮವನ್ನು ಶ್ರೀ ಸತ್ಯಶಂಕರ್ ಕೆ ಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನಡೆಸಿಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಳೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕೀರುಗಟ್ಟೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಬೆಳ್ತಂಗಡಿ ಇದರ ಸಹಕಾರದೊಂದಿಗೆ ಆಯೋಜಿಸಿರುವಂತಹ ಕೃಷಿ ವಿಚಾರ ಸಂಕೀರ್ಣ
ಸಂಕೀರ್ಣ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಶ್ರೀಯುತ ಸುರೇಂದ್ರ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಉದ್ಘಾಟನಾ ಕಾರ್ಯಕ್ರಮ ಸಮಾರಂಭವನ್ನು ಚೊಕ್ಕವಾಗಿ ನಡೆಸಿಕೊಟ್ಟಿರುವ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಇವತ್ತಿನ ಸಮಾರಂಭದ ಅಧ್ಯಕ್ಷರೂ ಆದ ಶ್ರೀಯುತ ವಸಂತ ಮಜಲು ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂಥ ಶ್ರೀಮತಿ ಸುಭಾಷಿಣಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಲಯ ಮೇಲ್ವಿಚಾರಕರು, ಸೇವಾ ನಿರತರು ಹಾಗೂ ಕಳಿಯ ನ್ಯಾಯತಪ್ಪು ಓಡಿನಾಳ ಒಕ್ಕೂಟದ ಪದಾಧಿಕಾರಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಈಕೋ ಸಂಸ್ಥೆ ಈಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಇದರ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಳಿಯ ನ್ಯಾಯತರ್ಪು ಓಡಿನಾಳ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಿಕಾ ವರದಿಗಾರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ನಮ್ಮ ಕಾರ್ಯಕ್ರಮವನ್ನು ಚೊಕ್ಕದಾಗಿ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದಂಥ ನನ್ನ ಸಹೋದ್ಯೋಗಿ ಬೃಂದದವರಿಗೂ, ಅಲ್ಲದೆ ನಮ್ಮೊಡನೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಸಹಾಯ ಸಹಕಾರ ನೀಡುತ್ತಿರುವ ಶ್ರೀಯುತ ಉಮೇಶ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಈ ದಿನದ ನಮ್ಮ ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಾಜಿ ನಿರ್ದೇಶಕರು ಅಧ್ಯಕ್ಷರಾದಂತಹ ಶ್ರೀಯುತ ದಿವಾಕರ ಶಾಸ್ತ್ರಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಘದ ಸದಸ್ಯರು, ಸದಸ್ಯೇತರರು ಹಾಗೂ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ಕೃಷಿಯಲ್ಲಿ ಯಾಂತ್ರೀಕರಣ ಹಾಗೂ ಕೃಷಿ ಇಲಾಖೆ ಸೌಲಭ್ಯಗಳು ಈ ಕುರಿತು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೃಷಿ ವಿಚಾರ ಸಂಕೀರ್ಣ ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಮುಗಿತದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಕೂಡ ಸಭಾಂಗಣದಲ್ಲಿ ಕೂತ್ಕೊಂಡು ಸಹಕರಿಸಬೇಕು, ಎಲ್ಲ ನಿರ್ದೇಶಕರುಗಳು ಕೂಡ ಸಭಾಂಗಣದಲ್ಲಿ ಕೂತ್ಕೊಂಡು ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ರಂಜಿತ್ ಕುಮಾರ್, ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಬೆಳ್ತಂಗಡಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ದಯವಿಟ್ಟು ರೈತಾಪಿ ಬಂಧುಗಳು ಯಾರು ಕೂಡ ಹೋಗದೆ ದಯವಿಟ್ಟು ಯೋಜನೆ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ತಾವು ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ವಿಚಾರ. ಕೃಷಿ ಎನ್ನುವಂಥದ್ದು ಇವತ್ತಿನ ಆಧುನಿಕ ಕೃಷಿ ಯಾಕಂತ ಹೇಳಿದರೆ ಸುಧಾರಿತ ಯಂತ್ರೋಪಕರಣ. ಕೃಷಿಯಲ್ಲಿ ಮಾನವ ಆಲುಗಳ ಕೊರತೆ ಇವತ್ತಿನ ಈ ಒಂದು ಸಮಯದಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಕೃಷಿಕ ಯಾವ ರೀತಿ ಕೃಷಿಯನ್ನು ಬಳಕೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಈ ಮಾಹಿತಿಯ ಮುಖೇನವಾಗಿ ನಾವು ತಿಳ್ಕೊಳ್ಬಹುದು ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ವಿಚಾರಗೋಷ್ಠಿ ಒಂದು ಇದನ್ನು ನಡೆಸಿಕೊಡಲಿಕ್ಕೆ ವೇದಿಕೆಗೆ ಶ್ರೀ ರಂಜಿತ್ ಕುಮಾರ್ ಟಿ ಎಂ ಸಹಾಯಕ ಕೃಷಿ ನಿರ್ದೇಶಕರು ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಅಣ್ಣಿ ಶೆಟ್ಟಿ ಮೂಡೈಲು ಮದ್ದಡ್ಕ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೋಮಪ್ಪ ಕುಬಾಯ ನಿರ್ದೇಶಕರು, ನಾಲ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಣ್ಣಿ ಶೆಟ್ಟಿ ಮತ್ತು ಸೋಮಪ್ಪ ಕುಬಾಯ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಇವತ್ತಿನ ಈ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಆಗಮಿಸಿ ನಮಗೆ ಸಂಪೂರ್ಣವಾಗಿ ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ ಯಾವ ರೀತಿ ಮಾಡಬಹುದು ಅನ್ನುವಂಥ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕಿರ್ತಕ್ಕಂಥ ರಂಜಿತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಅರ್ಪಿಸ್ತಾ ಅದೇ ರೀತಿ ಅವರೊಟ್ಟಿಗೆ ಕೂತ್ಕೊಂಡಂಥ ರೈತರು ಅಣ್ಣಿಶೆಟ್ಟಿ ಮೋಡೇಲು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತೇನೆ. ಅಧ್ಯಕ್ಷರವರಿಗೆ ಶಾಲು ಮತ್ತು ಪುಷ್ಪವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಅದೇ ರೀತಿ ಸೋಮಪ್ಪ ಕುಬಾಯ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಅವರಿಗೂ ಕೂಡ ಶಾಲು ಹಾಕಿ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ವಿಚಾರಗೋಷ್ಠಿಯನ್ನು ನಾವು ಆರಂಭಿಸ್ತೇವೆ. ವಿಚಾರಗೋಷ್ಠಿಯಲ್ಲಿ ಎಲ್ಲ ಮಾಹಿತಿ ಆದಮೇಲೆ ರೈತರಿಗೆ ಪ್ರಶ್ನೋತ್ತರ ಅವಕಾಶವಿದೆ. ಲಿಖಿತ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಮೈಕದ ಮೂಲಕ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿ ಎಲ್ಲರೂ ಕೂಡ ಇಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ವಿಚಾರಗೋಷ್ಠಿಯನ್ನು ಶ್ರೀಯುತ ರಂಜಿತ್ ಕುಮಾರ್ ಟಿ ಎಂ ಇವರು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಳೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಏನು ಕೃಷಿ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಇರುವಂಥ ಕಳೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಿರ್ಬೋದು ಅಥವಾ ಈ ಭಾಗದ ರೈತರಿಗೆ ಒಂದು ಕೃಷಿ ಇಲಾಖೆಯ ಬಗ್ಗೆ ಮಾಹಿತಿ ಮತ್ತು ಯಾಂತ್ರೀಕರಣದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದವರು ಒಂದು ಕೃಷಿಕರ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಈ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಒಂದು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಏನು ವಿಚಾರ ಸಂಕಿರಣ ಅಂತೇಳಿದೆ ಅಂದರೆ ರೈತರು ನಿಮ್ಮ ಸಮಸ್ಯೆಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡುವ, ಏನಿದೆ ನಮ್ಮ ಇಲಾಖೆಯ ಸೌಲಭ್ಯಗಳೇನಿದೆ ಮತ್ತು ನಿಮ್ಮ ತೊಂದರೆಗಳಿದೆ ಏನಿದೆ ಮತ್ತು ಯಾವುದೆಲ್ಲ ಒಂದಿಷ್ಟು ನಿಮಗೆ ಉಪಯೋಗ ಆಗುವಂಥ ಒಂದಿಷ್ಟು ಯೋಜನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಏನಾದರೂ ಡೌಟ್ಗಳಿದ್ದರೆ ಕೇಳಿ ಡೌಟ್ ಪರಿಹಾರ ಮಾಡಿಕೊಂಡು ಮುಂದೆ ಹೋಗುವ. ನಮ್ಮ ಕೃಷಿ ಈಗ ಏನಕ್ಕೆ ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಕೊಡಬೇಕು ಅಂತೇಳಿ ಹೇಳ್ತೀರಿ? ಯಾಕೆ ಕೊಡಬೇಕು ಈಗ ಕೃಷಿ ಯಾಂತ್ರೀಕರಣಕ್ಕೆ ಯಾಕೆ ಒತ್ತು ಕೊಡಬೇಕು? ಮುಂಚಿನ ಹಾಗೆ ಯಾಕೆ ನಾವು ಮ್ಯಾನ್ಯಲಿ ಅಂದರೆ ಮನುಷ್ಯರಿಗೆ ಯಾಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ? ಯಾಕೆ ಅಂತೇಳಿದರೆ ಈಗ ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಮುಂಚಿನ ಹಾಗೆ ಎಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ನೀವು ಭತ್ತದ ಗದ್ದೆ ಮಾಡೋದಿರ್ಬೋದು, ತೋಟ ಮಾಡೋದಿರ್ಬೋದು, ಎಲ್ಲರೂ ಈಗ ಮನೆಯಲ್ಲಿ 10 ಜನ ಇದ್ದಾರೆ ಅಂತೇಳಿದರೆ 10 ಜನನೂ ಸೇರಿ ಪಕ್ಕದ ಮನೆಯವರು ಸೇರಿ ಅಲ್ಲಿ ಸುತ್ತಮುತ್ತಲಿರೋರು ಎಲ್ಲರೂ ಸೇರಿ ನೀವು ಕೃಷಿಯ ಒಂದು ಚಟುವಟಿಕೆಗಳನ್ನ ಮಾಡ್ತಾಯಿದ್ರಿ. ಅವರ ಮನೆಗೆ ನೀವು ಹೋಗಿ ಕೆಲಸ ಮಾಡುವಂಥದ್ದು, ನಿಮ್ಮ ಮನೆಗೆ ಅವರು ಬರ್ತಾಯಿದ್ರು, ಎಲ್ಲರೂ ಕೂಡ ಒಂದು ಕೃಷಿಯಲ್ಲಿ ಈಗ ಮನೆಯಲ್ಲಿ ಇರುವಂಥವ್ರೆಲ್ಲರೂ ಕೂಡ ಒಂದು ಕೃಷಿಯಲ್ಲಿ ಭಾಗಿಯಾಗ್ತಾಯಿದ್ರು. ಹಾಗಾಗಿ ನಿಮಗೆ ಯಾಂತ್ರೀಕರಣದ ಸಮಸ್ಯೆ ಆವಾಗ ಅಂದರೆ ಕೂಲಿ ಆಳುಗಳ ಸಮಸ್ಯೆಗಳಿರಲಿಲ್ಲ. ನೀವೆಲ್ಲರೂ ಕೂಡ ವೈಯಕ್ತಿಕ ಗಮನವಹಿಸಿ ನೀವು ಕೆಲಸ ಮಾಡ್ತಾಯಿದ್ರಿ, ಎಲ್ಲರೂ ಕೂಡ ಚೆನ್ನಾಗಿ ಕೃಷಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು. ಬಟ್ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಯಾರೂ ಕೂಡ ಆಳುಗಳು ಸಿಗೋದಿಲ್ಲ. ಈಗ ಆಳುಗಳು ಬೇಕು ಅಂತೇಳಿದ್ರು 700-800 ರೂಪಾಯಿ ಆಳು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಕೂಡ ನಿಮಗೆ ಆಳುಗಳು ಸಿಗೋದಿಲ್ಲ. ಅದು ನಿಮಗೆ ಆಲ್ರೆಡಿ ಅನುಭವಕ್ಕೆ ಬಂದಿದೆ ಅನಿಸುತ್ತೆ. ಆಳುಗಳ ಕೊರತೆ ಸಾಕಷ್ಟಿದೆ. ಹಾಗಾಗಿ ನೀವು ಕೃಷಿಯಿಂದ ವಿಮುಕ್ತಿ ಆಗೋದು ಬೇಡ. ಅದಕ್ಕೋಸ್ಕರನೇ ಕೃಷಿಯಲ್ಲಿ ಯಾಂತ್ರೀಕರಣಗಳು ಈಗ ಆಲ್ರೆಡಿ ನೀವೆಲ್ಲ ಬಳಕೆಯನ್ನು ಕೂಡ ಮಾಡ್ತಾ ಇದ್ದೀರ. ಈಗ ಭತ್ತದ ಕೃಷಿ ತಗೊಂಡ್ರೆ ನಾಟಿ ಮಾಡೋದಕ್ಕೂ ಕೂಡ ಯಂತ್ರಗಳಿದೆ, ಕಟಾವು ಮಾಡಲಿಕ್ಕೆ ಯಂತ್ರಗಳಿದೆ, ಕಳೆ ಕೊಚ್ಚಲಿಕ್ಕೆ ಯಂತ್ರಗಳಿದೆ, ಮತ್ತು ಸೀ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಂತ್ರಗಳಿದೆ, ಸ್ಪ್ರೇ ಮಾಡಲಿಕ್ಕೆ ಏನಾದರೂ ಸ್ಪ್ರೇ ಮಾಡಲಿಕ್ಕೂ ಕೂಡ ಯಂತ್ರಗಳಿದೆ. ಎಲ್ಲದಕ್ಕೂ ಕೂಡ ನಿಮಗೆ ಎಲ್ಲಿ ಆಳುಗಳು ಜಾಸ್ತಿ ಬೇಕಾಗಿದೆ ಎಲ್ಲ
ಕಡೆಗೂ ಕೂಡ ಯಂತ್ರಗಳು ಈಗ ಆಲ್ರೆಡಿ ಇದೆ. ಕೆಲವಷ್ಟನ್ನು ಇಲ್ಲಿ ಎಕೋ ಫ್ರೆಶ್ನವರು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ನೀವು ಅದನ್ನು ಕೂಡ ನೋಡ್ಬೋದು. ಈಗ ಯಾಂತ್ರೀಕರಣ ಅನ್ನೋದೇನು ಹೊಸ ವಿಚಾರ ಏನಲ್ಲ, ಆಲ್ರೆಡಿ ಎಲ್ಲರೂ ಕೂಡ ನೀವು ಆಲ್ರೆಡಿ ಯಂತ್ರೋಪಕರಣಗಳನ್ನ ಆಲ್ರೆಡಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದೀರ. ಯಾರು ಕೂಡ ಈಗ ಹೆಚ್ಚಿನಾಗಿ ಕೈ ನಾಟಿ ಮಾಡೋದಿಲ್ಲ, ಎಲ್ಲ ಯಂತ್ರೋಪಕರಣಗಳಲ್ಲೇ ಟ್ರಾನ್ಸ್ಪ್ಲಾಂಟರ್ನಲ್ಲೇ ನಾಟಿ ಮಾಡ್ತಾ ಇದ್ದೀರ, ಹೌದಲ್ವಾ? ಮಾಡ್ತಾ ಇದ್ದೀರ, ಯಾರಾದರೂ ಕೈನಲ್ಲಿ ಕೂಡ ನಾಟಿ ಮಾಡ್ತಾ ಇದ್ದೀರ. ಈಗ ಭತ್ತ ಬೆಳೆಯುವಂತ ರೈತರುಗಳು ಹೇಳಬೇಕು, ಮಾಡ್ತಾ ಇದ್ದೀರಾ? ಕೆಲವಷ್ಟು ಜನ ಮಾಡ್ತಾ ಇರ್ಬೋದು, ಅದು ಒಳ್ಳೆಯದೇ ಮಾಡಿದರು, ಬಟ್ ಹೆಚ್ಚಿನಾಗಿ ಈಗ ಆಲ್ರೆಡಿ ಎಲ್ಲರೂ ಕೂಡ ಯಾಂತ್ರೀಕರಣಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಈಗ ನಮ್ಮ ಇಲಾಖೆ ವತಿಯಿಂದಲೂ ಕೂಡ ಯಾವುದು ರೈತರಿಗೆ ಸಬ್ಸಿಡಿ ಮುಖಾಂತರ ನಮ್ಮಲ್ಲಿ ಎಲ್ಲ ಥರದ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಕೂಡ ನಾವು ಕೊಡ್ತಾ ಇರ್ತೇವೆ. ಅಂದರೆ ಸಾಮಾನ್ಯ ವರ್ಗದ ಜನರಿಗೆ ಶೇಕಡ 50% ಸಹಾಯಧನದಲ್ಲಿ, ಮತ್ತು SC ST ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಶೇಕಡ 90% ಸಹಾಯಧನದಡಿಯಲ್ಲಿ ನಾವು ಕೃಷಿ ಯಂತ್ರೋಪಕರಣಗಳನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ಸಹಾಯಧನದಲ್ಲಿ ಕೊಡ್ತೇವೆ. ಅದರಲ್ಲಿ ಯಾವುದೆಲ್ಲ ಕೊಡ್ತೇವೆ ಅಂತ ಹೇಳಿದರೆ, ಟ್ರಾನ್ಸ್ಪ್ಲಾಂಟರ್ ಇರ್ಬೋದು, ರೀಪರ್ ಇರ್ಬೋದು ಅಂದರೆ ಹಾರ್ವೆಸ್ಟ್ ಮಾಡುವಂಥ ಸಾಧನಗಳಿರ್ಬೋದು, ಬ್ರಷ್ ಕಟರ್ ಇರ್ಬೋದು, ಚಾಫ್ ಕಟರ್ಗಳಿರ್ಬೋದು, ಮತ್ತು ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ಗಳಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಸಹಾಯಧನದ ರೀತಿಯಲ್ಲಿ ಕೊಡ್ತೇವೆ. ಈ ಒಂದು ಸೌಲಭ್ಯಗಳು ಏನು, ಕೃಷಿ ಯಾಂತ್ರೀಕರಣದ ಸೌಲಭ್ಯಗಳನ್ನ ನೀವೇನಾದರೂ ತೊಗೊಳ್ಬೇಕು ರೈತರುಗಳು ಅಂತೇಳಿದರೆ ಏನು ಮಾಡಬೇಕು, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಅಂತ ಇದೆ, ಕೃಷಿ ಇಲಾಖೆನಲ್ಲಿ ರೈತ ಸಂಪರ್ಕ ಕೇಂದ್ರಗಳಂತ ಇದೆ. ನಿಮಗೆಲ್ಲ ಗೊತ್ತಿದೆಯಾ, ಯಾರಾದರೂ ಹೋಗಿದ್ದೀರಾ, ರೈತರುಗಳು ಹೋಗ್ತಾ ಇರ್ತೀರಾ, ರೈತರ ಸಂಪರ್ಕ ಕೇಂದ್ರ ಎಲ್ಲಿದೆ ಏನು ಅಂತೇಳಿ ನೋಡಿದ್ದೀರಾ, ನೋಡಿದ್ದೀರಾ, ಯಾರಾದರೂ ಸೌಲಭ್ಯಗಳನ್ನ ಯಾರು ತೊಗೊಂಡಿದ್ದೀರಾ, ಇಂಟ್ರ್ಯಾಕ್ಷನ್ ಮಾಡಿದರೆ ಮುಂದೆ ಚೆನ್ನಾಗಿ ಹೇಳ್ತಾ ಹೋಗ್ಬೋದು, ಇಲ್ಲ ಅಂತ ಹೇಳಿದರೆ ನಾವು ಒಂದು ಸೈಡಾಗಿ ಹೇಳಿದ್ರೆ ಯಾರು ಕೂಡ ಒಳ್ಳೆ ಇಂಟ್ರ್ಯಾಕ್ಷನ್ ಆಗಬೇಕು. ಯಾಕೆಂದರೆ ವಿಚಾರಣಾ ಸಂಕೀರ್ಣ ಅಂತೇಳಿ ಹೇಳ್ತಾ ಇದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಾಬ್ಲಮ್ಗಳೇನಿದೆ, ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಜನಗಳು ನೀವು ಹೋಗ್ತಾ ಇದ್ದೀರಾ ಅಥವಾ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಇಲ್ವೋ ಅಂತೇಳಿ ಗೊತ್ತಾಗಬೇಕು. ಫಸ್ಟ್ ನನಗೆ ಗೊತ್ತಿದೆಯಾ, ಯಾರಾದರೂ ಗೊತ್ತಿದ್ರೆ ಹೋಗ್ತಾ ಇದ್ದಾರೆ ಅಂತೇಳಿದ್ರೆ ಕೈನಾರು ಎತ್ಬೋದು. ಹೋಗ್ತಾ ಇದ್ದೀರಾ, ಸೌಲಭ್ಯಗಳನ್ನ ಏನಾದರೂ ತೊಗೊಂಡಿದ್ದೀರಾ, ಏನಾರು ಯಂತ್ರೋಪಕರಣಗಳು ತೊಗೊಳ್ಳೋದು ಮಾಡಿದ್ದೀರಾ? ಮೈಕ್ ಆದರೂ ಕೊಡಿ ಅವ್ರಿಗೆ. ಕೃಷಿ ಇಲಾಖೆಗಳಿಗೆ ಹೋಗುವುದು ಬಹಳ ಅಪರೂಪ, ಆದರೆ ಹೆಚ್ಚಾಗಿ ನಾವು ಮಾಹಿತಿ ಕೂಡ ಪಡ್ಕೊಳ್ಳಿಲ್ಲ, ಮತ್ತು ಸೌಲಭ್ಯನೂ ಕೂಡ ಇವರಿಗೆ ಸರಿಯಾಗಿ ಪಡ್ಕೊಳ್ಳಿಲ್ಲ ಅಷ್ಟೇ. ಓಕೆ, ನೀವು ಭೇಟಿ ಮಾಡಲಿಲ್ಲ ಅನಿಸುತ್ತೆ ಹೆಚ್ಚಿನಾಗಿ ಅರಸಿಕೆಗಳಿಗೆ. ಬೇರೆ ಇಲ್ಲಿ ಯಾರು ಇದ್ದು ಇರ್ಬೋದು ಸೌಲಭ್ಯಗಳನ್ನ ಪಡ್ಕೊಂಡಿರೋರು ಸಹ, ಅಂದರೆ ನೀವು ಅರಸಿಕೆಗಳಲ್ಲಿ ನಮ್ಮಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಏನು ಕಚೇರಿಗಳಿರುವಂಥದ್ದು, ನೀವು ಇಲ್ಲಿ ಕಳಿಯ ಗ್ರಾಮ ಬರ್ತದೆ ಅಂದರೆ ಕೊಕ್ಕಡದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿದೆ. ಆ ರೈತ ಸಂಪರ್ಕ ಕೇಂದ್ರಗಳಿಗೆ ನೀವು ಹೋಗಿ ಭೇಟಿ ಮಾಡಿ ಈ ವರ್ಷಕ್ಕೆ ಏನೇನೆಲ್ಲ ಯೋಜನೆಗಳಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಡ್ತಾರೆ. ಯಾವುದೆಲ್ಲ ಯಂತ್ರೋಪಕರಣಗಳಿರ್ಬೋದು, ಬೇರೆ ಭತ್ತಕ್ಕೆ ಬರುವಂಥ ಬೇರೆ ಪರಿಕರಗಳಿರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಇದರ ಬಗ್ಗೆ ಎಲ್ಲ ಕೂಡ ಅವರು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟು ನೀವು ಏನಾದರೂ ಕೃಷಿ ಯಂತ್ರೋಪಕರಣಗಳಿಗೇನಾದರೂ ಸಹಾಯಧನದಲ್ಲಿ ನಿಮಗೇನಾದರೂ ಬೇಕು ಅಂತ ಆದರೆ ಅದಕ್ಕೆ ಒಂದು ಅರ್ಜಿಯ ನಮೂನೆ ಇದೆ ಅಲ್ಲಿ. ಅರ್ಜಿ ನಮೂನೆಯಲ್ಲಿ ನೀವು ಅರ್ಜಿಯನ್ನು ಫಿಲಪ್ ಮಾಡಿ, ನಿಮ್ಮ ಆಧಾರ್ ನಂಬರ್ ಇರ್ಬೋದು, ಹೆಸರು ಇರ್ಬೋದು, ನಿಮ್ಗೆ ಏನು ಸವಲತ್ತು ಬೇಕು ಅದೊಂದು ಫಾರ್ಮೆಟ್ ಇದೆ, ಆ ಒಂದು ಅರ್ಜಿಯನ್ನು ಫಿಲಪ್ ಮಾಡಿ ಅದರ ಜೊತೆಗೆ ನೀವು RTC ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ, ಮತ್ತು ಇನ್ಕಮ್ಮು ಕ್ಯಾಶ್ ಸರ್ಟಿಫಿಕೇಟು, ಪರಿಶಿಷ್ಟ ಜಾತಿ ಪಂಗಡದವರಾದರೆ ಅದಕ್ಕೆ ಇನ್ಕಮ್ಮು ಕ್ಯಾಶ್ ಸರ್ಟಿಫಿಕೇಟ್ ಇಷ್ಟನ್ನು ಅಟ್ಯಾಚ್ ಮಾಡಿ, ಒಂದು ಚಾಪಕಾಗದ ಬೇಕಾಗ್ತದೆ 20 ರೂಪಾಯಿದು ಚಾಪಕಾಗದ, ಅಂದರೆ ಯಂತ್ರೋಪಕರಣಗಳಿಗೆ ಮಾತ್ರ, ಇಷ್ಟನ್ನು ನೀವು ಸಬ್ಮಿಟ್ ಮಾಡಿದರೆ ನಮಗೆ ಅನುದಾನ ಬಂದಾಗ ನಿಮಗೆ ಒಂದು ಕರೆ ಮುಖಾಂತರ ನಿಮಗೆ ಕರೆ ಮಾಡಿ ಈಗ ಅನುದಾನ ಬಂದಿದೆ ನೀವು ತೊಗೊಳ್ಬೋದು ಅಂತೇಳಿ ನಾವು ತಿಳಿಸ್ಕೊಡ್ತೇವೆ. ಅದಾದ ನಂತರ ನೀವು ಅದನ್ನು ಯಾವುದು ಬೇಕು, ನೀವು ಈಗ ಬ್ರಷ್ ಕಟರ್ ತೊಗೊಳ್ತಾ ಇದ್ದೀರ ಅಂತ ಹೇಳಿದರೆ ಬ್ರಷ್ ಕಟರ್ನಲ್ಲಿ ಸುಮಾರಷ್ಟು ಮಾಡೆಲ್ಗಳಿದೆ, ಸುಮಾರಷ್ಟು ಕಂಪನಿಗಳಿದೆ, ಅದರಲ್ಲಿ ನಿಮಗೆ ಯಾವುದು ಸೂಟಬಲ್ ಆಗ್ತದೆ ಅದರ ಮಾಡಲು ಅದರ ಒಂದು ಇದನ್ನು ಕೊಟ್ಟರೆ ನಾವು ಅದಕ್ಕೆ ನಾವು ಕಾರ್ಯಾದೇಶವನ್ನು ಕೊಡ್ತೇವೆ. ಇಲ್ಲಿ ಲೋಕಲಾಗಿ ಇರ್ಬೋದು ಯಾವ್ದಾದ್ರು ನಮ್ಮ ಎಕೋ ಫ್ರೆಶರ್ ಇರ್ಬೋದು, ರತ್ನಗಿರಿ ಇಂಪ್ಯಾಕ್ಸ್ ಇರ್ಬೋದು, ಈ ಥರ ಯಾವ್ದಾದ್ರು ಕಂಪನಿಯವರು ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಅದನ್ನು. ಸರ್, ಅದರಲ್ಲಿ
ಹೆಚ್ಚಾಗಿ ನಾವೀಗ ಪತ್ರಿಕೆ ಮುಖಾಂತರ ನೋಡಿದ್ರೆ ಹೆಚ್ಚಾಗಿ ಬಿ ಪಿ ಎಲ್ನವರಿಗೆ ಎಲ್ಲ ಹೆಚ್ಚಾಗಿ ಸೌಲಭ್ಯಗಳು ಸಿಗ್ತಾ ಉಂಟು. ಬಿ ಪಿ ಎಲ್ ಒಳ್ಳೇದೇ, ಅದು ನಮಗೆ ಎ ಪಿ ಎಲ್ನವರಿಗೆ ಸರಿಯಾದೊಂದು ಯಾವುದು ಸವಲತ್ತು ಉಂಟು ಅಂತ ನಮಗೆ ಗೊತ್ತಾಗೋದಿಲ್ಲ. ನಿಮಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತೇಳಿ ರೈತರ ಇದರೊಳಗಡೆ ಬರೋದಿಲ್ಲ, ದೊಡ್ಡ ರೈತರು ಸಣ್ಣ ರೈತರು ಅಂತೇಳಿ ಮಾತ್ರ ಬರ್ತದೆ. ಸಣ್ಣ ರೈತರು ಮತ್ತು ದೊಡ್ಡ ರೈತರು ಮಾತ್ರ ಬಿ ಪಿ ಎಲ್ ಎ ಪಿ ಎಲ್ ಅಂತೇಳಿ ನಾವೇನು ಕನ್ಸಿಡರ್ ಮಾಡೋದಿಲ್ಲ ಇದರಲ್ಲಿ. ಅದು ಬೇರೆ ಬೇರೆ ನರೇಗಾ ಕಾಮಗಾರಿಗಳಿರ್ಬೋದು, ಅದರಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಅಲ್ಲ ಅದು ಸರಿ. ಮತ್ತೊಂದು ನೋಡಿ, ಈಗ ನಾವು ಕೃಷಿಯಲ್ಲಿ ಯಂತ್ರ ಮುಖಾಂತರ ಕೃಷಿ ಏನಾದರೂ ಮಾಡೋದಿದ್ರು ಕೂಲಿ ಜನರ ಮುಖಾಂತರ ಮಾಡಿದ್ರೆ ನಮಗೆ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ಏನಾದರೂ ಸಿಗ್ತಾ ಉಂಟು. ಯಂತ್ರದ ಮುಖಾಂತರ ಮಾಡಿದ್ರೆ ನಮಗೆ ಅದು ಸವಲತ್ತು ಸಿಗುತ್ತೆ. ಯಂತ್ರದ ಮುಖಾಂತರ ಮಾಡಿದ್ರೆ ಸಮಸ್ಯೆ ಉಂಟು. ಅದು ನರೇಗಾ ಸ್ಕೀಮ್ ಇರೋದೇ ಆಗಿರೋದು, ಕೂಲಿ ಮುಖಾಂತರನೇ ಅಂದರೆ ಅದಕ್ಕೆ ಉದ್ಯೋಗ ಸೃಜನೆ ಆಗಬೇಕು ಮತ್ತು ಆಸ್ತಿ ಸೃಜನೆ ಆಗಬೇಕು ಅಂತ ಇರೋದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯ ಮೂಲ ಉದ್ದೇಶ. ಅದು ಬೇರೆ ಯೋಜನೆ ಬಿಡಿ. ಈಗ ನೀವು ಕೃಷಿ ಈಗ ಯಂತ್ರೋಪಕರಣಗಳು ಉಪಯೋಗಿಸಿ ಬೇರೆ ಬೇರೆ ಕೆಲಸಗಳನ್ನ ಮಾಡಲಿದ್ದೇವೆ. ಈಗ ಭತ್ತದಲ್ಲಿ ಯಾವುದು ಕೂಡ ಮಾಡಲಿಕ್ಕೆ ನಿಮಗೆ ನರೇಗದೊಳಗಡೆ ಬರೋದಿಲ್ಲ. ಅಲ್ಲ ಈಗ ಯಂತ್ರದಲ್ಲಿ ನಾವು ಕೃಷಿಯಲ್ಲಿ ಅಡಿಕೆ ಸಸಿಯಲ್ಲಿ ನಡುವಾಗ ಗುಂಡಿದೊಳಗೆ ಯಂತ್ರದಲ್ಲಿ ಮಾಡಿದ್ರೆ ಅದಕ್ಕೆ ನಮಗೆ ಸವಲತ್ತು ಸಿಗುದಿಲ್ಲ. ಯಂತ್ರದಲ್ಲಿ ಮಾಡ್ಲಿಕ್ಕಿಲ್ಲ, ನರೇಗದೊಳಗಡೆ ಮಾಡಬೇಕಾದ್ರೆ ನೀವು ಮನುಷ್ಯರ ಮುಖಾಂತರ ಕೂಲಿ ಮುಖಾಂತರನೇ ಮಾಡಬೇಕಾಗ್ತದೆ. ಅದೇ ಅದು ಯೋಜನೆ ಇರೋದೇ ಹಾಗೆ, ಅದು ಸಪರೇಟ್ ಯೋಜನೆ ಬಿಡಿ. ನಿಮಗೆ ಯಂತ್ರೋಪಕರಣದಲ್ಲಿ ಮಾಡಲಿಕ್ಕೆ ಯಾವುದು ಸಿಗೋದಿಲ್ಲ, ಬಟ್ ಯಂತ್ರೋಪಕರಣಗಳಿಗೆ ಸಹಾಯಧನದಲ್ಲಿ ನಿಮಗೆ ಯಂತ್ರೋಪಕರಣಗಳು ಸಿಗ್ತದೆ. ಅದೇ ಅದೇ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ವಿ ನಾವು. ಈಗ ಒಂದು ವೇಳೆ ಇದಾದರೆ ಅದು ತೊಂದರೆ. ನೀವು ಬೇರೆ ಯೋಜನೆಯನ್ನು ಮಿಕ್ಸಪ್ ಮಾಡಬೇಡಿ ಇಲ್ಲಿ. ಅದು ನರೇಗಾ ಯೋಜನೆ ಇರೋದೇ ಹಾಗೆ, ಕೂಲಿ ಮುಖಾಂತರನೇ ಮಾಡಬೇಕಾಗಿರೋದು. ಯಂತ್ರೋಪಕರಣ ಮುಖಾಂತರ ಮಾಡಿದರೆ ಅದಕ್ಕೆ ಯಾವುದು ಕೂಡ ದುಡ್ಡು ಬರೋದಿಲ್ಲ. ಅದು ಸರಿ, ಅದು ಬೇರೆ. ಈಗ ನೀವು ಸಹಾಯಧನದಲ್ಲಿ ಈಗ ಏನು ಡಿಮ್ಯಾಂಡ್ ಏನಿದೆ ನಿಮ್ಮಲ್ಲಿ, ಈಗ ಜಾಸ್ತಿ ಹೆಚ್ಚಿನಾಗಿ ಏನು ನಿಮಗೆ ಯಂತ್ರೋಪಕರಣಗಳು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಯಾರಾದರೂ ಹೇಳಿದರೆ ಒಳ್ಳೆಯದಾಗ್ತದೆ. ಈಗ ಅದು ಒಂದು ಇಟಚಿ ತರ ಒಂದು ಸಣ್ಣದೊಂದು ಮಿಷಿನ್ ಉಂಟಲ್ಲ ತೋಟದೊಳಗೆ ಡಂಪರ್ ಗೇರಿದ್ದು ಡಂಪರ್ ಇರೋದು ಹೆಸರೇನಂತ ಗೊತ್ತಿಲ್ಲ. ಅದು ನೋಡಿ ಉಂಟು ಒಂದು ನಮ್ಮ ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಹೌದು ಅದಕ್ಕೂ ಕೂಡ ಇದೆ. ನೀವು ಬೇಕಾಗಿದ್ರೆ ಅದನ್ನ ಹೇಳಿದ್ನಲ್ಲ. ಈಗ ನಾನು ನಿಮ್ಗೆ ಆರ್ ಟಿ ಸಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಮತ್ತು ನಮ್ಮಲ್ಲಿ ಅರ್ಜಿ ನಮೂನೆ ಇದೆ ಅದನ್ನು ನೀವು ಕೊಡಿ. ಅರ್ಜಿಯನ್ನು ಕೊಡಿ, ಅರ್ಜಿ ನೀವು ಕೊಟ್ಟಿದ್ದನ್ನು ಸೀನಿಯಾರಿಟಿ ಪ್ರಕಾರ ಅಂದರೆ ಜ್ಯೇಷ್ಠತೆ ಮುಖಾಂತರ ನಿಮಗಿಂತ ಮುಂಚೆ ಕೊಟ್ಟವ್ರನ್ನ ಫಸ್ಟು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಅನುದಾನ ಲಭ್ಯತೆಗೆ ಅನುಗುಣವಾಗಿ ನಾವು ಎಲ್ಲ ಅರ್ಜಿಗಳನ್ನ ಕ್ಲಿಯರ್ ಮಾಡ್ತಾ ಬರ್ತೇವೆ. ಸರಿ, ಅದಕ್ಕೆ ಒಂದು ರೇಟ್ ಎಷ್ಟು ಮತ್ತು ನಮಗೆ ಎಷ್ಟು ಸಬ್ಸಿಡಿ ಬರ್ತದೆ ಮತ್ತು ನಾವು ಎಷ್ಟು ಕಟ್ಟಬೇಕು? ಅದೇ ಶೇಕಡ 50-50% ಸಹಾಯಧನ ಇರುವುದು. ಬಟ್ ಈ ವರ್ಷಕ್ಕೆ ಎಷ್ಟು ರೇಟು ಅಂದರೆ ರೇಟ್ ಫೈನಲೈಸ್ ಆಗಬೇಕಿನ್ನ ಕೇಂದ್ರ ಕಚೇರಿಯಿಂದ ಎಷ್ಟೆಷ್ಟು ರೇಟ್ ಅವ್ರು ಫೈನಲೈಸ್ ಮಾಡ್ತಾರೆ, ಎಷ್ಟು ಸಬ್ಸಿಡಿ ಕೊಡಬೇಕು ಇದಕ್ಕೆ. ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ರೇಟ್ ಇರ್ತದೆ, ಬಟ್ ಅದಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಕೊಡಬೇಕು ಅಂತೇಳಿ ಫೈನಲೈಸ್ ಆಗಿ ನಮಗೆ ಇನ್ನೂ ಕೂಡ ಬಂದಿಲ್ಲ ಸುತ್ತಲೇ. ಅದು ಆ ಸುತ್ತಲೇ ಬಂದ ಮೇಲೆ ನಿಮಗೆ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೋಡಿದ್ರೆ ಅದು ಎಷ್ಟು ಕಟ್ಟಬೇಕಾಗ್ತದೆ, ರೈತರ ವಂತಿಕೆ ಎಷ್ಟಿದೆ, ನಮ್ಮ ಸಹಾಯಧನ ಎಷ್ಟಿದೆ ಅಂತೇಳಿ ಅಲ್ಲೇ ತಿಳಿಸ್ಕೊಡ್ತೇವೆ ನಿಮಗೆ. ಅಲ್ಲ ಸೇಮ್ ಇದನ್ನೇ ತಗೊಂಡ್ರೆ ಅದು ಒಂದೊಂದಕ್ಕೆ ಮಿಷಿನರಿಗೆ ಒಂದೊಂದು ಟೈಮ್ ಪೀರಿಯಡ್ ಅಂತೇಳಿ ಲಾಕಿಂಗ್ ಪೀರಿಯಡ್ ಮಾಡಿದ್ದಾರೆ. ಈಗ ನೀವು ಟಾರ್ಪಾಲಿನ್ ತೊಗೊಂಡ್ರೆ 3-5 ವರ್ಷದವರೆಗೂ ನೀವು ಮತ್ತೆ ಟಾರ್ಪಾಲಿನ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಈಗ ಬ್ರಷ್ ಕಟರ್ ತೊಗೊಂಡಿದ್ದೀರಾ ಅಂತ ಹೇಳಿದರೆ ಬ್ರಷ್ ಕಟರ್ನೇ ಮತ್ತೆ ತೊಗೊಳ್ಳಿಕ್ಕೆ ಇನ್ನು 5 ವರ್ಷದವರೆಗೂ ಬರೋದಿಲ್ಲ. ಅದರಲ್ಲಿ ಆನ್ಲೈನ್ ಮುಖಾಂತರ ಆಗಿರೋದ್ರಿಂದ ಮತ್ತೆ ಅದೇ ಎಕ್ವಿಪ್ಮೆಂಟ್ನ ತೊಗೊಳ್ಳಿಕ್ಕಾಗೋದಿಲ್ಲ. ಬೇರೆ ನೀವು ಏನಾದರೂ ತೊಗೊಳ್ಳೋದಿದ್ರೆ ಈಗ ಟ್ರ್ಯಾಕ್ಟರ್ ತೊಗೊಂಡಿರ್ತೀರಾ, ನೆಕ್ಸ್ಟ್ ಇಯರು ನೀವು ಬ್ರಷ್ ಕಟರ್ ತೊಗೊಳ್ಳೋದಿದ್ರೆ ತೊಗೊಳ್ಬೋದು. ಬಟ್ ಅದೇ ಸೇಮ್ ಉಪಕರಣ ತೊಗೊಳ್ಬೇಕು ಅಂತೇಳಿದರೆ ಅದು ಲಾಕ್ ಪೀರಿಯಡ್ ಆಗಿರ್ತದೆ, 3-5 ವರ್ಷ ನೀವು ತೊಗೊಳ್ಳಿಕ್ಕೆ ಬರೋದಿಲ್ಲ. ಈಗ ನನಗೆ ಪೈಪ್ ಕಪ್ಪಿದ್ದು ಕೊಡ್ತೀರಲ್ಲ, ಈಗ ನಮಗೆ ಜಾಸ್ತಿ ಇಲ್ಲಿ ನಾವು ಪಿ ಯು ಸಿ ಪೈಪ್ ಉಪಯೋಗ ಮಾಡೋದು, ಗಟ್ಟ ಸೈಡ್ ಆದರೆ ಅದು ಓಕೆ. ಯಾವುದು ಕಪ್ಪಿದ್ದು ನಾವು ಇಲ್ಲಿ ಸ್ಪ್ರಿಂಕ್ಲರ್ಗೆಲ್ಲ ಅದನ್ನು ಅಳವಡಿಸಲಿಕ್ಕೆ ಕಷ್ಟ. ಓಕೆ, ಅಲ್ಲ ಪಿ ವಿ ಸಿ ಪೈಪಿಗೆ ಯಾವುದೇ ಯೋಜನೆಗಳು ನಮ್ಮಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಮೊದಲೆಲ್ಲ ಬರ್ತಿತ್ತು ಸರ್. ಅಲ್ಲ ಈಗ ಯೋಜನೆಗಳಿಲ್ಲ, ಈಗ ಯಾವ್ದಾದ್ರೂ ಯೋಜನೆಗಳಲ್ಲಿ ಬಂದರೆ ನಾವು ಅದನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ. ಬಟ್ ಈಗಿರುವಂಥದ್ದು ತುಂತುರು ನೀರಾವರಿ ಘಟಕಕ್ಕೆ ಮಾತ್ರ ಇರುವಂಥದ್ದು.
ಅದು ಕೂಡ ಕಪ್ಪು ಪೈಪು ಮತ್ತು ಸ್ಪ್ರಿಂಕ್ಲರ್ ಜೆಟ್ಸ್ ಎಲ್ಲ ಕೂಡ ನಾವು ಕೊಡ್ತೇವೆ. ಅದು ಶೇಕಡ 90% ಸಹಾಯಧನದಲ್ಲಿ, ಜನರಲ್ ಎಸ್ಸಿ ಎಸ್ ಟಿ ಎಲ್ಲರಿಗೂ ಕೂಡ ಶೇಕಡ 90% ಸಹಾಯಧನದಲ್ಲಿ ಈಗ ನಾವು ಕೊಡ್ತಾ ಇರುವಂಥದ್ದು. ಈ ವರ್ಷದ ಏನಾದರೂ ಸುತ್ತಲೆಗಳು ಏನಾದರೂ ಚೇಂಜಸ್ ಆದರೆ ಅದನ್ನು ಕೂಡ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಿಳಿಸ್ಕೊಡ್ತೇವೆ. ಅದು ಓಕೆ, ಇಷ್ಟು ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ನಾನು ಹೇಳಿದ್ದು. ಹಾಂ ಹೇಳಿ. ನಾಲ್ಕೈದು ವರ್ಷ ಆದರೂ ಸಿಕ್ಕಿಲ್ಲ ಅಂತೇಳಿ ನಿಮ್ಮ ಅರ್ಜಿಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ನಿಮ್ದೇನಾದ್ರು ಇಂಡಿವಿಜುವಲ್ ಏನಾದರೂ ಅವಾಗ ನಿಮಗೆ ಬಂದಾಗ ಏನಾದರೂ ಕಾಲ್ ಮಾಡಲಿ. ಎಲ್ಲಿ ಕೊಟ್ಟಿದ್ರಿ ಅರ್ಜಿಯನ್ನು? ತೋಟಗಾರಿಕೆಯವರು ಅವ್ರು ಹೇಳ್ತಾರೆ. ಅದೇನಾದರೂ ಸ್ಪೆಸಿಫಿಕ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಕೃಷಿ ಇಲಾಖೆ, ಹಾಂ ಕೃಷಿ ಇಲಾಖೆ, ಅವರಲ್ಲಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಏನು ಅಂತೇಳಿ. ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಮಾಡಿ ಅವರು ಏನಿದೆ ಅಂತೇಳಿ ಪರಿಶೀಲನೆ ಮಾಡಿ ನಿಮಗೆ ಅದು ಮಾಹಿತಿಯನ್ನು ಕೊಡ್ತಾರೆ ಬೇಕಾದರೆ. ಆಯಿತಾ, ಇದು ಇಷ್ಟು ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ನಾನು ಹೇಳಿದ್ದು. ಹಾಗೆ ನಮ್ಮಲ್ಲಿ ಸುಮಾರಷ್ಟು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಉಪಯೋಗ ಆಗುವಂಥ ಸುಮಾರಷ್ಟು ಕಾರ್ಯಕ್ರಮಗಳಿದೆ. ಅದರ ಬಗ್ಗೆ ಒಂದೊಂದೇ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗುವ. ನಿಮಗೆ ರೈತ ಶಕ್ತಿ ಅಂತೇಳಿ ಒಂದು ಈ ವರ್ಷ ಹೊಸ ಯೋಜನೆಯನ್ನು ಸರ್ಕಾರದಿಂದ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಏನಿದು ರೈತ ಶಕ್ತಿ ಯೋಜನೆ ಅಂತ ಹೇಳಿದರೆ, ಎಲ್ಲ ರೈತರಿಗೂ ಕೂಡ ಡೀಸೆಲ್ ಏನು ಉಪಯೋಗ ಮಾಡ್ತೀರ, ಯಂತ್ರೀಕರಣ ಉಪಯೋಗಿಸ್ಬೇಕಾದ್ರೆ ಡೀಸೆಲ್ ಏನು ಉಪಯೋಗ ಮಾಡ್ತಿರಲ್ಲ, ಆ ಡೀಸೆಲ್ಗೆ ಒಂದಿಷ್ಟು ಸಹಾಯಧನವನ್ನು ನೀಡಬೇಕು ಅಂತೇಳಿ. ಈಗ ನೀವೊಂದು 10 ಲೀಟರ್ ಡೀಸೆಲ್ ಒಂದು ಎಕರೆಗೆ ಉಪಯೋಗ ಮಾಡ್ತಾ ಇದ್ದೀರಿ ಅಂತೇಳಿದರೆ, ಅದಕ್ಕೆ ಒಂದು ಸರ್ಕಾರ ಒಂದು ನಿಗದಿ ಮಾಡಿ ಅದನ್ನೊಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು, ಒಂದು ಎಕರೆ ಕೃಷಿ ಜಮೀನು ಇದೆ ಅಂತೇಳಿದರೆ ಅವರಿಗೆ 250 ರೂಪಾಯಿ ಸಹಾಯಧನ ಡೀಸೆಲ್ಗೆ ಅಂತೇಳಿ, ಡೀಸೆಲ್ಗೆ ಸಹಾಯಧನ ಅಂತೇಳಿ ನಿಮ್ಮ ಡೈರೆಕ್ಟ್ ನಿಮ್ಮ ಖಾತೆಗೆ ಬಂದು ಬೀಳ್ತದೆ. ಅದೊಂದು ಯೋಜನೆಯನ್ನು ಈ ವರ್ಷ ರೈತ ಶಕ್ತಿ ಯೋಜನೆ ಅಂತೇಳಿ ಸರ್ಕಾರ ಅನೌನ್ಸ್ ಮಾಡಿದೆ. ಅಂದರೆ 5 ಎಕರೆವರೆಗೂ ಮಾತ್ರ, 5 ಎಕರೆವರೆಗೂ ಮಾತ್ರ ಈ ಸಬ್ಸಿಡಿ ಒಂದು ಕೊಡ್ಬೋದಾಗಿದೆ. 5 ಎಕರೆ ಅಂತೇಳಿದರೆ 1 ಎಕರೆಗೆ 250 ರೂಪಾಯಿ ಹಾಗೆ, 5 ಎಕರೆಗೆ 1,250 ರೂಪಾಯಿ ಹಾಗೆ ನಿಮ್ಮ ಖಾತೆಗೆ. ನಿಮ್ಮದೇನಾದರೂ 5 ಎಕರೆ ಜಾಗ ಇದೆ, ಫ್ರೂಟ್ಸ್ ತಂತ್ರಾಂಶ ಅಂತ ಹೇಳಿದೆ. ಫ್ರೂಟ್ಸ್ ತಂತ್ರಾಂಶ ಅಂತೇಳಿ ಗೊತ್ತಿದೆಯಾ ನಿಮಗೆಲ್ಲಾದರೂ? ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನೆ ಮತ್ತು ಕಂದಾಯ ಇಲಾಖೆ, ಎಲ್ಲ ಇಲಾಖೆಗಳನ್ನ ಕೂಡ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಆರ್ ಟಿ ಸಿಗಳೇನಿದೆ, ಎಷ್ಟೆಷ್ಟು ಜಾಗ ಇದೆ ನಮಗೆ. ರೈತರ ಸಾಲ ಎಂಟ್ರಿ ಮಾಡಬೇಕಿದ್ರೆ ಮೊಬೈಲ್ ನಂಬರ್ ಮತ್ತು ಆರ್ ಟಿ ಸಿಗೆ ಲಿಂಕ್ ಆಗಿರಬೇಕು. ಹೆಚ್ಚಿನವರದ್ದು ಮೊಬೈಲ್ ನಂಬರ್ ಆರ್ ಟಿ ಸಿಗೆ ಲಿಂಕ್ ಆಗಿರಲ್ಲ. ಹಾಗೆ ನಾವೆಂತ ಮಾಡ್ತೇವೆ, ಅದನ್ನು ಲಿಂಕ್ ಮಾಡಿಸಿಕೊಟ್ಟು ಬನ್ನಿ ಅಂತೇಳಿ ನಮಗೆ ಇದು ಕೃಷಿ ಇಲಾಖೆಗೆ ಕಳಿಸಬೇಕು ಅಂತೇಳಿ ನಮಗೆ ಬಂದಿದೆ. ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು, ಅದು ಕಂಪಲ್ಸರಿ ಇಲ್ಲ ಅದರಲ್ಲಿ. ಆಧಾರ್ ಮತ್ತು ಇದು ಲಿಂಕ್ ಆಗಿದೆ, ಓ ಟಿ ಪಿ ಬರುವುದಿಲ್ಲ. ಓ ಟಿ ಪಿ ಬರದೇ ನಮಗೆ ಅದರಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾವೀಗ ಬೆಳ್ತಂಗಡಿಗೆ ಕಳಿಸಿದರೆ ಬೆಳ್ತಂಗಡಿಗೆ ಇಂದ ಕೊಕ್ಕಡಕ್ಕೆ ಹೋಗಬೇಕು ಅಂತೇಳಿ ಕೃಷಿ ಇಲಾಖೆಯಿಂದ ಇದಾಗ್ತಾ ಉಂಟು. ಈಗ ಕೊಕ್ಕಡಕ್ಕೆ ಹೋಗಬೇಕಾದ್ರೆ ಈಗ ಮೊನ್ನೆ 3 ಪಾರ್ಟಿಯನ್ನು ನಾವೆಂತ ಮಾಡಿದೆವು, ಕಳಿಸಿ ಕೊಕ್ಕಡಕ್ಕೆ 3 ದಿವಸ ಹೋಗಿದ್ದಾರೆ ಅವರು, ಇನ್ನೂ ಆಗಲಿಲ್ಲ. ಹಾಗೆ ಆ ಬಗ್ಗೆ ನಮ್ಮ ಬೆಳ್ತಂಗಡಿ ಕೃಷಿ ಇಲಾಖೆಯಲ್ಲೇ ಅದರ ಬಗ್ಗೆ ಒಂದು ಕ್ರಮ ಇದು ಮಾಡಬೇಕಂತೇಳಿ ನಾವೆಲ್ಲ. ಏನು ಸಮಸ್ಯೆ ಏನು ಫ್ರೂಟ್ಸ್ನಲ್ಲಿ ಏನಾಗಬೇಕಾಗಿರೋದು? ಫ್ರೂಟ್ಸಲ್ಲಿ ನಮಗೆ ಎಂಟ್ರಿ ಮಾಡಬೇಕು ಅಂತೇಳಿದರೆ ಆಧಾರ್ ನಂಬರ, ಮೊಬೈಲ್ ನಂಬರ್, ಆರ್ ಟಿ ಸಿ ನಂಬರ್ ಎಂಟ್ರಿ ಆಗಿರಬೇಕಾಗತ್ತೆ, ಇಲ್ಲದ್ರೆ ಓ ಟಿ ಪಿ ಬರೋದಿಲ್ಲ. ಸರ್ ಅದೆಂತ ಗೊತ್ತಾ, ಆ ಇದು ಕಳಿಯ ಮತ್ತು ನ್ಯಾತರ್ಪಿಗೆ ಹೋಗ್ಲಿ ಕೊಕ್ಕಡ, ಓಡಿಲ್ನಾಲಕ್ಕೆ ಬೆಳ್ತಂಗಡಿ, ಆಧಾರ್ ಮತ್ತು ಆರ್ ಟಿ ಸಿ ಲಿಂಕ್ ಮಾಡಬೇಕಿದ್ರೆ ಓಡಿಲ್ನಾದವರು ಬೆಳ್ತಂಗಡಿಯಲ್ಲಿ ಮಾಡ್ತಾರೆ. ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕಿದ್ರೆ ಕಳಿಯ ಮತ್ತು ನ್ಯಾತರ್ಪಲ್ನವರ ಮೆಂಬರ್ಸಿಗೆ ಮಾಡಿದ್ದಾರೆ ಅಲ್ಲಿ ಬೆಳ್ತಂಗಡಿಯಲ್ಲಿ, ಈಗ ಕೊಕ್ಕಡಕ್ಕೆ ಕಳಿಸ್ತಾ ಇದ್ದಾರೆ. ಅಲ್ಲ, ಎಲ್ಲ ಈಗ ಹೋಬಳಿ ಮಟ್ಟದಲ್ಲಿ ಒಂದು ಇದಾಗಿದೆ, ಕಚೇರಿ ಆಗಿದೆ ಅಂತ ಹೇಳಿದರೆ ಆ ವ್ಯಾಪ್ತಿಗೆ ಬರುವಂಥವ್ರು ಆ ಕಚೇರಿನಲ್ಲೇ ಮಾಡ್ಕೋಬೇಕು ಅಂತ. ಹೌದು, ಆದರೆ ಅದನ್ನ ಹೌದು ಸರ್. ಈಗ ಕೊಕ್ಕಡಕ್ಕೆ ನೋಡಿ, ಈಗ ಇಲ್ಲಿಂದ ಕೊಕ್ಕಡಕ್ಕೆ ಹೋಗಬೇಕು ಬರಬೇಕಿದ್ರೆ 1 ದಿವಸ ಬೇಕು. ಅಲ್ಲ, ಅದು ಎಲ್ಲರಿಗೂ ಸಮಸ್ಯೆ ಇದೆ. ಈಗ ನಮ್ಮ ಇಲಾಖೆದು ಅಂತಲ್ಲ, ಕಂದಾಯ ಇಲಾಖೆದು ಇರ್ಬೋದು, ಎಲ್ಲ ಇಲಾಖೆಗಳಿಗೂ ಹೋಗಬೇಕು ಅಂತ ಹೇಳಿದ್ರು ನೀವು ಕೊಕ್ಕಡಕ್ಕೆ ಹೋಗಬೇಕು. ಹೌದು, ನಮ್ಮ ಇಲಾಖೆ ಸಮಸ್ಯೆ ಅಷ್ಟೇ ಅಂತಲ್ಲ, ಅದು ಹೋಬಳಿ ಮಟ್ಟದಲ್ಲಿ ಯಾವ್ದಾದ್ರು ಕಚೇರಿಗಳಿದೆ ನೀವು ಇಲ್ಲಿಂದ ಹೋಗಬೇಕು ಅಂತ ಹೇಳಿದ್ರೆ ನೀವು ಕೊಕ್ಕಡಕ್ಕೆ ಹೋಗಬೇಕು. ಅದನ್ನ ನೀವು ಅದು ನಮ್ಮ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ನಾವೀಗ MLA ಅದರ ಬಗ್ಗೆ ಒಂದು ಮನವಿ ಕೊಟ್ಟಿದ್ದೇವೆ, ನಮ್ಮ ಆಡಳಿತ ಮಂಡಳಿ
ಅಲ್ಲಿ ಒಂದು ಎಮ್ ಎಲ್ ಎವರ ಹತ್ರ ಒಂದು ಮನವಿ ಕೊಟ್ಟಿದ್ದೇವೆ. ಓಕೆ, ಅಲ್ಲ ಅದನ್ನು ಈಗ ಕಚೇರಿ ಮಾಡಬೇಕು ಸಪ್ರೇಟಾಗಿ ಹೋಬಳಿ ಮಟ್ಟಕ್ಕೆ ಇದಕ್ಕೆ ಅಂತ ಹೇಳಿದರೆ ಅದು ಸರ್ಕಾರ ಮಟ್ಟದಲ್ಲೇ ಚರ್ಚೆ ಆಗಬೇಕು. ಇಲ್ಲಿ ನಮ್ಮ ಮಟ್ಟದಲ್ಲಿ ಚರ್ಚೆ ಆದರೂ ಏನೂ ಉಪಯೋಗ ಆಗೋದಿಲ್ಲ. ಏನಾದ್ರು ಹೊಸ ಹೋಬಳಿ ನಿಮ್ಮ ತಣ್ಣೀರಪ್ಪಂತಕ್ಕೋ ಅಥವಾ ಕಲ್ಲೇರಿಗ ಹೊಸ ಹೋಬಳಿ ಆಯಿತು ಅಂತ ಹೇಳಿದರೆ ಅವಾಗ ನಿಮ್ಮ ಸಮಸ್ಯೆಗಳು ತೀರ್ತದೆ. ಆ ವ್ಯಾಪ್ತಿನಲ್ಲಿ ಆಯಿತು ಅಂತ ಹೇಳಿದರೆ ನಿಮಗೆ ಅಲ್ಲಿ ಹೋಗಲಿಕ್ಕೆ ಹತ್ರ ಆಗ್ತದೆ. ಬಟ್ ಈಗ ನಿಮಗೆ ಈಗ ಪುಟ್ಸಾಪಲ್ಲಿ ಆದರೂ ಹಾಗೆ ಈಗ ಬೆಳೆ ವಿಮೆಯಲ್ಲಿಯೂ ಸಹ ಅದೇ ಸಮಸ್ಯೆ ಬರ್ತಾ ಉಂಟು. ಆರ್ ಟಿ ಸಿ ಆಧಾರ್ ರೇಷನ್ ಎಲ್ಲ ಟ್ಯಾಲಿ ಬೇಕು, ಅದನ್ನು ತಿನ್ಬೇಕಿದ್ರೆ ಅವರು ಕೊಕ್ಕಡಕ್ಕೆ ಹೋಗ್ಬೇಕಾಗತ್ತಾ? ಅಲ್ಲ ಅಲ್ಲಿ ಇರೋದು ನಮ್ಮ ಸಿಬ್ಬಂದಿ ಇರೋದು ಅಲ್ಲೇ ಅಲ್ಲೇ ಮಾಡಬೇಕಲ್ಲ. ಅವ್ರನ್ನಂತೂ ಇಲ್ಲಿ ಕರೆಸಿ ಮಾಡಿಸ್ಲಿಕ್ಕೆ ಆಗೋದಿಲ್ಲಲ್ಲ ಒಬ್ಬೊಬ್ಬರಿಗೆ. ಈಗ ಅಲ್ಲಿ ನಮ್ಮ ಸಿಬ್ಬಂದಿ ಇದ್ದಾರೆ ಕೊಕ್ಕಡದಲ್ಲಿ, ನಿಮ್ಮ ವ್ಯಾಪ್ತಿಯ ಏನಿದೆ ಅದು ಮಾಹಿತಿಯನ್ನು ನೀವು ಅಲ್ಲೇ ತೊಗೊಂಡೋಗಿ ಕೊಟ್ಟರೆ ಅವ್ರು ಮಾಡಿ ಕೊಡ್ತಾರೆ. ಸರಿ, ಹಾಂ, ಆ ಥರ ಭೌಗೋಳಿಕವಾಗಿ ಸ್ವಲ್ಪ ಸಮಸ್ಯೆಗಳಿದೆ, ನಮಗೂ ಅರ್ಥ ಆಗ್ತದೆ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದರೆ 40 ಕಿಲೋಮೀಟ್ರ್ ಆಗ್ತದೆ. ಬಟ್ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ಪರಿಹಾರ ಬೇಕಾಗ್ತದೆ. ಯಾಕೆಂದರೆ ಇಲ್ಲೇ ಎಲ್ಲಾದರೂ ಹೋಬಳಿ ಹತ್ತಿರವಾಗಿ ಏನಾದರೂ ಹೋಬಳಿ ಏನಾದರೂ ಆಯಿತು ಅಂತೇಳಿದರೆ ನಿಮ್ಮ ಸಮಸ್ಯೆಗಳು ಅಲ್ಲಿಗೆ ತೀರ್ತದೆ. ಈಗ ಅದು ಸರ್, ಈಗ ಅದು ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಮಾಡ್ತೀವಿ, ಎಫ್ ಐ ಡಿ ಕ್ರಿಯೇಟ್ ಮಾಡ್ತೀವಲ್ಲ, ಅದು ಕೃಷಿ ರೈತ ಸಂಪರ್ಕ ಕೇಂದ್ರ ಅವರಿಗೆ ಮಾತ್ರ ಪರ್ಮಿಷನ್ ಇರೋದಲ್ಲ, ನಾವು ಮಾಡಲಿಕ್ಕಾಗುತ್ತಾ? ಅಲ್ಲ, ನಿಮಗಿಲ್ಲ ಪರ್ಮಿಷನ್ ಇಲ್ಲ, ಅದು ಕೃಷಿ ತೋಟಗಾರಿಕೆ ಕಂದಾಯ ಇಲಾಖೆ ಪಶುಸಂಗೋಪನೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಈ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡ್ಬೋದು. ಅದನ್ನು ಎಫ್ ಐ ಡಿಗಳು ಎಲ್ಲರಿಗೂ ಕೂಡ ಲಾಗಿನ್ಸ್ಗಳಿದೆ, ಅವರು ಎಲ್ಲರೂ ಕೂಡ ಮಾಡ್ಬೋದು. ಕಂದಾಯ ಇಲಾಖೆ ವಿ ಎ ಆಫೀಸ್ನಲ್ಲೂ ಕೂಡ ಮಾಡ್ಬೋದು, ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಇಲಾಖೆ ಪಶುಸಂಗೋಪನೆ ಇಲಾಖೆ ಮತ್ತು ಕೆ ಎಮ್ ಎಫ್ ಅವ್ರಿಗೂ ಕೂಡ ಲಾಗಿನ್ಸ್ಗಳಿದೆ. ಮಿಲ್ಕ್ ಸೊಸೈಟಿಗಳಲ್ಲಿ ಕೂಡ ಮಾಡಲಿಕ್ಕೆ ಆಪ್ಷನ್ಸ್ ಇದೆ, ಅವರು ಕೂಡ ಮಾಡ್ಬೋದು. ಇಷ್ಟು ಇದರಲ್ಲಿ ಮಾಡ್ಬೋದು. ಯಾರು ಓಕೆ, ನಾನು ರೈತ ಶಕ್ತಿ ಯೋಜನೆ ಬಗ್ಗೆ ನಾನು ಹೇಳಿದೆ. ಹಾಂ, ಅರ್ಜಿ ಜೊತೆಗೆ ಆರ್ ಟಿ ಸಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಒಂದು ನಿಮ್ಮದು ಖಾತಾ ಪ್ರತಿ ಇದ್ದರೆ ಹಾಕಿ ಅದನ್ನು ಖಾತಾ ಪ್ರತಿ, ಮತ್ತು ಇನ್ಕಮ್ಮು ಕ್ಯಾಶ್ ಸರ್ಟಿಫಿಕೇಟ್ ಹಾಕಬೇಕಾಗ್ತದೆ. ಕೃಷಿ ಯಂತ್ರೋಪಕರಣಗಳೇನಾದ್ರು ತೊಗೊಳ್ತಾ ಇದ್ದರೆ ಅದಕ್ಕೊಂದು ಚಾಪಕಾಗದ ಒಂದು 20 ರೂಪಾಯಿ ಚಾಪಕಾಗದ ಒಂದು ಅಟ್ಯಾಚ್ ಮಾಡಬೇಕಾಗ್ತದೆ. ಯಾವುದು ಡಿಸೇಲ್ದಾ? ಇಲ್ಲ ಇಲ್ಲ, ಡಿಸೇಲ್ದು ನೀವೇನು ಅಪ್ಲೈ ಮಾಡಲಿಕ್ಕಿಲ್ಲ, ಅದನ್ನು ಹೇಳ್ತಾ ಹೋಗ್ತೀನಿ ನಾನು. ರೈತ ಶಕ್ತಿ ಅಂತೇಳಿ ಏನು ಯೋಜನೆ ಇದೆಯಲ್ಲ, ಅದು ಫ್ರೂಟ್ಸ್ ತಂತ್ರಾಂಶದಲ್ಲಿ ಏನಿದೆಯಲ್ಲ, ಆ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಿಮ್ಮ ಎಲ್ಲ ಆರ್ ಟಿ ಸಿಗಳು ದಾಖಲಾತಿ ಆಗಿರಬೇಕು. ನಿಮ್ಮ ಹೆಸರು ಆಧಾರ್ ಕಾರ್ಡು ಎಂಟ್ರಿ ಮಾಡಿರ್ತೀರ, ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಬೇಕಾಗ್ತದೆ. ಅಲ್ಲಿ ನಿಮ್ಮ ಲ್ಯಾಂಡ್ ಎಷ್ಟೆಷ್ಟಿದೆ, ಯಾವುದೇ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಏರಿಯಾ ಇದೆ ಅಂತೇಳಿ ಭೂಮಿಯಿಂದ ತೊಗೊಳ್ತದೆ ಅದು. ಆ ಭೂಮಿಯಲ್ಲಿ ತೊಗೊಂಡು ಅದು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡ್ ಹೊಡೆದ ತಕ್ಷಣ ನಿಮ್ಮದು 5 ಎಕರೆ ಜಾಗ ಇದೆಯೋ, 2 ಎಕರೆ ಇದೆಯೋ, 3 ಎಕರೆ ಇದೆಯೋ, ಈ ಥರ ಲಿಂಕ್ ಆಗಿರ್ಬೇಕು. ಲಿಂಕ್ ಈಗ ನೀವು ಒಂದು ಸರ್ವೆ ನಂಬರ್ನ ಮಾತ್ರ ಲಿಂಕ್ ಮಾಡಿಸಿರ್ತೀರ, ಬೇರೆ ಯಾವುದೋ ಸರ್ವೆ ನಂಬರ್ಗಳು ಲಿಂಕ್ ಮಾಡಿಸಿಲ್ಲ ಅಂದರೆ ಅದನ್ನು ಫಸ್ಟು ಲಿಂಕ್ ಮಾಡಿಸಿ ಎಲ್ಲ ಸರ್ವೆ ನಂಬರ್. ಅದು ನಮ್ಮ ಕೃಷಿ ಇಲಾಖೆಯಲ್ಲಿ ಮಾಡಿಸ್ಬೋದು, ತೋಟಗಾರಿಕೆಯಲ್ಲಿ ಮಾಡಿಸ್ಬೋದು, ರೇಷ್ಮೆ ಇಲಾಖೆ, ಕಂದಾಯ ಇಲಾಖೆ, ಎಲ್ಲ ಇಲಾಖೆಗಳನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ಅಡಿಷನ್ ಮಾಡ್ಬೋದು ಅದನ್ನು, ಲ್ಯಾಂಡ್ ಡೀಟೇಲ್ಸ್ನ ಅಡಿಷನ್ ಮಾಡ್ಬೋದು. ಇಷ್ಟೆಲ್ಲ ಹೇಳ್ತೀರಿ ಸರ್, ನಾವು ಅಲ್ಲಿ ಬಂದಾಗ ಅಲ್ಲಿ ನಮ್ಗೆ ಯಾರದು ಸ್ಪಂದನೆ ಕೊಡುವುದಿಲ್ಲ, ಯಾರು ಕೊಟ್ಟಿಲ್ಲ ಸರ್? ಬರ್ಲಿಕ್ಕೆ ಭಯಪಡುದು, ಅದಕ್ಕೆ ಅಲ್ಲಿ ಬಂದ ನಂತರ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೇಳಿ ಯಾರು ನಾವು ಯಾರು ಕೂಡ ಮಾತಾಡ್ರಿ. ಕೃಷಿ ಇಲಾಖೆಗೆ ಆಫೀಸಿಗೆ ಬರುವಾಗ ಅಲ್ಲಿ ಯಾರು ಸ್ಪಂದನೆ ಕೊಡುವುದಿಲ್ಲ ಸರಿಯಾಗಿ. ಯಾರು ಸ್ಪಂದನೆ ಕೊಟ್ಟಿಲ್ಲ ಅಂತೇಳಿ? ಇಂತೆಂತ ಮಾಹಿತಿ ಇದೆ, ಹೀಗೆ ಕೊಡಿ ಅದನ್ನ ಮಾಡಿ ಅಂತೇಳಿ? ಇಲ್ಲ, ನೀವು ಫ್ರೂಟ್ಸ್ ಇದನ್ನು ನಮ್ಮಲ್ಲಿ ಒಬ್ಬರು ಸಿಬ್ಬಂದಿಗಳು ಅದಕ್ಕೆ ಅಂತಲೇ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲಿ ಇರ್ತಾರೆ ಅವರು? ರೈತ ಸಂಪರ್ಕ ಆರ್ ಎಸ್ ಕೆನಲ್ಲೇ ಇರ್ತಾರೆ ಅವರು. ಒಬ್ಬರು ಅಕೌಂಟೆಂಟ್ ಇದ್ದಾರೆ, ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಅಕೌಂಟೆಂಟ್ ಇದ್ದಾರೆ. ನಿಮಗೆ ಬರುವಂಥದ್ದು ಕೊಕ್ಕಡ ರೈತ ಸಂಪರ್ಕ ಕೇಂದ್ರದಲ್ಲಿ, ಅಲ್ಲಿ ತ್ರಿವೇಣಿ ಅಂತೇಳಿ ಇದ್ದಾರೆ. ಅವ್ರ ಹತ್ರ ಹೋಗಿ ನೀವು ಎಫ್ ಐ ಡಿನಲ್ಲಿ ಲ್ಯಾಂಡ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು ಅಂತೇಳಿ ದಾಖಲಾತಿ ಕೊಟ್ಟರೆ ಇಮಿಡಿಯೇಟ್ಲಿ ಮಾಡ್ತಾರೆ. ಯಾವುದು ಅಲ್ಲ, ನಿಮ್ಮ ಕೊಕ್ಕಡ ಹೋಬಳಿ ವ್ಯಾಪ್ತಿಗೆ ಬರುವಂಥ ಗ್ರಾಮ ಇದು, ಅಲ್ಲೇ ಮಾಡಬೇಕು. ಅವ್ರ ಲಾಗಿನ್ ಸಪ್ರೇಟ್ ಇದೆ, ಒಂದೊಂದು ಹೋಬಳಿಗೆ ಒಂದೊಂದು ಲಾಗಿನ್ಗಳಿರ್ತದೆ, ಆ ಲಾಗಿನ್ನಲ್ಲೇ ಅಡಿಷನ್ ಮಾಡಬೇಕಾಗ್ತದೆ. ಹಾಗಾಗಿ ಅದು ಕೊಕ್ಕಡ ಹೋಬಳಿನಲ್ಲಿ ಕೊಡಬೇಕಾಗ್ತದೆ. ಸರಿ, ಈಗ ಆರ್ ಟಿ ಸಿ ಅಪ್ಡೇಟ್ನ ಬಗ್ಗೆ ಈಗಾಗಲೇ ನೀವು ಸರಿಯಾದ ಸಮರ್ಪಕವಾದ ಮಾಹಿತಿಯನ್ನು ಕೊಡಲಿಲ್ಲ. ಇಲ್ಲಿ ಸರ್, ಇಲ್ಲಿ ಮಾತಾಡ್ತಾ ಇದ್ದೇನೆ. ಆದರೆ ನಿಮ್ಮಿಂದ ಅದು ಸಾಧ್ಯ ಆಗದಿದ್ದರೂ ಸರ್ಕಾರದ ಮಟ್ಟಕ್ಕೆ ಹೋಗಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ತುಂಬ ಜನ ರೈತರು ಕೊಕ್ಕಡಕ್ಕೆ 3-4 ಸಲ ಹೋಗುವಂಥದ್ದು, ಅದಲ್ಲದೆ ಇಲ್ಲಿ ಒಂದು ಸಾಲ ಮಂಜೂರಾಗಿ ಮತ್ತೆ ಒಂದು 15 ದಿವಸ ಕಾಯಬೇಕಾಗುತ್ತೆ. ಆವಾಗ ಸದಸ್ಯರಿಗೆ ನಮಗೆ ಬಹಳ ತೊಂದರೆ ಆಗ್ತದೆ. ಹಾಗಾಗಿ ನಿಮ್ಮ ಮಟ್ಟದಲ್ಲಿ ಅದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ತಾವು ಮಾಡಲೇಬೇಕಾಗುತ್ತೆ. ನೀವು ಅದರ ಪೂರಕವಾಗಿ ನಿಮ್ಮ ಸಭೆಗಳಲ್ಲಿ, ಹೈಯರ್ ಆಫೀಸ್ಗಳ ಸಭೆಗಳಲ್ಲಿ ನೀವು ಅದನ್ನು ಪ್ರಸ್ತಾವ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಮಾಹಿತಿ. ಇನ್ನೊಂದು ಸರ್,
ಕೃಷಿ ಯಂತ್ರೋಪಕರಣದ ಸೌಲಭ್ಯದ ಬಗ್ಗೆ 50% ಸಬ್ಸಿಡಿಯಲ್ಲಿ ನೀವು ಯಂತ್ರೋಪಕರಣ ಕೊಡ್ತೀವಿ ಅಂತ ಹೇಳಿದಿರೀಗ. ಆದರೆ ರೈತ ಏನು ಮಾಡ್ತಾನೆ ಅಂತ ಹೇಳಿದರೆ, ನೀವು ಹೇಳಿದಾಗೆ ಅರ್ಜಿ ಕೊಡ್ತಾನೆ, ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾನೆ. ಆದರೆ ಇಲ್ಲಿ ಮಿಷಿನರಿ ಖರೀದಿ ಮಾಡುವ ಸಂದರ್ಭದಲ್ಲಿ 100,000 ಮಿಷಿನ್ ಆದರೆ 100,000 ಕೂಡ ನೀವು ಒಂದು ಸಲ ಪಾವತಿ ಮಾಡಿ ಮಿಷಿನ್ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಸಹಾಯಧನ ಅವಳ ಅಕೌಂಟಿಗೆ ಬರುತ್ತೆ ಅಂತ ಹೇಳಿ ಹೇಳ್ತೀರಿ. ಅದು ಒಳ್ಳೆಯ ವಿಚಾರ. ಆದರೆ ಈ ರೈತನಿಗೆ 100,000 ರೂಪಾಯಿ ಕಲೆಕ್ಟ್ ಮಾಡಿ ಮಿಷಿನ್ ತಗೊಳ್ಳುವಂಥ ಸಾಮರ್ಥ್ಯ ಖಂಡಿತವಾಗಲೂ ಇಲ್ಲ. 50,000 ಆದರೂ ಎಲ್ಲ ಎಲ್ಲಿಂದಾದರೂ ಹೊಂದಾಣಿಕೆ ಮಾಡಿ ಅವನು ಮಾಡುವಂಥ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ನೀವು 50,000 ನೇರವಾಗಿ ಮಿಷಿನ್ ಖರೀದಿ ಮಾಡುವ ಸಂದರ್ಭದಲ್ಲಿ ಸಹಾಯದ ಧನವನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಮತ್ತು 50,000 ಹಣ 50% ಏನಿದೆಯಾ ಅದನ್ನು ರೈತರು ಕೊಡಲಿಕ್ಕೆ ಖಂಡಿತವಾಗ್ಲೂ ಒಪ್ತಾರೆ. ಹಾಗಾಗಿ ತಾವು ಈ ಸಹಾಯಧನವನ್ನು ನೇರವಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ನಮ್ಮ ಇಲಾಖೆನಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಇಲಾಖೆನಲ್ಲಿ ಸಹಾಯಧನ ಎಷ್ಟಿದೆ ಅದನ್ನು ನಾವು ಕಂಪನಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ರೈತರ ವಂತಿಕೆಯನ್ನು ಮಾತ್ರ ನಾವು ಪಟ್ಟಿಸ್ಕೊಳ್ತೇವೆ. ಈಗ 50%, ಈಗ 100,000 ಒಂದು ಯಂತ್ರೋಪಕರಣ ಇದೆ, ಅದಕ್ಕೆ 50% ಸಬ್ಸಿಡಿ ಅಂದರೆ 50,000 ಸಹಾಯಧನ ಇದೆ ಅಂತ ಹೇಳಿದರೆ, ರೈತರ ಹತ್ರ ನಾವು ರೈತರ ವಂತಿಕೆ ತೊಗೊಳ್ತಾ ಇರೋದು 50,000 ಮಾತ್ರ. ಇನ್ನು 50,000 ಅದು ನಾವು ಕಂಪನಿಗೆ, ಆ ಕಂಪನಿಗೆ ಈಗ ರೈತರಿಗೆ ಹೊರೆ ಆಗ್ತದೆ, ಅವನು 100,000 ಕಟ್ಟಿ ಆಮೇಲೆ ಅವನಿಗೆ ಸಹಾಯಧನ ಕೊಡಲಿಕ್ಕೆ ಹೊರೆ ಆಗ್ತದೆ ಅಂತೇಳಿ ನಾವು ಕಂಪನಿಗೆ 50,000 ಸಹಾಯಧನವನ್ನು ನಾವು ಪಾವತಿ ಮಾಡ್ತಿದ್ದೀವಿ. ರೈತರ ವಂತಿಗೆ ಏನು 50,000 ಇದೆ ಅದನ್ನು ಮಾತ್ರ ನಾವು ಕಟ್ಟಿಸ್ಕೊಳ್ತಾ ಇರೋದು. ಸರಿ, ಇಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ, ಮಿಷಿನ್ ಖರೀದಿ ಮಾಡುವ ಸಂದರ್ಭದಲ್ಲಿ ನಾವು ಕಂಪನಿಗಳಿಗೆ ಎಲ್ಲ ಫುಲ್ ಪೇಮೆಂಟನ್ನು ಮಾಡಿಕೊಳ್ಬೇಕಾಗುತ್ತೆ. ಈಗ ಸಹಾಯಧನ ನೀವು 50% ಏನು ಸಹಾಯ ಇಲ್ಲ ಇಲ್ಲ, ನಮ್ಮ ಇಲಾಖೆನಲ್ಲಿ ಆ ಥರ ಮಾಡ್ತಾ ಇಲ್ಲ. ಸಹಾಯಧನ ಏನು ರೈತರ ವಂತಿಗೆ ಏನಿದೆ ಅದನ್ನು ಮಾತ್ರ ಕಟ್ಟಿಸ್ಕೊಳ್ತಾ ಇದೆ. ಸಹಾಯಧನ ಡೈರೆಕ್ಟ್ ಕಂಪನಿಗೆ ಪೇ ಮಾಡ್ತಾ ಇದ್ದೀವಿ. ಸರ, ಈಗ ಈ ಕೃಷಿ ಇದರಲ್ಲಿ ಹೆಚ್ಚಾಗಿರೋದು ಪೆಟ್ರೋಲ್ ಯಂತ್ರಗಳು, ಹಾಗೆ ನಮ್ಮ ಇದರಲ್ಲಿ ಫ್ರೂಟ್ಸಲ್ಲಿ ಅಪ್ಲೈ ಮಾಡುವಾಗ ಅವರು ಕೊಡುವಂಥದ್ದು ಡೀಸೆಲ್ ಅಲ್ಲ, ಡೀಸೆಲ್ಗೆ ಅಂತೇಳಿ ಸಬ್ಸಿಡಿಯನ್ನು ಕೊಡ್ತಾ ಇರೋದು. ಅದರಲ್ಲಿ ನೀವು ಏನು ಯಂತ್ರೋಪಕರಣ ಉಪಯೋಗ ಮಾಡ್ತೀರಿ? ಪೆಟ್ರೋಲ್ ಇದ್ದು ಜಾಸ್ತಿ ಇರುವಂಥದ್ದು. ಅಲ್ಲ ಅಲ್ಲ ಅಲ್ಲ, ಹಾಂ ಆಯಿತು. ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡಿದರೆ 1 ಎಕರೆಗೆ 250 ರೂಪಾಯಿ ಆಗಿ ಒಂದು ಸ್ವಲ್ಪ ಸಹಾಯಧನ ಡೀಸೆಲ್ ಉಪಯೋಗ ಮಾಡಿ ಬಿಡಿ, ಒಟ್ಟು ನಿಮ್ಮದು ಜಾಗ ಇದೆ ಅದು 1 ಎಕರೆ. ಪೆಟ್ರೋಲ್ ಆದರೂ ಸರಿ. ಅಲ್ಲ, ನಿಮಗೆ ಯಾವುದನ್ನು ಉಪಯೋಗ ಮಾಡ್ತಾ ಇದ್ದೀರಾ, ಏನು ಉಪಯೋಗ ಮಾಡ್ತಾರೆ ಅಂತ ಯಾರು ಕೂಡ ವೆರಿಫೈ ಮಾಡೋದಿಲ್ಲ. ನಿಮ್ಮದು ಜಾಗ ಇದೆ, 5 ಎಕರೆ ಜಾಗ ಇದೆ ಅಂತ ಹೇಳಿದರೆ ನಿಮಗೆ 1,250 ರೂಪಾಯಿ ಸಬ್ಸಿಡಿಯನ್ನು, ಫ್ರೂಟ್ಸ್ ತಂತ್ರಾಂಶದಲ್ಲಿ 5 ಎಕರೆನೂ ಕೂಡ ಎಂಟ್ರಿ ಆಗಿದ್ದರೆ 1,250 ರೂಪಾಯಿ ನಿಮಗೆ ನಿಮ್ಮ ಖಾತೆಗೆ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತದೆ. ಯಾರು ಬಂದು ನೀವು ಏನು ವೆರಿಫೈ ಇದನ್ನು ಕೃಷಿ ಯಂತ್ರೋಪಕರಣ ಉಪಯೋಗ ಮಾಡಿದ್ದೀರಾ, ಎಷ್ಟು ಉಪಯೋಗ ಮಾಡಿದ್ದೀರಾ, ಅದನ್ನು ಯಾರು ಕೂಡ ವೆರಿಫೈ ಮಾಡೋದಿಲ್ಲ. 5 ಎಕರೆವರೆಗೂ 250 ರೂಪಾಯಿಗೆ 1 ಎಕರೆಗೆ 1,250 ರೂಪಾಯಿ. 5 ಎಕರೆ ಫುಲ್ ಜಾಗ ಇತ್ತು, ಫ್ರೂಟ್ಸ್ನಲ್ಲಿ ಎಲ್ಲ ಆರ್ ಟಿ ಸಿಗಳು ಎಂಟ್ರಿ ಆಗಿದೆ ಅಂತ ಹೇಳಿದರೆ 1,250 ರೂಪಾಯಿ ನಿಮ್ಮ ಖಾತೆಗೆ ಬರ್ತದೆ. ಆ ಸರ್ಕಾರ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅವಾಗ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಬರ್ತದೆ. ಮತ್ತೊಂದು ಸರಿ, ನಾವು ಒಂದು ಯಂತ್ರವನ್ನು ಕೊಳ್ಬೇಕಾದ್ರೆ ನಮ್ಮಿಂದ ಜಾಸ್ತಿ ಹಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಲೋನಿಗೆ ಹೋಗ್ಬೇಕಾಗುತ್ತೆ. ಆವಾಗ ಈ ಸಬ್ಸಿಡಿ ಮತ್ತು ಲೋನು ಹೇಗೆ ವ್ಯವಸ್ಥೆ ಸರ್ ಅದು? ಅಲ್ಲ, ನಾವು ನಿಮಗೆ ಈ ಒಂದು ಯಂತ್ರೋಪಕರಣ ಸ್ಯಾಂಕ್ಷನ್ ಆಗಿದೆ, ಇವರಿಗೆ ಲೋನ್ನ ಕೊಡ್ಬೋದು ಅಂತೇಳಿ ನಾವು ಒಂದು ಲೆಟರ್ ಬೇಕಾದ್ರೆ ಕೊಡ್ತೇವೆ. ಆ ಲೆಟ್ರ್ ಇಟ್ಕೊಂಡು ನೀವು ಅದನ್ನು ಲೋನ್ ಸ್ಯಾಂಕ್ಷನ್ಗೆ ಮಾಡಿಸ್ಕೊಳ್ಬೋದು. ಅದರಲ್ಲಿ ನಮ್ಮ ಈ ಕೋಆಪರೇಟಿವ್ ಸೊಸೈಟಿಗೂ ಮತ್ತು ನ್ಯಾಷನಲ್ ಬ್ಯಾಂಕಿಗೂ ಏನೋ ವೇರಿಯೇಷನ್ ಇದೆ ಸರ್? ಅಲ್ಲ, ನೀವು ಎಲ್ಲಿಯಾದರೂ ಸಾಲ ತೊಗೊಳ್ಬೋದು, ನಮ್ಮ ಲೆಟರ್ ಮುಖಾಂತರ ನಿಮಗೆ ಎಲ್ಲಾದರೂ ಕೂಡ ನ್ಯಾಷನಲ್ ಬ್ಯಾಂಕಲ್ಲಾದರೂ ತೊಗೊಳ್ಬೋದು ಅಥವಾ ಸೊಸೈಟಿನಲ್ಲಾದರೂ ಕೂಡ ನೀವು ಸಾಲ ತೊಗೊಳ್ಬೋದು. ಅವರವರ ಇಂಟ್ರೆಸ್ಟ್ ರೇಟು ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು, ನೀವು ಎಲ್ಲಾದರೂ ಸಾಲ ತೊಗೊಳ್ಬೋದು. ಓಕೆ, ಆಯಿತಾ? ರೈತ ಶಕ್ತಿ ಯೋಜನೆ ಬಗ್ಗೆ ನಿಮಗೆ ಗೊತ್ತಾಯ್ತಾ ನೀವೆಲ್ಲ ಏನು ಮಾಡಬೇಕು? ಈಗ ರೈತ ಶಕ್ತಿ ಯೋಜನೆ ಅಂತಿರೋದು 1 ಎಕರೆ ಜಾಗಕ್ಕೆ 250 ರೂಪಾಯಿಗೆ 5 ಎಕರೆವರೆಗೂ 1,250 ರೂಪಾಯಿ ನಿಮ್ಮ ಡೈರೆಕ್ಟ್ ನಿಮ್ಮ ಖಾತೆಗೆ ಹಣ ಹಾಕುವಂಥ ಸ್ಕೀಮ್ ಇದು. ಇದರಲ್ಲಿ ಯಾವುದೇ ದಾಖಲಾತಿಗಳನ್ನೇನು ಪರಿಶೀಲನೆ ಮಾಡೋದಿಲ್ಲ, ಏನಿಲ್ಲ, ಡೈರೆಕ್ಟ್ ನಿಮ್ಮ ಖಾತೆಗೆ ಹಣ ಬರೋದ್ರಿಂದ ನೀವೇನು ಮಾಡಬೇಕಾಗಿರೋದೆ ಅಂತೇಳಿದರೆ, ಫ್ರೂಟ್ಸ್ ತಂತ್ರಾಂಶದಲ್ಲಿ ಎಲ್ಲ ನಿಮ್ಮ ಏನು ಲ್ಯಾಂಡಿನ ಡೀಟೇಲ್ಸ್ ಇದೆ ಎಲ್ಲದೂ ಕೂಡ ಆ್ಯಡ್ ಆಗಿದೆಯೋ ಇಲ್ವೋ ಅಂತೇಳಿ ಒಂದು ಸಲ ಪರಿಶೀಲನೆ ಮಾಡಿ, ಯಾವ್ದಾದ್ರೂ ಲ್ಯಾಂಡ್ಗಳು ಆ್ಯಡ್ ಆಗಿಲ್ಲ ಅಂತೇಳಿದರೆ ಎಲ್ಲ ಲ್ಯಾಂಡ್ಗಳನ್ನ ಅಡಿಷನ್ ಮಾಡಿಸಿದ್ರೆ ಆಯಿತು. ಒಟ್ಟು 5 ಎಕರೆವರೆಗೂ ನಿಮಗೆ ಇರುವಂಥ ಜಾಗವನ್ನು ಎಲ್ಲದನ್ನು ಲ್ಯಾಂಡ್ ಆ್ಯಡ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಲ್ಯಾಂಡ್ ಇದೆ ಅದಕ್ಕೆ ಅನುಗುಣವಾಗಿ ನಿಮಗೆ ದುಡ್ಡು ಬೀಳ್ತದೆ. ಇದು ಒಂದು ರೈತ ಶಕ್ತಿ ಯೋಜನೆ ಅಂತೇಳಿ. ಎಲ್ಲರೂ ಕೂಡ ಫ್ರೂಟ್ಸ್ ತಂತ್ರಾಂಶದಲ್ಲಿ ಇದರ ಒಂದು ಏನು ಭೂಮಿಯ ಜಾಗವನ್ನು ಎಲ್ಲರೂ ಕೂಡ ಅಡಿಷನ್ ಮಾಡಿಸಿ, ಎಲ್ಲೆಲ್ಲಿ ಮಾಡಿಸ್ಬೋದು ಅಂತಲೂ ಕೂಡ ನಾನು ಹೇಳಿದೆ. ಕಂದಾಯ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಈ ಎಲ್ಲ ಇಲಾಖೆನಲ್ಲೂ ಕೂಡ ನೀವು ಮಾಡಿಸ್ಬೋದು ಇದು. ಓಕೆ, ಹಾಗೆ ಮತ್ತೆ
ಕಳೆದ ವರ್ಷದಿಂದ ನಮ್ಮ ಮುಖ್ಯಮಂತ್ರಿಯವರು ರೈತರ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಈ ರೈತ ಮುಖ್ಯಮಂತ್ರಿ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ಏನು ರೈತರ ಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಒನ್ ಟೈಮ್ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಈ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿರೋದು. ಈ ವರ್ಷನೂ ಕೂಡ ಈ ಯೋಜನೆ ಮುಂದುವರಿತಾ ಇದೆ. ಈ ಯೋಜನೆ ಅಡಿಯಲ್ಲಿ ನಿಮಗೆ 8ರಿಂದ 10ನೇ ತರಗತಿ ಓದ್ತಿರುವಂಥ ಹೆಣ್ಣು ಮಕ್ಕಳಿಗೆ, ರೈತರ ಹೆಣ್ಣು ಮಕ್ಕಳಿಗೆ 2000ವರೆಗೂ ಒಂದು ವಿದ್ಯಾರ್ಥಿ ವೇತನ ಸಿಗ್ತದೆ. ಅವ್ರು ಡೈರೆಕ್ಟ್ ಅವರ ಖಾತೆಗೆ ಹೋಗ್ತದೆ. ಅಂದರೆ 8ರಿಂದ PUCವರೆಗೂ ಏನು ಮಾಡ್ತಾ ಇದ್ದಾರೆ ರೈತರ ಮಕ್ಕಳು ಅಂತೇಳಿ ಗೊತ್ತಾಗೋದು FID ಮೂಲಕ. ನಾನೇನು ಫ್ರೂಟ್ಸ್ ಬಗ್ಗೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತೇಳಿದರೆ, ಎಲ್ಲ ಯೋಜನೆಗಳನ್ನು ಈಗ ಫ್ರೂಟ್ಸ್ ಮುಖಾಂತರನೇ ಅನುಷ್ಠಾನ ಮಾಡಬೇಕು. ಫ್ರೂಟ್ಸ್ ಅಂತೇಳಿದರೆ ರೈತರಿಗೆ ಅವರ ಆಧಾರ್ ನಂಬರ್ ಹಾಕಿ ಅವರ RTC ದಾಖಲಾತಿಗಳು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಶ್ ಸರ್ಟಿಫಿಕೇಟು, ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ ಅವರಿಗೆ ಒಂದು ID ಕ್ರಿಯೇಟ್ ಆಗ್ತದೆ, FID ಅಂತೇಳಿ, ಫಾರ್ಮರ್ಸ್ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ. ಈ FIDಯ ಮುಖಾಂತರನೇ ಎಲ್ಲದೂ ಕೂಡ ಎಲ್ಲ ಸ್ಕೀಮ್ಸ್ಗಳನ್ನ ಅನುಷ್ಠಾನ ಮಾಡಬೇಕಾದ್ರೆ ಈ FIDಯನ್ನು ಉಪಯೋಗ ಮಾಡ್ಕೊಳ್ತಾರೆ. ಯಾವುದೇ DBT ಮುಖಾಂತರ ಇರ್ಬೋದು, ಯಾವುದೇ ಹಣ ಹಾಕುವಂಥ ಕಾರ್ಯಕ್ರಮ ಇರ್ಬೋದು, PM-Kisan ಇರ್ಬೋದು, PM-Kisan ಯೋಜನೆಯಲ್ಲಿ ನಿಮ್ಗೆ ಹಣ ಏನು ಬರ್ತಾ ಇದೆ, ಎಲ್ಲ ಯೋಜನೆಗಳಿಗೂ ಕೂಡ ಈ FID ಫ್ರೂಟ್ಸ್ ID ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಫ್ರೂಟ್ಸ್ ID ಮಾಡಿಸಿ, ಯಾರ್ದಾದ್ರು ಆಗಿಲ್ಲ ಅಂತೇಳಿದರೆ ನೀವು ಎಲ್ಲ ಕಂದಾಯ ಇಲಾಖೆ ಇರ್ಬೋದು, ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲಾದರೂ ಹೋಗಿ ನೀವು ಫ್ರೂಟ್ಸ್ ID ಮಾಡಿಸಿ. ಈ ಫ್ರೂಟ್ಸ್ ID ಮಾಡಿಸಿದ್ರೆ ನಿಮ್ಮ ಮಕ್ಕಳಿಗೇನಿರ್ತಾರಲ್ಲ, ಓದ್ತಾ ಇರುವಂಥ ಮಕ್ಕಳಿಗೆ, ಈಗ 8ರಿಂದ 10ನೇ ತರಗತಿ ಓದ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ, ಮತ್ತು PUC ಓದುತ್ತಿರುವಂಥ ಹುಡುಗರಿಗೆ 2500, ಮಹಿಳೆಯರಿಗೆ 3000, ಮತ್ತು BA BSc ಈ ಥರ ಕೋರ್ಸ್ಗಳನ್ನ ಮಾಡ್ತಿರುವಂಥ ರೈತರ ಮಕ್ಕಳಿಗೆ 5000ವರೆಗೂ ವಿದ್ಯಾರ್ಥಿ ವೇತನ ಇದೆ. ಹೆಣ್ಣು ಮಕ್ಕಳಿಗೆ 5500 ಇದೆ. ಈಗ LLB ಮತ್ತು MSc ಈ ಥರ ಪ್ರೊಫೆಷನಲ್ ಡಿಗ್ರೀಸ್ ಎಲ್ಲ ಮಾಡ್ತಾ ಇರುವಂಥವ್ರಿಗೆ 7500ವರೆಗೂ ಸ್ಕಾಲರ್ಶಿಪ್ ಇದೆ ಹುಡುಗರಿಗೆ, ಮತ್ತು 8000 ಮಹಿಳೆಯರಿಗೆ ಇದೆ, ಮತ್ತು MBBS, BTech, MTech ಈ ಥರ ಕೋರ್ಸ್ಗಳನ್ನ ಮಾಡ್ತಿರುವಂಥ ಹೆಣ್ಣು ಮಕ್ಕಳಿಗೆ 11000 ಇದೆ, ಹುಡುಗರಿಗೆ 10000ವರೆಗೂ ವಿದ್ಯಾರ್ಥಿ ವೇತನ ಬರ್ತದೆ. PUC SLC 8ನೇ ತರಗತಿಯಿಂದ PUCವರೆಗೂ ಮಾಡ್ತಿರುವಂಥ ಮಕ್ಕಳು ಈ ಒಂದು ಯೋಜನೆಗೇನು ಅಪ್ಲೈ ಮಾಡಲಿಕ್ಕೆ ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಅವರ ಈ ಕುಟುಂಬ ವೆಬ್ಸೈಟ್ನಲ್ಲಿ ಅವರ ದಾಖಲಾತಿಗಳಿರ್ತದೆ. ಹಾಗಾಗಿ ಅವರಿಗೆ ಹಾಗೆ ಅವರಿಗೆ ಅಮೌಂಟ್ ಹೋಗ್ತದೆ, ಅಂದರೆ ಅವ್ರಿಗೆ ಒಂದು ಸ್ಟ್ಯಾಟ್ಸ್ ID ಅಂತೇಳಿ ಕ್ರಿಯೇಟ್ ಆಗಿರ್ತದೆ. ಹಾಗಾಗಿ 8ರಿಂದ PUCವರೆಗೂ CA ಮಾಡುವವರಿಗೆ ಸ್ಕಾಲರ್ಶಿಪ್ ಉಂಟಾ? CA ಮಾಡುವವರಿಗೆ ಸ್ಕಾಲರ್ಶಿಪ್ ಉಂಟಾ? ಇದೆ. CA ಮಾಡುವವರಿಗೆ? CA ಮಾಡೋರಿಗೂ ಇದೆ. ಎಲ್ಲಿ ಅರ್ಜಿ ಕೊಡಬೇಕು? SSP ಪೋರ್ಟಲ್ ಅಂತೇಳಿ ಇದೆ, ಆನ್ಲೈನು, ಅದನ್ನೇ ಹೇಳ್ತಾ ಇದ್ದೀನಿ ನಾನೀಗ. ಈಗ 8ರಿಂದ PUC ಕ್ಲಾಸ್ವರೆಗೂ ಮಾಡುವಂಥವ್ರಿಗೆ ಯಾವುದೇ ಅಪ್ಲೈ ಮಾಡಲಿಕ್ಕಿಲ್ಲ. ಅವ್ರದ್ದು ದಾಖಲಾತಿಗಳು ಸರ್ಕಾರದ ಹತ್ರ ಇದೆ, ಅವ್ರಿಗೆ ಡೈರೆಕ್ಟಾಗಿ ಅಮೌಂಟು ಅವರ ಖಾತೆಗೆ ಜಮೆ ಆಗ್ತದೆ. PUC ನಂತರದ್ದು ಏನು ಮಾಡ್ತಾ ಇರ್ತಾರೆ, ಡಿಗ್ರಿ ಇರ್ಬೋದು, ಡಿಪ್ಲೊಮೊ ಇರ್ಬೋದು, ITI ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಕೋರ್ಸ್ ಇರೋರಿಗೆ SSP ಪೋರ್ಟಲ್ ಅಂತೇಳಿದೆ, SSPKarnataka.gov.in ಅಂತೇಳಿ. ಎಲ್ಲ ಕರ್ನಾಟಕದ ಸ್ಕಾಲರ್ಶಿಪ್ಗಳನ್ನೂ ಅದೇ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಲಿಕ್ಕೆ ಇರುವಂಥದ್ದು. ಅದು ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಗೊತ್ತಿರ್ತದೆ, ಯಾಕೆಂದರೆ ಯಾವ್ದಾದ್ರು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರ್ತಾರೆ. ನಿಮ್ಮೊಂದು ನಂಬರ್ ಕೊಡಿ, ಎಲ್ರಿಗೆ ಸಿಗಲಿ ನಂಬರ್, ಫೋನ್ ನಂಬರ್ ಕೊಡ್ತೇವೆ. ಫಸ್ಟ್ ಮಾಹಿತಿ ಕೇಳಿ, ನಾನು ನಂಬರ್ ಕೊಡ್ತೇನೆ. SSP ಪೋರ್ಟಲ್ನಲ್ಲಿ ಅಪ್ಲೈ ಮಾಡಲಿಕ್ಕಿದೆ. ಎಲ್ಲ ಏನು ನಿಮ್ಮ ಮಕ್ಕಳುಗಳು ಓದ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ಅಪ್ಲೈ ಮಾಡಲಿಕ್ಕೆ ಹೇಳಿ. SSP ಪೋರ್ಟಲ್ನಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅಂತೇಳಿ ಬರ್ತದೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಅದರಲ್ಲಿ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಅಡ್ಮಿಷನ್ ಆಗಿರೋ ಡೀಟೇಲ್ಸ್ ಇರ್ಬೋದು, ಮತ್ತು ನಿಮ್ಮ ತಂದೆಯವರ ಆಧಾರ್ ಕಾರ್ಡ್ ನಂಬರು, ತಂದೆ ತಾಯಿಯವ್ರದ್ದು ಅಥವಾ ಯಾರ್ದು FID ಇರ್ತದೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ. ಅದೆಲ್ಲದನ್ನು ಎಂಟ್ರಿ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡಿದರೆ ಅವರ ಖಾತೆಗೆ ಡೈರೆಕ್ಟಾಗಿ ಅವರು ಓದ್ತಿರೋ ಅನುಗುಣವಾಗಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ನಿಗದಿ ಮಾಡಿದರೆ ಅಷ್ಟು ಡೈರೆಕ್ಟಾಗಿ ಅವರ ಖಾತೆಗೆ ಹೋಗ್ತದೆ. ಇದು ಒಂದು ರೈತ ಮುಖ್ಯಮಂತ್ರಿ ವಿದ್ಯಾನಿಧಿ ಕಾರ್ಯಕ್ರಮ ಅಂತೇಳಿ. ಎಲ್ಲ ನಿಮ್ಮ ಮಕ್ಕಳಿಗಳು ಕೂಡ ಇದನ್ನು ಅಪ್ಲೈ ಮಾಡಲಿಕ್ಕೆ ಹೇಳಿ. SSP ಪೋರ್ಟಲ್ ಅಂತೇಳಿದೆ, ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ವೇತನಗಳು ಕೂಡ ಆ ಒಂದು ಪೋರ್ಟಲ್ನಲ್ಲೇ ಅಪ್ಲೈ ಮಾಡುವಂಥದ್ದು. ನಿಮ್ಮ ಮಕ್ಕಳಿಗೆ ಗೊತ್ತಿರ್ತದೆ ಅದ್ರ ಬಗ್ಗೆ, ನೀವು ಹೋಗಿ ಹೇಳಿ SSP ಪೋರ್ಟಲ್ ಅಂತ ಇದೆ, ಇತ್ತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಇದೆ, ಸ್ಕಾಲರ್ಶಿಪ್ ಪ್ರೋಗ್ರಾಮು, ಇದರಲ್ಲಿ ನೀವು ಅಪ್ಲೈ ಮಾಡಪ್ಪ ಅಂತೇಳಿದರೆ ಅವರಿಗೆ ಗೊತ್ತಾಗ್ತದೆ. ನಿಮ್ಮ ಮಕ್ಕಳುಗಳಿಗೆ ಯೂಶ್ವಲಿ ಎಲ್ಲರೂ ಕೂಡ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಮೊಬೈಲ್ನಲ್ಲೂ ಕೂಡ ಅಪ್ಲೈ ಮಾಡಲಿಕ್ಕೆ ಇರ್ತದೆ, ಇದು ಮೊಬೈಲ್ನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ನೀವು ಮಾಹಿತಿಯನ್ನು ಹೇಳಿದರೆ ಅವರು ಅಪ್ಲೈ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಮತ್ತು ಬೆಳೆ ಸಮೀಕ್ಷೆ ಅಂತೇಳಿ ನಮ್ಮ
ಕೃಷಿ ಇಲಾಖೆ ವತಿಯಿಂದ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ವತಿಯಿಂದ ಎಲ್ಲರೂ ಕೂಡ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಬೆಳೆ ಸಮೀಕ್ಷೆ ಅಂದರೆ ಏನು ಅಂತೇಳಿ? ಯಾರಿಗೂ ಗೊತ್ತಿಲ್ವಾ? ಯಾರು ಕೂಡ ಮಾಡ್ಕೊಂಡಿಲ್ವಾ? ಈಗ ಆರ್ ಟಿ ಸಿನಲ್ಲಿ ನಿಮ್ಮ ಬೆಳೆಗಳ ದಾಖಲಾತಿ ಆಗ್ತಾ ಇರೋದು ಯಾವುದ್ರ ಮುಖಾಂತರ ಅಂತ ಹೇಳಿದರೆ ಬೆಳೆ ಸಮೀಕ್ಷೆ ಮಾಡೋದ್ರದ ಮುಖಾಂತರ. ಆರ್ ಟಿ ಸಿಯಲ್ಲಿ ಇರ್ಬೋದು, ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಯಾವ ಬೆಳೆ ಇದೆ ಅಂತೇಳಿ ನೋಡಬೇಕಾದ್ರೆ ಅದು ಬೆಳೆ ಸಮೀಕ್ಷೆ ಆಗಿದ್ದರೆ ಮಾತ್ರ ನಿಮಗೆ ಈ ಮಾಹಿತಿಯನ್ನು ನಲ್ಲಿ ನೋಡಲಿಕ್ಕೆ ಬರುವಂಥದ್ದು. ಏನಿದು ಬೆಳೆ ಸಮೀಕ್ಷೆ ಅಂತೇಳಿದರೆ, ಇದೊಂದು ಆ್ಯಪ್ ಇದೆ. ಇದೊಂದು ರೈತರ ಬೆಳೆ ಸಮೀಕ್ಷೆ ರೈತರಿಗೂ ಕೂಡ ಮಾಡಲಿಕ್ಕಿದೆ. ಮತ್ತು ಇಲ್ಲಿ ನಮ್ಮ ಖಾಸಗಿ ನಿವಾಸಿಗಳಂದರೆ ನಿಮ್ಮ ಊರಿನಲ್ಲೇ ಯಾರಾದರೂ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವರು ನಿಮ್ಮ ಜಮೀನಿನ ದಾಖಲಾತಿಗಳು, ಈಗ ಒಂದು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರ್ಗೆ ಹೋಗಿ ಅಲ್ಲಿ ಏನೇನೆಲ್ಲ ಬೆಳೆ ಬೆಳೆದಿದ್ದಾರೆ, ಈಗ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಭತ್ತ ಇರ್ಬೋದು, ಕಾಳುಮೆಣಸಿರ್ಬೋದು, ಈ ಬೆಳೆಗಳನ್ನ ಬೆಳೆದಿದ್ದಾರೋ ಇಲ್ವ ಅಂತೇಳಿ ಆ ಒಂದು ಜಮೀನು ಒಳಗಡೆ ಹೋಗಿ ಮಾತ್ರ ಫೋಟೋ ತೆಗಿಲಿಕ್ಕೆ ಬರುವಂಥದ್ದು ಈ ಆ್ಯಪ್ನಲ್ಲಿ. ಕ್ರಾಪ್ ಸರ್ವೆ ಆ್ಯಪ್ ಅಂತೇಳಿ ಇದೆ, ಈ ವರ್ಷನೂ ಕೂಡ ರಿಲೀಸ್ ಮಾಡ್ತಾರೆ, ರೈತರಿಗೂ ಕೂಡ ರಿಲೀಸ್ ಮಾಡ್ತಾರೆ. ಅದನ್ನು ರಿಲೀಸ್ ಮಾಡಿದ್ಮೇಲೆ ನಾವು ಪೇಪರ್ನಲ್ಲಿ ಕೂಡ ನೋಟಿಫಿಕೇಷನ್ ಮಾಡ್ತೇವೆ, ಮತ್ತು ನಮ್ಮ ಸಂಘದವರಿಗೂ ಕೂಡ ಬೇಕಾದ್ರೆ ಲಿಂಕ್ ಎಲ್ಲ ಕಳಿಸ್ಕೊಡ್ತೇವೆ. ಈ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತೇಳಿ ಹೇಳ್ತೀನಿ ನಾನು. ನೀವೆಲ್ಲರೂ ಕೂಡ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಲ್ವಾ, ಕಾಳುಮೆಣಸಿಗೆ ಮಾಡಿಸ್ತಾ ಇದ್ದೀರಾ, ಮತ್ತು ಅಡಿಕೆಗೆ ಮತ್ತು ಭತ್ತಕ್ಕೆ ಎಲ್ಲರೂ ಕೂಡ ನೀವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾ, ಬಟ್ ಇನ್ಶೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂಥೇಳಿ ನೆಕ್ಸ್ಟ್ ಇಯರ್ ಬರ್ತೀರಾ, ಇನ್ಶೂರೆನ್ಸ್ ಬರಲಿಲ್ಲ, ನನಗೆ ಅಮೌಂಟ್ ಬರಲಿಲ್ಲ, ನಾನು ಇನ್ಶೂರೆನ್ಸ್ ಮಾಡಿದ್ದೆ, ನಮ್ಮ ಪಕ್ಕದವ್ರಿಗೆ ಬಂದಿದೆ, ನನಗೆ ಬರಲಿಲ್ಲ ಅಂಥೇಳಿ ಬರ್ತೀರಲ್ಲ, ನೆಕ್ಸ್ಟ್ ಇಯರ್ ಬರ್ತೀರಾ ನೀವು. ಯಾಕೆ ಬಂದಿರೋದಿಲ್ಲ, ಯಾಕೆ ಅಂತೇಳಿದರೆ ನಿಮ್ಮ ಸರ್ವೆ ನಂಬರ್ನಲ್ಲಿ ಅಡಿಕೆ ಬೆಳೆನೇ ದಾಖಲಾತಿ ಆಗಿರೋದಿಲ್ಲ, ಬೇರೆ ಏನಾದರೂ ದಾಖಲಾತಿ ಆಗಿರ್ಬೋದು. ನಾನು ಇತರದ್ದಂತ ಹೇಳಿದಲ್ಲ, ಹೇಳಿ ಮತ್ತೊಮ್ಮೆ ನಾನು ಆರ್ ಟಿ ಸಿ ತೆಗೆಯುವಾಗ ವಿಆರ್ ಅವರಲ್ಲಿ ಹೇಳಿ ಅಡಿಕೆ ತೋಟ ಅಂತ ಬರ್ಸಿದ್ದೆ, ಅಡಿಕೆ ಅಂತ ಬಂದಿತ್ತು. ಅದೇ ಆರ್ ಟಿ ಸಿ ಯಾವತ್ತೋ ನಾನು ಬ್ಯಾಂಕಿಗೆ ಇಲ್ಲಿಗೆ ನಮ್ಮ ಸೊಸೈಟಿಗೆ ಕೊಡುವಾಗಲ್ಲ, ಯಾವತ್ತ ತೆಗೆಯುವಾಗ ಏನಿಲ್ಲ, ಖಾಲಿ ಫಂಡ್ ಆಗಿ 231 ಅಲ್ಲೇ ಅದೇನೆ. ಅದು ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ಅಲ್ಲ ಅದಕ್ಕೆ ನಾನು ನಿಮಗೆ ಪರಿಹಾರ ಹೇಳ್ತೀನಿ. ಅದು ಏನು ಅಂತೇಳಿದರೆ, ಬೆಳೆ ಸಮೀಕ್ಷೆನಲ್ಲಿ ಸರಿಯಾಗಿ ಸಮೀಕ್ಷೆ ಆದರೆ ಆರ್ ಟಿ ಸಿನಲ್ಲಿ ಕರೆಕ್ಟಾಗಿ ದಾಖಲಾತಿ ಆಗ್ತದೆ. ಈಗ ನಿಮಗೆ ಆ್ಯಪ್ ಬಿಡ್ತಾ ಇದ್ದಾರೆ ರೈತರಿಗೆ ಅಂತೇಳಿ, ರೈತರೇ ಮಾಡ್ಕೊಳ್ಳಿಕ್ಕೆ ಬೆಳೆ ಸಮೀಕ್ಷೆ ಆ್ಯಪ್ ಬಿಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲಿ ಬಿಡ್ತಾರೆ, ಅದನ್ನು ಲಿಂಕ್ ಮತ್ತು ಪೇಪರ್ನಲ್ಲಿ ನೋಟಿಫಿಕೇಷನ್ ಕೂಡ ಕೊಡ್ತೇವೆ. ನೀವು ಏನು ಮಾಡಬೇಕು ಅವಾಗ ಅದನ್ನು ಅಂತೇಳಿದರೆ, ಆ ಬೆಳೆ ಸಮೀಕ್ಷೆ ಆ್ಯಪನ್ನು ಹಾಕ್ಕೊಂಡು ನಿಮ್ಮ ಸರ್ವೆ ನಂಬರ್ ಒಳಗಡೆ ನಿಂತ್ಕೊಂಡು ನಿಮ್ಮ ಬೆಳೆಗಳು ಯಾವುದೆಲ್ಲ ಇದೆ, ಎಷ್ಟು ವಿಸ್ತೀರ್ಣದಲ್ಲಿದೆ ಅಂತೇಳಿ ಅದು ಫೋಟೋ ತೆಗೆಯುವಂಥ ಮುಖಾಂತರ ಜಿ ಪಿ ಎಸ್ ಫೋಟೋ ತೆಗಿಬೇಕಾಗ್ತದೆ. ಆ ಫೋಟೋ ತೆಗೆದು ನಿಮ್ಮಲ್ಲಿ ಅಡಿಕೆ ಇದೆ, ಕಾಳುಮೆಣಸಿದೆ, ಭತ್ತ ಎಷ್ಟಿದೆ, ತೆಂಗಿನ ಮರಗಳು ಎಷ್ಟಿದೆ, ಎಲ್ಲದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀವು ದಾಖಲಾತಿ ಮಾಡಿಬಿಟ್ರೆ ನಿಮಗೆ ಈಗ ಏನು ಆರ್ ಟಿ ಸಿನಲ್ಲಿ ಬರ್ತಾ ಇಲ್ಲ ಅಂತೇಳಿ ಏನು ಪ್ರಾಬ್ಲಮ್ ಹೇಳಿದ್ರಲ್ಲ, ಆ ಪ್ರಾಬ್ಲಮ್ ಮುಂದಿನ ವರ್ಷಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ಬರ್ತದೆ. ಹ್ಞೂ
ಅಲ್ಲ ಆಯಿತು, ನೀವು ಸಮಸ್ಯೆಗಳನ್ನ ಹೇಳ್ತಾ ಇದ್ದೀರಾ, ಬಟ್ ನಾನು ಪರಿಹಾರ ಹೇಳಿದೆ ನಿಮಗೆ. ಈ ಥರ ಬೆಳೆ ಸಮೀಕ್ಷೆ ಆ್ಯಪ್ ಇದೆ, ನಿಮ್ಗೆಲ್ಲರಿಗೂ ಹೇಳ್ತಾ ಇರೋದು ನಾನು. ಎಲ್ಲ ರೈತರುಗಳು ಕೂಡ ಆರ್ ಟಿ ಸಿನಲ್ಲಿ ಕರೆಕ್ಟಾಗಿ ಬೆಳೆ ದಾಖಲಾತಿ ಆಗಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿ ಆಮೇಲೆ ನೀವು ಓಡಾಡೋದಕ್ಕಿಂತ ಬೆಳೆ ಸಮೀಕ್ಷೆ ಆ್ಯಪ್ ಯಾವಾಗ ಬಿಡ್ತಾರೆ ಅದನ್ನು ಹಾಕ್ಕೊಂಡು, ನಿಮ್ಮ ಮಕ್ಕಳೆಲ್ಲರೂ ಆ್ಯಂಡ್ರಾಯ್ಡ್ ಮೊಬೈಲ್ ಎಲ್ಲರ ಹತ್ರನೂ ಇದೆ, ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಹಾಕ್ಕೊಂಡು ಆ್ಯಪ್ ಮುಖಾಂತರ ನಿಮ್ಮ ಸರ್ವೆ ನಂಬರ್ನ ದಾಖಲಾತಿಗಳನ್ನ ನೀವೇ ಕರೆಕ್ಟಾಗಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಒಂದು ಅರ್ಧ ಗಂಟೆ ಕೆಲಸ ಆಗ್ಬೋದು ಇದು. ಅರ್ಧ ಗಂಟೆಯಲ್ಲಿ ನಿಮಗೆ ನಿಮ್ಮ ಒಂದು ಜಮೀನಿನಲ್ಲಿ ಇರುವಂಥ ಎಲ್ಲ ಬೆಳೆಗಳನ್ನು ಕರೆಕ್ಟಾಗಿ ಎಷ್ಟೆಷ್ಟು ಮರಗಳಿದೆ, ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದೆ ಅಂತೇಳಿ ಕರೆಕ್ಟಾಗಿ ಹಾಕಿದರೆ ನಿಮಗೆ ಈ ಸಮಸ್ಯೆಗಳು ಮುಂದಿನ ದಿನಗಳು ಬರೋದಿಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕಾದ್ರೂ ಕೂಡ ಸರಿಯಾಗಿ ನಿಮ್ಮ ಎಷ್ಟು ವಿಸ್ತೀರ್ಣದಲ್ಲಿ ಅಡಿಕೆ ಅಥವಾ ಕಾಳುಮೆಣಸು ಅಥವಾ ಭತ್ತ ರೆಕಾರ್ಡ್ ಮಾಡಿರ್ತೀರಾ ನೀವು, ಅದಕ್ಕೆ ಅನುಗುಣವಾಗಿ ಏನು ಇನ್ಶೂರೆನ್ಸ್ ಅಮೌಂಟ್ ಬರಬೇಕಾಗಿದೆ ಅದು ಕರೆಕ್ಟಾಗಿ ನಿಮಗೆ ಬರ್ತದೆ ನಿಮ್ಮ ಖಾತೆಗೆ. ಮತ್ತು ನೀವು ಮಾಡ್ಕೊಳ್ಳಿಕ್ಕೂ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತೇಳಿ ಬಿಡ್ತಾರೆ, ರೈತರೇ ಮಾಡ್ಕೊಳ್ಳೋದಕ್ಕೆ ನಾವು ಉತ್ತೇಜನ ಕೊಡ್ತಾ ಇರೋದು. ಈಗ ರೈತರು ಮಾಡ್ಕೊಳ್ಳಿಲ್ಲ ಅಂಥೇಳಿದರೆ ಇಲ್ಲೇ ನಿಮ್ಮ ಗ್ರಾಮದ ಯಾರಾದ್ರೂ ಒಬ್ಬರು ಹುಡುಗ ಯಾರಾದರೂ ಮಾಡಿಕೊಡ್ತೇವೆ ಅಂತ ಹೇಳಿದರೆ ಅವನು ಜಮೀನಿಗೆ ಬಂದುಬಿಟ್ಟು ಎಲ್ಲರ ಜಮೀನಿನಲ್ಲೂ ಏನೇನು ಬೆಳೆ ಇದೆ ಅಂತೇಳಿ ಅವನು ದಾಖಲಾತಿ ಮಾಡ್ತಾ ಹೋಗ್ತಾನೆ. ಅವನ ಮುಖಾಂತರನೂ ಕೂಡ ನೀವು ಯಾರು ಅಂತೇಳಿ ಇಲ್ಲಿ ಯಾರನ್ನ ಹಾಕಿಕೊಡ್ತಾರೆ ಅಥವಾ ನೀವೇ ಯಾರನ್ನಾರು ಇಲ್ಲಿ ಗೊತ್ತಿರೋವಂಥ ಹುಡುಗರನ್ನ ಯಾರಾದರೂ ಇವನು ಮಾಡಿಕೊಡ್ತಾನೆ ಅಂತೇಳಿ ನೀವೇನಾದರೂ ನಮಗೆ ಕೊಟ್ಟರೆ ಅವರನ್ನೇ ಬೇಕಾದರೆ ನಾವು ಆ ಕಾರ್ಯಕ್ಕೆ ನೇಮಿಸ್ಬೋದಾಗ್ತದೆ. ಅವರು ನೇಮಕಗೊಂಡ್ರೆ ಅವ್ರ ಮುಖಾಂತರನೂ ಕೂಡ ನೀವು ಮಾಡಿಸ್ಕೊಳ್ಬೋದು. ಅವರನ್ನು ನಿಮ್ಮ ತೋಟಕ್ಕೆ ಕರ್ಕೊಂಡೋಗಿ ಬಾರಪ್ಪ ಇವತ್ತು ಮಾಡಿಕೊಡು ಅಂತ ಹೇಳಿದರೆ ಅವ್ನು ಬಂದು ನಿಮ್ಮ ಇದರೊಳಗಡೆ ಎಲ್ಲ ಏನೇನಿದೆ ನಿಮ್ಮ ಕರೆಕ್ಟಾಗಿ ದಾಖಲಾತಿಗಳನ್ನ ಕೊಟ್ಟರೆ ಏನೇನು ಬೆಳೆಗಳಿದೆ ಅದನ್ನು ಅವನು ಮಾಡ್ತಾನೆ, ಆವಾಗ ನಿಮ್ಮ ಸಮಸ್ಯೆಗಳು ತೀರ್ತದೆ. ಇದು ಒಂದು ನೀವು ಕರೆಕ್ಟಾಗಿ ಮಾಡಿದರೆ ಮುಂದೆ ಬರುವಂಥ ಎಲ್ಲ ತೊಂದರೆಗಳನ್ನ ನೀವು ಅವಾಯ್ಡ್ ಮಾಡ್ಬೋದು. ಬೆಳೆ ಸಮೀಕ್ಷೆ ಕರೆಕ್ಟಾಗಿ ಆದರೆ ಮಾತ್ರ ಬೆಳೆ ದಾಖಲಾತಿಗಳಾಗೋದು, ಬೆಳೆ ಸಾಲ ಕೊಡುವಂಥದ್ದು, ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು ಮತ್ತು ಬೇರೆ ಎಲ್ಲ ಇಲಾಖೆ ಯೋಜನೆಗಳು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಳೆ ಸಮೀಕ್ಷೆಯಲ್ಲಿ ನಿಮ್ಮ ಒಂದು ಏನು ಸರ್ವೆ ನಂಬರ್ನಲ್ಲಿ ಏನು ಬೆಳೆಗಳು ರೆಕಾರ್ಡ್ ಆಗಿರುತ್ತೆ ಅದರ ಮೇಲೆ ಎಲ್ಲ ಯೋಜನೆಗಳು ಡಿಪೆಂಡ್ ಆಗಿರುತ್ತೆ. ಆಯಿತಾ? ಓಕೆ, ಅಲ್ಲ ಅದು ಆಮೇಲೆ ನೋಡ್ತೀನಿ ಇಂಡಿವಿಜುವಲ್, ಬೇರೆ ಎಲ್ಲರೂ ಕಾಯ್ತಾ ಇರ್ತಾರೆ. ನಿಮ್ಮ ಹತ್ರ ಮಾತಾಡೋಣ. ಇಲ್ಲ ಆ ಥರ ಒಂದು ವಾರದಲ್ಲೆಲ್ಲ ಆಗೋದಿಲ್ಲ, ನಾನು ಹೇಳ್ತೀನಿ ಅದು ಏನು ಅಂತ. ಹ್ಞೂ, ಸ್ವಲ್ಪ ಮಾತಾಡೋಣ. ಆಯಿತಾ? ಆಯಿತಾ, ಬೆಳೆ ಸಮೀಕ್ಷೆ ಯೋಜನೆ ಆಯಿತು. ಮತ್ತು ಇನ್ನು ನಮ್ಮ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಂತೇಳಿ ಇದೆ. ಆತ್ಮ ಯೋಜನೆಗಳಲ್ಲಿ ರೈತರಿಗೆ ತರಬೇತಿ ಕೊಡುವಂಥದ್ದು ಮತ್ತು ಪ್ರಗತಿಪರ ರೈತರುಗಳ ಜಮೀನುಗಳಿಗೆ ಭೇಟಿ ಮಾಡುವಂಥದ್ದು ಮತ್ತು ಬೇರೆ ಕಡೆ ಯಾರು ಚೆನ್ನಾಗಿ ಮಾಡಿರುವಂಥ ರೈತರುಗಳಿಗೆ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮಗಳು ಕೂಡ ಇದೆ. ನಿಮಗೆ ಏನು ಅಂತೇಳಿದರೆ ಇಲ್ಲಿ ನಿಮಗೆ ಏನು ಬೇಕಿದೆ, ಈಗ ನಮ್ಮ ಆತ್ಮ ಯೋಜನೆಯಲ್ಲಿ ತರಬೇತಿ ಕೊಡೋದಿರ್ಬೋದು, ಎಕ್ಸ್ಪೋಜರ್ ವಿಸಿಟ್ ಇರ್ಬೋದು, ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಯೋಜನೆ ಇದೆ. ಆ ಯೋಜನೆ ನೀವು ಏನಾದರೂ ಫಲಾನುಭವಿಗಳಾಗಬೇಕು ಅಥವಾ ನೀವು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿದರೆ ನಿಮ್ಮ ಈಗ ಒಂದು 50 ಜನ ಸೇರ್ತೇವೆ, ನಮಗೆ ಇದ್ರ ಮೇಲೆ ಒಂದು ಮಶ್ರೂಮ್ ಅಣಬೆ ಬಗ್ಗೆ ನಮಗೆ ಒಂದು ಮಾಹಿತಿ ಬೇಕು, ತರಬೇತಿ ಬೇಕು ಅಂತೇಳಿ ನಮಗೇನಾದರೂ 50 ಜನ ಸೇರ್ತೇವೆ, ಇಂಥ ದಿನಾಂಕದಂದು ಸೇರ್ತೇವೆ, ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಥವಾ ಅಡಿಕೆ ಬಗ್ಗೆ ಮಾಹಿತಿ ಕೊಡಿ ಅಥವಾ ಭತ್ತದ ಬಗ್ಗೆ ರೋಗ ನಿರ್ವಹಣೆ ಕೀಟ ನಿರ್ವಹಣೆ ಈ ಥರದ ಬಗ್ಗೆ ಏನಾದರೂ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನೀವು ಮಾಹಿತಿ ಕೊಡಿ ಅಂತೇಳಿ ನಮಗೇನಾದರೂ ತಿಳಿಸ್ಕೊಟ್ರೆ ಇಲಾಖೆಗೆ ನಾವು ಇಲ್ಲೇ ನಿಮ್ಮ ಗ್ರಾಮದಲ್ಲೇ ಬೇಕಾದರೆ ಇಲ್ಲೇ ಇದೇ ಜಾಗದಲ್ಲಿ ಬೇಕಾದರೆ ನಾವು ಅರೇಂಜ್ ಮಾಡಿಕೊಡ್ಬೋದು. ನಿಮಗೆ ತರಬೇತಿ ಇರ್ಬೋದು, ಮಾಹಿತಿ ಶಿಬಿರಗಳಿರ್ಬೋದು, ಇದೆಲ್ಲದನ್ನು ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಬಟ್ ಏನು ರೈತರು ಸೇರಬೇಕು, ಈಗ ನಾವೇ ಕರೆದ್ವಿ ಇಲ್ಲಿ ಏನಾದ್ರು ನಾವು ಮಾಡ್ತಾ ಇದ್ದೀವಿ ಇಂಥ ದಿನಾಂಕ ಅಂತ ಹೇಳಿದರೆ ಒಂದು 20 ಜನ 30 ಜನ ಸೇರ್ಬೋ, 20 ಜನರು ಸೇರಲಿಕ್ಕಿಲ್ಲ, ಜನ ಸೇರಿಸೋದು ರೈತರು ಸೇರಿಸೋದೇ ಕಷ್ಟ ಆಗಿದೆ. ಹಾಗಾಗಿ ನೀವೇ ಒಂದು 50 ಜನ ಇಂಟ್ರೆಸ್ಟ್ ಇರುವಂಥ ರೈತರುಗಳು ನಮಗೆ ಈ ತರಬೇತಿ ಕೊಡಿ. ಇಂಥ ನಿಮಗೆ ಇಷ್ಟವಾಗುವಂಥ ಯಾವುದಾದ್ರು ಹೈನುಗಾರಿಕೆ ಇರ್ಬೋದು, ಈಗ ಹೈನುಗಾರಿಕೆ ಮಾಡೋದ್ರ ಬಗ್ಗೆ ನಮಗೆ ತರಬೇತಿ ಬೇಕು, ನಾವೊಂದು 50 ಜನ ಮಹಿಳೆಯರು ಸೇರ್ತೇವೆ, ನಮಗೆ ತರಬೇತಿ ಕೊಡಿ ಅಂತೇಳಿ ನೀವು ಡೇಟ್ ಫಿಕ್ಸ್ ಮಾಡಿಕೊಟ್ರೆ ನಾವು ಅವತ್ತು ತರಬೇತಿಯನ್ನು ಕೊಡ್ಬೋದು. ಹಾಗೆ ಆ ಒಂದು ಯೋಜನೆಯ ಒಂದು ಸದುಪಯೋಗವನ್ನು ಕೂಡ ನೀವು ಎಲ್ಲರೂ ಪಡ್ಕೊಳ್ಬೇಕು, ಯಾಕೆಂದರೆ ಮಾಹಿತಿ ತೊಗೊಂಡಿದ್ದರೆ ನೀವೇನಾದರೂ ಒಂದು ಬೆಳಿಬೇಕು ಅಥವಾ ಕೃಷಿಯಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿದರೆ ಮಾಹಿತಿಯ ಒಂದು ರೋಲು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನೀವೇನಾದ್ರೂ ಟ್ರೈನಿಂಗು, ಎಕ್ಸ್ಪೋಜರ್ ವಿಸಿಟ್ ಇರ್ಬೋದು, ಎಲ್ಲಾದರೂ ಹೊರಗಡೆ ಹೋಗಿ ಯಾರಾದರೂ ತುಂಬ ಚೆನ್ನಾಗಿ ಮಾಡ್ತಿರುವಂಥ ರೈತರುಗಳನ್ನ ನಾವು ನೋಡಿ ಕಲಿತೇವೆ ಅಂತೇಳಿ ಯಾರಾದರೂ ನೀವು ಮುಂದೆ ಬಂದರೆ ಒಂದು 20 ಜನ 25 ಜನ ನಾವು ಇಂಥ ಕಡೆ ಹೋಗೋಣ ಅಂತೇಳಿ ಏನಾದರೂ ನೀವು ಮುಂದೆ ಬಂದರೆ ಅದಕ್ಕೂ ಕೂಡ ನಾವು ಅರೇಂಜ್ ಮಾಡಿಕೊಡ್ಬೋದು. ಆ ಒಂದು ಕಾರ್ಯಕ್ರಮ ಕೂಡ ನಮ್ಮ ಆತ್ಮ ಯೋಜನೆ ಅಡಿಯಲ್ಲಿ ನೀವು ಮಾಡಿಕೊಳ್ಬೋದಾಗ್ತದೆ. ಸರ್, ದಯವಿಟ್ಟು ಸಮಯ ಮೀರಿದೆ,
ದಯವಿಟ್ಟು ಎಲ್ಲರೂ ಕೂಡ ರೈತ ಬಂಧುಗಳು ಸಹಕರಿಸಬೇಕು. ಇನ್ನೊಂದು ಗೋಷ್ಠಿ ಇರುವುದರಿಂದ ಅವರಿಗೆ ವೈಯಕ್ತಿಕವಾಗಿ, ಅವರು ಕಾರ್ಯಕ್ರಮ ಮುಗಿಯುವವರೆಗೆ ಇರ್ತಾರೆ, ಯಾರಾದರೂ ಕೇಳುವವರಿದ್ರೆ ಅವರು ವೈಯಕ್ತಿಕವಾಗಿ ಕೇಳಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇನ್ನೊಂದು ಗೋಷ್ಠಿ ಆರಂಭಿಸಬೇಕಾಗುತ್ತೆ, ದಯವಿಟ್ಟು ಸರ್ ತಾವು ಸಹಕರಿಸಬೇಕು ಅಂತೇಳಿ ವಿನಂತಿಸುತ್ತೇನೆ. ಇನ್ನೊಂದು ಎರಡು ಮೂರು ಸ್ಕೀಮ್ ಹಾಗೆ ಜಸ್ಟ್ ಹೇಳ್ತೇನೆ ನಿಮಗೆ. ನಮ್ಮಲ್ಲಿ ಸಾವಯವ ಇಂಗಾಲ ಸ್ಕೀಮ್ ಅಂತೇಳಿದೆ, ಅದರಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರ ಬೀಜಗಳನ್ನು ಕೂಡ ಸಹಾಯಧನದಲ್ಲಿ ಕೊಡ್ತೇವೆ. ಎಲ್ಲರೂ ಕೂಡ ಅದನ್ನು ಕೂಡ ಶೇಕಡ 75% ಸಹಾಯಧನದಲ್ಲಿ ಕೊಡ್ತೇವೆ. ನೀವು ಅಡಿಕೆ ಮಧ್ಯೆ ಇರ್ಬೋದು, ಭತ್ತ ಹಾಕ್ಲಿಕ್ಕಿಂತ ಮುಂಚೆ ಅಥವಾ ಭತ್ತ ಹಾಕಿದ ಆದಮೇಲೆ ಕೂಡ ನೀವು ಅದನ್ನು ಹಾಕ್ಬೋದು. ಅದನ್ನು ಕೂಡ ನಿಮ್ಮ ನಮ್ಮ ರೈ ಸಂಪರ್ಕ ಕೇಂದ್ರಗಳಲ್ಲಿ ತಗೊಳ್ಳಿ. ಹಾಗೆ ನಮ್ಮ ಈ ಒಂದು ರೀಜನ್ನಲ್ಲಿ ಅಂದರೆ ಕಳಿಯ, ನ್ಯಾಯತರಪು, ಒಡಿಲ್ನಾಳ, ಕುವೇಟು, ಕಣಿಯೂರು, ಮಚ್ಚಿನ ಈ ಗ್ರಾಮಗಳಲ್ಲಿ ನಮ್ಮದು ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಹೊಸ ಪ್ರಾಜೆಕ್ಟ್ ಅಂದರೆ PMKSY WDC 2.0 ಅಂತೇಳಿ ಜಲಾನಯನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಒಂದು ಪ್ರಾಜೆಕ್ಟ್ ಏರಿಯಾದಲ್ಲಿ ಈ ಒಂದು ಗ್ರಾಮಗಳಲ್ಲಿ ಅಂದರೆ ಒಂದಿಷ್ಟು ಸರ್ವೆ ನಂಬರ್ಗಳನ್ನ ನಮಗೆ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಈ ಕಳಿಯ, ನ್ಯಾಯತರಪು, ಒಡಿಲ್ನಾಳ, ಮತ್ತು ಮಚ್ಚಿನ, ಕುವೆಟ್ಟು, ಮಡಂತ್ಯಾರು, ಪಾರಂಕಿ, ಈ ಗ್ರಾಮಗಳಲ್ಲಿ ನಮಗೆ ಒಂದು ಹೊಸದಾಗಿ ಒಂದು ಯೋಜನೆ ಬಂದಿದೆ. ಆ ಯೋಜನೆ ಅಡಿಯಲ್ಲಿ ನಮಗೆ ಹಾರ್ಟಿಕಲ್ಚರ್, ಈ ತೋಟಗಾರಿಕೆ ಗಿಡಗಳನ್ನ ಕೊಡಲಿಕ್ಕೆ, ಅರಣ್ಯೀಕರಣ ಕೊಡಲಿಕ್ಕೆ, ಮತ್ತು ಕಿಂಡಿ ಅಣೆಕಟ್ಟು ಮಾಡಲಿಕ್ಕೆ, ಮತ್ತು ಈ ಗುಂಪುಗಳಿಗೆ ಸುತ್ತು ನಿಧಿ ಕೊಡಲಿಕ್ಕೆ, ಮತ್ತು ಹುಲ್ಲು ಕಡ್ಡಿ ಕೊಡಲಿಕ್ಕೆ, ಈ ಥರ ಎಲ್ಲ ಥರ ಓವರ್ಆಲ್ ಆಗಿ ಈ ಒಂದು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನೆಲ್ಲ ಕಾಂಪೊನೆಂಟ್ಸ್ಗಳು ಮಾಡಲಿಕ್ಕಿದೆ ಅದೆಲ್ಲದೂ ಮಾಡಲಿಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಅವಕಾಶ ಇದೆ. ನಮ್ಮಲ್ಲಿ ಈಗ ಆಲ್ರೆಡಿ ಜಲಾನಯನ ಸಹಾಯಕರು ಅಂತೇಳಿ ಇಬ್ಬರಿದ್ದಾರೆ, ನಿಂತ್ಕೊಳ್ಳಿ, ಪುಷ್ಪಲತಾ ಅಂಥೇಳಿ ಮತ್ತು ಗುಲಾಬಿ ಅಂಥೇಳಿ ಇಬ್ಬರು ನಮ್ಮ ಜಲಾನಯನ ಸಹಾಯಕರಿದ್ದಾರೆ. ಅವರು ಎಲ್ಲ ಕಡೆಗೂ ಈ ಗ್ರಾಮಗಳಲ್ಲಿ ಎಲ್ಲ ಕಡೆಗೂ ಸರ್ವೆ ಮಾಡಿಬಿಟ್ಟು ಯಾವ್ಯಾವ ರೈತರಿಗೆ ಏನೇನೆಲ್ಲ ಬೇಡಿಕೆ ಇದೆ ಅದರ ಬಗ್ಗೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮಗೆ ಮಾಹಿತಿಯನ್ನು ಒದಗಿಸ್ತಾರೆ. ಅದಾದ ಮೇಲೆ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ. ಈಗ ಕಿಂಡಿ ಅಣೆಕಟ್ಟು ಕಾಮಗಾರಿ ಮಾಡುವಂತಿರ್ಬೋದು, ತೋಟಗಾರಿಕೆ ಗಿಡಗಳನ್ನಿರ್ಬೋದು, ಸಮುದಾಯದತ್ತ ತೋಟಗಾರಿಕೆಗಳನ್ನ ಗಿಡಗಳನ್ನ ಬೆಳೆಸುವಂಥದ್ದು, ಮತ್ತು ಅರಣ್ಯೀಕರಣ, ಅರಣ್ಯ ಸಸಿಗಳನ್ನ ಕೊಡುವಂಥದ್ದು, ಮತ್ತು ರೈತರಿಗೆ ಬೇಕಾದಂಥ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿಕ್ಕೆ, ಈ ಥರದ್ದೆಲ್ಲ ಅದು ಕೂಡ ಅವರು ಎಲ್ಲೆಲ್ಲಿ ಮಾಡ್ಬೋದು ಆ ರೈತರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆ ಸ್ವಲ್ಪ ಸಹಕಾರ ಕೊಡಬೇಕು ಒಂದು ಗ್ರಾಮದ ರೈತರು, ಮತ್ತು ಇಲ್ಲಿನ ಅಧ್ಯಕ್ಷರು ಇರ್ಬೋದು, ಮತ್ತು ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಅವರಿಗೆ ಸಹಾಯವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ಕೇಳಿ, ನಾನು ಇಲ್ಲೇ ಇರ್ತೇನೆ. ಇಲ್ಲಿವರೆಗೂ ನನಗೆ ಮಾತಾಡಲಿಕ್ಕೆ ಮತ್ತು ನಿಮ್ಮ ಜೊತೆ ಒಂದು ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರಾಥಮಿಕ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಮತ್ತು ನಮ್ಮ ಇಷ್ಟೊತ್ತು ನಮ್ಮ ಮಾತನ್ನು ಕೇಳಿದಂಥ ಎಲ್ಲ ಪ್ರಗತಿಪರ ರೈತರಿಗೂ ಕೂಡ ವಂದನೆ ಸಲ್ಲಿಸ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಕೃಷಿ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ವಿಚಾರ ಗೋಷ್ಠಿ ಒಂದು, ಕೃಷಿಯಲ್ಲಿ ಯಾಂತ್ರೀಕರಣ ಮತ್ತು ಕೃಷಿ ಇಲಾಖೆಯ ಸೌಲಭ್ಯಗಳು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂತಹ ಶ್ರೀಯುತ ರಂಜಿತ್ ಕುಮಾರ್ TM ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬೆಳ್ತಂಗಡಿ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅವರೊಟ್ಟಿಗೆ ಸಹಕರಿಸಿದಂತಹ ಕೃಷಿಕರಾಗಿರ್ತಕ್ಕಂಥ ಅನ್ನಿಶೆಟ್ಟಿ ಮುಡೈಲು ಹಾಗೂ ಸೋಮಪ್ಪ ಕುಬಾಯ ಇವರಿ ಇಬ್ಬರಿಗೂ ಕೂಡ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ವಿಚಾರಗೋಷ್ಠಿ 2 ಪ್ರಾರಂಭ ಆಗ್ತದೆ, ದಯವಿಟ್ಟು ಸಹಕರಿಸಬೇಕು ಅಂತೇಳಿ ವಿನಂತಿ. ವಿಚಾರಗೋಷ್ಠಿ 2, ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅನುಷ್ಠಾನದ ಬಗ್ಗೆ ಮತ್ತು ತೋಟಗಾರಿಕೆ ಇಲಾಖೆಯ ಸೌಲಭ್ಯಗಳು ಈ ಕಾರ್ಯಕ್ರಮವನ್ನು ನಾವು ವಿಚಾರಗೋಷ್ಠಿ 2 ಹಮ್ಮಿಕೊಂಡಿದ್ದೇವೆ. ಈ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರತಕ್ಕಂಥವರು ಶ್ರೀಯುತ ಮಲ್ಲಿನಾಥ್ ಬಿರಾದರ್, RASK ಕೊಕ್ಕಡ ಇವರು ನಮ್ಮೊಟ್ಟಿಗೆ ಮಾಹಿತಿ ಕೊಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಇಬ್ಬರು ರೈತರು ಕೂಡ ವೇದಿಕೆಗೆ ಬರಬೇಕು. ದಯರಾಜ್ KP ಕೃಷಿಕರು ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಕೇಶವ ಪೂಜಾರಿ ಕಜೆ ನಿರ್ದೇಶಕರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಇಬ್ಬರನ್ನು ಕೂಡ ನಮ್ಮ ಅಧ್ಯಕ್ಷರು ಶಾಲು ಹಾಕಿ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈ ವಿಚಾರಗೋಷ್ಠಿಯಲ್ಲಿ ದಯವಿಟ್ಟು
ಬಹಳ ಮುಖ್ಯವಾದಂತಹ ಮಾಹಿತಿ ಕಾರ್ಯಕ್ರಮ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಅನುಷ್ಠಾನ ಇದು ಜೂನ್ 30ನೇ ತಾರೀಕು ಕೊನೆಗೊಳ್ಳುತ್ತದೆ ಅದರ ಒಳಗೆ ಈ ಮಾಹಿತಿಯನ್ನು ಪಡ್ಕೊಂಡು ತಾವು ಅನುಷ್ಠಾನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸರ್ ಇದರ ಬಗ್ಗೆ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಾವು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರಗಳು ನನ್ನ ಹೆಸರು ಮಲ್ಲಿನಾಥ್ ಬ್ರದರ್ ಅಂತೆ ತೋಟಗಾರಿಕೆ ಇಲಾಖೆಯಿಂದ ಬಂದಿದ್ದು ಬೆಳ್ತಂಗಡಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿರುವಂಥ ಸವಲತ್ತುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ನೀಡ್ತೇನೆ ಮೊದಲನೇ ಆಗಿ ಬಾಳೆ ಕಂದುಬಾಳೆ ಆಲ್ರೆಡಿ ಈಗ ತೋಟದಲ್ಲಿ ಮಧ್ಯದಲ್ಲಿ ನಾಟಿ ಮಾಡೋದಾದರೆ ಪ್ರತಿ ಎಕರೆಗೆ 1,000 ಕಂದುಬಾಳೆ ನಾಟಿ ಮಾಡಿದರೆ 7,800 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಂತೆ ಅಂಗಾಂಶ ಬಾಳೆ ಅಂತ ಅಂಗಾಂಶ ಬಾಳೆ ಪ್ರತಿ ಎಕರೆಗೆ 1,250 ಬುಡ ನಾಟಿ ಮಾಡಿದರೆ 12,300 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಂತೆ ಪೈನಾಪಲ್ ಅನಾನಸು ನಾಟಿ ಮಾಡಿದರೆ ಪ್ರತಿ ಎಕರೆಗೆ 18,000 ಸಸಿಗಳು ನಾಟಿ ಮಾಡಿದರೆ 10,500 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಂತೆ ರಾಂಬುಟಾನು ಹೊಸದಾಗಿ ನಾಟಿ ಮಾಡಿದರೆ ಅದು 1 ಎಕರೆಗೆ 57 ಗಿಡ ನಾಟಿ ಮಾಡ್ಬೋದು ಅದಕ್ಕೆ 7,200 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಂತೆ ಕಾಳು ಮೆಣಸು ಹೊಸದಾಗಿ ಈಗ ಅಡಿಕೆ ಮಧ್ಯದಲ್ಲಿ ಕಾಳು ಮೆಣಸು ಏನಾದರೂ ನಾಟಿ ಮಾಡೋದಾದರೆ ಪ್ರತಿ ಎಕರೆಗೆ 550 ಅಡಿಕೆ ಗಿಡ ನಾಟಿ ಮಾಡ್ತಾರೆ ಅದಕ್ಕೆ ಕಾಳು ಮೆಣಸು ಬಿಡೋದಾದರೆ 550 ಬ್ಯಾಗಿಗೆ 6,000 ರೂಪಾಯಿ ಖರ್ಚಾಗುತ್ತೆ ರಿಟರ್ನ್ 8,000 ರೂಪಾಯಿ ಸಾಧನ ಸಿಗುತ್ತೆ ಅದರಂತೆ ಗೇರು ಗಿಡ ಈಗ ಗೇರು ಗಿಡ ಉಳ್ಳಾಳ 1, 2, 3, 4 ಮೆಂಗುರ್ಲಾ 4 ಇಂಥದ್ದೇನಾದರೂ ನಾಟಿ ಮಾಡಿದರೆ ಪ್ರತಿ ಎಕರೆಗೆ 80 ಗಿಡ ನಾಟಿ ಮಾಡಿದರೆ 4,000 ರೂಪಾಯಿ ಸಿಗುತ್ತೆ ಅದರಂತೆ ಕೋಕೋ ಗಿಡ ಪ್ರತಿ 1 ಎಕರೆಗೆ 275 ಗಿಡ ನಾಟಿ ಮಾಡಿದರೆ 4,800 ರೂಪಾಯಿ ಸಿಗುತ್ತೆ ಸಹಾಯಧನ ಅದರಂತೆ ಈಗ ಕಳೆದ ವರ್ಷ ಏನಾದರೂ ಈ ವರ್ಷ ನಾಟಿ ಮಾಡಿದರೆ ಬರುವ ವರ್ಷ ಅದಕ್ಕೆ ನಿರ್ವಹಣೆ ಅಂತ ಮೊದಲನೇ ವರ್ಷ ನಿರ್ವಹಣೆಯಾಗಿ 2,600 ರೂಪಾಯಿ ಬಾಳೆ ಗಿಡಕ್ಕೆ ಸಹಾಯಧನ ಸಿಗುತ್ತೆ ಅದರಂತೆ ಅಂಗಾಂಶ ಬಾಳೆಗೆ 2ನೇ ವರ್ಷ ನಿರ್ವಹಣೆಗೆ 4,080 ರೂಪಾಯಿ ಸಿಗುತ್ತೆ ಅದರಂತೆ ಕೋಕೋನು ಮತ್ತು 2ನೇ ವರ್ಷ ನಿರ್ವಹಣೆಗೆ 1,600 ರೂಪಾಯಿ ಸಿಗುತ್ತೆ ಗೇರು ಗಿಡ 2ನೇ ವರ್ಷ ನಿರ್ವಹಣೆಗೆ 1,600 ರೂಪಾಯಿ ಸಿಗುತ್ತೆ ಅದರಂತೆ ಈಗ ಅಣಬೆ ಕೃಷಿ ಏನಾದರೂ ಘಟಕ ಮಾಡೋದಾದರೆ ಸಣ್ಣ ರೈತರಾಗಿ ಸಹಾಯಧನ ಶೇಕಡ 50% ಸಹಾಯಧನ ಸಿಗುತ್ತೆ ಈಗ ಅಂದರೆ 3 ಲಕ್ಷ ರೂಪಾಯಿ ಖರ್ಚಾಯ್ತಂದರೆ 1.5 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅದು ಅಣಬೆದು ಏನಾದರೂ ಸ್ಪಾನ್ ಬೀಜ ಏನಾದರೂ ಉತ್ಪಾದನೆ ಘಟಕ ಮಾಡ್ಕೋದಾದರೆ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಮಾಡ್ಕೋದಾದರೆ ಅದಕ್ಕೆ ಶೇಕಡ 50% ಸಹಾಯಧನ ಸಿಗುತ್ತೆ ಅದರಂತೆ ಗೇರು ಪುನಶ್ಚೈತನ ಈಗ ಆಲ್ರೆಡಿ 15-20 ವರ್ಷದ ಫಸಲು ಬರೋಂಥ ಗೇರು ಗಿಡ ಇದ್ದರೆ ಅದಕ್ಕೆ ಏನಾದರೂ ರೋಗ ಬಂದು ಅಥವಾ ಮಳೆ ಜಾಸ್ತಿಯಾಗಿ ಹಾನಿಯಾಗಿದ್ದರೆ ಅದು ಪುನಶ್ಚೇತನ ಅಂತ ಮಾಡಿಕೊಂಡ್ರೆ ಅದು ಇದ್ದ ಗಿಡಕ್ಕೆ ಪಾತಿ ಮಾಡಿ ಗಿಡಗಳ ಸವರಿಕೆ ಮಾಡಿ ಅದಕ್ಕೆ ಗೊಬ್ಬರ ಹಾಕಿದ್ದು ಮಣ್ಣು ಹಾಕಿದ್ದಿರ್ತಾರಲ್ಲ ಅದ್ರ ಮಧ್ಯದಲ್ಲಿ ಹೊಸದಾಗಿ ಸ್ವಲ್ಪ ಗಿಡ ಏನಾದರೂ ಈಗ 80 ಗಿಡದಲ್ಲಿ 40 ಗಿಡ ನಾಟಿ ಮಾಡಿದರೆ ಪ್ರತಿ ಎಕರೆಗೆ 8,000 ರೂಪಾಯಿ ಸಿಗುತ್ತೆ ಅದರಂತೆ ಕಾಳು ಮೆಣಸು ಪುನಶ್ಚೇತನ ಈಗ ಮಳೆ ಜಾಸ್ತಿಯಾಗಿ ಕೊಳ್ಳೆ ರೋಗ ಜಾಸ್ತಿ ಬಂದು ಇದಕ್ಕೆ 550 ಬುಡದಲ್ಲಿ 50% ಏನಾದರೂ ಹೋಗಿದ್ದರೆ ಕೊಳ್ಳೆ ರೋಗ ಆಗಲಿ ಮಳೆಯ ಜಾಸ್ತಿ ಅಭಾವದಿಂದ ಏನಾದರೂ ಹಾನಿಯಾಗಿದ್ದರೆ ಅದಕ್ಕೂ ಕಾಳು ಮೆಣಸು ಪುನಶ್ಚೇತನ ಅಂತ ಒಂದು ಯೋಜನೆ ಇದೆ ಆ ಯೋಜನೆಗೂ ಪ್ರತಿ ಎಕರೆಗೆ 4,000 ರೂಪಾಯಿ ಸಿಗುತ್ತೆ ಅದರಂತೆ ಈಗ ಮಳೆ ಏನಾದರೂ ನೀರಿನ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಕೃಷಿ ಹೊಂಡ ನಿಮಗೆ 1 ಹೆಕ್ಟರ್ ಜಾಗ ಅಂದರೆ 2.5 ಎಕರೆ ಮೇಲೆ ಜಾಗ ಇದ್ದವರು ಏನಾದರೂ ಕೃಷಿ ಹೊಂಡ ಮಾಡ್ಕೋದಾದರೆ ಈಗ ಸಾಧಾರಣವಾಗಿ ಮಾಮೂಲಿ ಕೃಷಿ ಹೊಂಡವು 21 ಮೀಟರ್ ಉದ್ದ 21 ಮೀಟರ್ ಆಗಲ್ಲ ಮತ್ತು ಆಳ 3 ಮೀಟರ್ ಇರುತ್ತೆ ಅಂಥದ್ದು ಏನಾದರೂ ಮಾಡ್ಕೋದಾದರೆ ಅದು ಒಂದು ಕೃಷಿ ಹೊಂಡದಲ್ಲಿ 11.5 ಲಕ್ಷ ಲೀಟ್ರ್ ನೀರು ಶೇಖರಣೆ ಮಾಡ್ಬೋದು ಅಂಥದ್ದು ಏನಾದರೂ ಕೃಷಿ ಹೊಂಡ ಮಾಡ್ಕೊಳ್ಳೋದಾದರೆ ಅದಕ್ಕೆ ಟರ್ಪಲ್ ಹಾಕೋದಕ್ಕೆ 75,000 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಂತೆ ಈ ಕೀಟ ರೋಗ ನಿರ್ವಹಣೆಗೆ ಈಗಾಗಲೇ ಹೇಳಿದಂಗೆ ಮೈಲ್ ತುತ್ತು ಸ್ಪ್ರೇ ಮಾಡಿರ್ತೀರಿ ಮೈಲ್ ತುತ್ತು ಮತ್ತು ಸುಣ್ಣ ಅದಕ್ಕೂ ಸಹಾಯಧನ ಸಿಗುತ್ತೆ ಅದರಂತೆ ಜೇನು ಸಾಕಾಣಿಕೆ ಈಗ ಜೇನು ಸಾಕಾಣಿಕೆ ಅಂದರೆ ಒಂದು ವೈಯಕ್ತಿಕವಾಗಿ ಮಾಡ್ಬೋದು ಅಥವಾ ಒಂದು 50-60 ಪೆಟ್ಟಿಗೆ ಸಹಿತ ಮಾಡ್ಕೋಬೋದು ಅದೇನಾದರೂ 50-60 ಪೆಟ್ಟಿಗೆ ಇಟ್ಕೊಂಡ್ರೆ ನಿಮ್ಮ ತೋಟದಲ್ಲಿರುವಂಥ ಬೆಳೆಗೆ ಶೇಕಡ 20%
ಅಂದ್ರೆ ಪರಾಗಸ್ಪರ್ಶವಾಗಿ ಇಳುವರಿ ಅಧಿಕವಾಗುತ್ತೆ, ಅದರಿಂದ ಅದಕ್ಕೂ ಸಹಾಯಧನ ಸಿಗುತ್ತೆ. ಒಂದು ಪೆಟ್ಟಿಗೆಗೆ 4,000 ರೂಪಾಯಿ ಕಟ್ಟಬೇಕಾಗುತ್ತೆ, 2,000 ಪೆಟ್ಟಿಗೆಗೆ 2,000 ಕಾಲೋನಿಗೆ. ಅದು 2,000 ರೂಪಾಯಿ ಕಾಲೋನಿಯಲ್ಲಿ 8 ಪ್ರೇಮದ ಬಾಕ್ಸ್ ಬರುತ್ತೆ, ಅದಕ್ಕೆ 8ರಲ್ಲಿ 3 ಎರಿ ಇರುತ್ತೆ, ಒಂದು ರಾಣಿ ನೊಣ ಕೆಲಸಗಾರ ನೊಣ ಅಂತ ಒಂದು ಕುಟುಂಬ ಕೊಡುತ್ತೆ. ಅದಕ್ಕೆ ಸಹಾಯಧನವಾಗಿ 75% ಸಹಾಯಧನದಲ್ಲಿ ಪ್ರತಿ ಪೆಟ್ಟಿಗೆಗೆ 3,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದರಂತೆ ತಾಳೆ ಮರ ಆಯಿಲ್ ಫಾರ್ಮ್ ಏನಾದರೂ ನಾಟಿ ಮಾಡಿದ್ರು ಅದಕ್ಕೂ ಸಹಾಯಧನ ಸಿಗುತ್ತೆ. ಮತ್ತು ಈಗ ಮಳೆಗೆ ನಿಮ್ಮದು ತೋಟದಲ್ಲಿ ಏನಾದರೂ ನೀರಿನ ಸಮಸ್ಯೆ ಇರುತ್ತೆ, ಅಂಥದಕ್ಕೆ ಏನಾದರೂ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಹಾಕೊಂಡಿರ್ತೀರಿ, ಅದಕ್ಕೆ ಬೇಕಾದರೂ ಸಹಾಯಧನ ಇದೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಹಾಯಧನ, ಸಣ್ಣ ರೈತರ ಹಿಡುವಳಿ ಪತ್ರ ಇದ್ದರೆ ಅವರಿಗೆ 90% ಸಹಾಯಧನ. ಇತರೆ ವರ್ಗದವರಿಗೆ ಅಂದರೆ ಜನರಲ್ ಆಗಿ ಇರೋದು 5 ಎಕರೆ ಮೇಲೆ ಇದ್ದವರು ಸಹಿತ ಹಾಕೊಂಡ್ರು 40% ಸಹಾಯಧನ ಸಿಗುತ್ತೆ. ಇಷ್ಟು ಇಲಾಖೆಯ ಯೋಜನೆಗಳಿದ್ದಾವೆ. ಅದರಂತೆ ಯಾಂತ್ರೀಕರಣ, ಈಗಾಗಲೇ ಸರ್ ಕೃಷಿ ಇಲಾಖೆಯಿಂದ ಯಾಂತ್ರೀಕರಣ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರಲ್ಲಿ ಇರುವಂಥ ಸ್ಕೀಮ್ಗಳು ನಮ್ಮಲ್ಲಿ ಇದೆ ಯಾಂತ್ರೀಕರಣಕ್ಕೆ. ಆದರೆ ನಮ್ಮಲ್ಲಿ ಏನೆಂದರೆ, ಮೊದಲು ನೀವು ಖರೀದಿ ಮಾಡಿದ್ದ ಮಿಷನ್ ಫುಲ್ ಅಮೌಂಟ್ ಮಾಡಿ ಖರೀದಿ ಮಾಡಬೇಕು. ಆ ಸಹಾಯಧನ ಏನೆಂದರೆ ನಿಮ್ಮ ಅಕೌಂಟಿಗೆ ಸಹಾಯಧನ ಸಿಗುತ್ತೆ. ಇಷ್ಟು ಇಲಾಖೆಯ ಯೋಜನೆಗಳಿದ್ದಾವೆ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಅಲ್ಲ, ಅಂಗಾಂಶ ಬಾಳೆ ನಮ್ಮಲ್ಲಿ ಸಿಗಲ್ಲ, ಅದು ಮೂಡಿಬಿದ್ರೆ ಲ್ಯಾಬಲ್ಲಿ ಸಿಗುತ್ತೆ. ಲ್ಯಾಬಿಂದ ಖರೀದಿ ಮಾಡಿದ್ದು ಬಿಲ್ ಬೇಕು. ಮತ್ತು ನಮ್ಮ ಮದಡ್ಕ ಫಾರ್ಮಲ್ಲಿ ಸಿಗುವಂಥ ಗಿಡಗಳಂದರೆ ಮದಡ್ಕ ಮತ್ತು ಕಚೇರಿ ನರ್ಸರಿಯಲ್ಲಿ ಸಿಗುವಂಥದ್ದು ಕಾಳುಮೆಣಸು. ಕಾಳುಮೆಣಸು ಒಂದು ಬ್ಯಾಗಿಗೆ 11 ರೂಪಾಯಿ ಇದೆ ಖರೀದಿ ಮಾಡೋಕ್ಕೆ. ಅದರಂತೆ ಗೇರು ಗಿಡ ಸಿಗುತ್ತೆ, 32 ರೂಪಾಯಿ ಇದೆ. ತೆಂಗಿನ ಲೋಕಲ್ ತೆಂಗಿನ ಸಸಿ ಇದೆ, ಮತ್ತು ಹೈಬ್ರಿಡ್ ತೆಂಗಿನ ಸಸಿ ಇದೆ. ಲೋಕಲ್ 70 ರೂಪಾಯಿ ಇದೆ, ಹೈಬ್ರಿಡ್ 170 ರುಪೀಸ್ ಇದೆ. ಅದು ಖರೀದಿ ಮಾಡೋದಕ್ಕೆ ಬಿಲ್ ಕೊಡ್ತಾರೆ, ಗೌರ್ಮೆಂಟ್ ರೇಟಲ್ಲಿ ಇರುವಂಥ ರೇಟ್ ಅದು. ಇದರದ್ದು ಇಲಾಖೆ ಏನಾದರೂ ಯೋಜನೆ ಬೇಕಾದರೆ ನನಗೆ ಪರ್ಸ್ನಲಾಗಿ ಫೋನ್ ಮಾಡಿ, ಅಥವಾ ಇಲಾಖೆಗೆ ಡೈರೆಕ್ಟಾಗಿ ಬರುವಾಗ ನೀವು ಯಾವುದಾದ್ರೂ ಯೋಜನೆ ಬೇಕು, ಕಾಳುಮೆಣಸು ಗಿಡ ನಾಟಿ ಮಾಡ್ತೀನಿ ಯೋಜನೆ ಬೇಕು, ಅಥವಾ ಗೀರು ಗಿಡ ನಾಟಿ ಮಾಡ್ತೀನಿ, ನೀರು ಸಂಗ್ರಹಣ ಅಥವಾ ಪ್ಯಾಕ್ ಹೌಸ್ ಅಂತ ಇನ್ನೊಂದು ನೀವು ಶೇಖರಣಾ ಘಟಕ ಮಾಡ್ಕೋತೀರಲ್ಲ, ಅದು ಯಾವುದಾದ್ರೂ ಇಲಾಖೆ ಯೋಜನೆ ಬೇಕಾದರೆ ಮೊದಲು ನೀವು RTC ತರಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕು, ಮತ್ತು ಒಂದು ಫೋಟೋ ಬೇಕು. ಪರಿಶಿಷ್ಟ ಜಾತಿ ಪಂಗಡದವರಾದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೊಗೊಂಡು ಬರಬೇಕು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಯೋಜನೆಗೆ ಬಗ್ಗೆ ಅದರದೇ ಆದ ಒಂದು ಅರ್ಜಿ ಫಾರ್ಮ್ ಸಿಗುತ್ತೆ, ಅರ್ಜಿ ಫಾರ್ಮ್ ತುಂಬಿಕೊಟ್ರೆ ಸಾಕು. ಅಕಸ್ಮಾತ್ ನೀವು ಕಾಳುಮೆಣಸು ಗಿಡ ನಾಟಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾದರೆ ಅಲ್ಲಿ ನಮ್ಮ ಇಲಾಖೆಯಲ್ಲಿ ಖರೀದಿ ಮಾಡಿದ್ದು ಬಿಲ್ ಕೊಡ್ತಾರೆ, ಆ ಬಿಲ್ ಅಟ್ಯಾಚ್ ಮಾಡಿ ಕೊಡಬೇಕು. ಇಷ್ಟು ಇಲಾಖೆ ಯೋಜನೆಗಳು. ಈಗಾಗಲೇ ಹವಾಮಾನ ಆಧಾರಿತ ಬೆಳೆ ವಿಮೆ ಬಗ್ಗೆ ಹೇಳಿದ್ದಾರೆ. 2016 2021 ಓಡಿನಾಳ ಸ್ವಲ್ಪ ಒಂದು 5-6 ರೈತರಿಗೆ ಪ್ರಾಬ್ಲಮ್ ಆಗಿದೆ. ಉಳಿದ ಕಳಿಯ ಮತ್ತು ಗೇರು ಕಳಿಯ ಗ್ರಾಮ ಪಂಚಾಯತಿದ್ದು ಯಾವುದೇ ಪ್ರಾಬ್ಲಮ್ ಬಂದಿಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಮಾಡಿದ್ದಾರೆ. ಸರ್ ಹೇಳ್ದಂಗೆ ಕ್ರಾಪ್ ಸರ್ವೆ ಮಾಡುವಾಗ ನಿಮ್ಮ ಮೊಬೈಲಲ್ಲಿ ಆ್ಯಪಲ್ಲಿ ಏನಾದರೂ ನೀವು ಎಲ್ಲ ಬೆಳೆಗಳನ್ನು ಎಂಟ್ರಿ ಮಾಡಿದರೆ ಅದು ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಎರಡನೇದು, ಈಗ ಏನಾದರೂ ದುಡ್ಡು ಬಂದಿಲ್ಲ ಅಂತ ಯಾರಿಗಾದರೂ ಅನಿಸಿದ್ರೆ, ಒಂದು ಮೊದಲನೇದಾಗಿ RTC ಲ್ಯಾಂಡ್ ಓನರ್ ಯಾರು ಇರ್ತಾರೆ ಅವರು ಡೆತ್ ಆಗಿದ್ದರೆ ಅಂಥದ್ದು ಪೆಂಡಿಂಗ್ ಇರುತ್ತೆ. ಎರಡನೇದು, ಕ್ರಾಪ್ ಸರ್ವೆ ಆ ಇನ್ಸೂರೆನ್ಸಿಗೆ ಲಿಂಕ್ ಮಾಡಿದ್ದಾರೆ, ಹಿಂಗಾಗಿ ಆ ವೆರಿಫಿಕೇಷನ್ಗೆ ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತೆ ಬರುತ್ತೆ. ಬ್ಯಾಂಕ್ ಮ್ಯಾನೇಜರು ನಿಮ್ಮ ಮನೆ ಹತ್ರ ಬಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಅದು ಸುಮಾರು ಲೇಟ್ ಆಗುತ್ತೆ. ಆದಷ್ಟು ನೀವು ಕ್ರಾಪ್ ಸರ್ವೆ ಏನಂದರೆ ನೆಕ್ಸ್ಟ್ ಮಂತ್ ಬರುತ್ತಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಎಜುಕೇಷನ್ ಇದ್ದವರು ಅವರಿಗೆ ಹೇಳಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅದು ಆ್ಯಪ್ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಗ್ರಾಮ ಸರ್ವೆ ಹೋಬಳಿ ಗ್ರಾಮ ಮತ್ತು ನಿಮ್ಮ ಸರ್ವೆ ನಂಬರ್ಗಳೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮತ್ತು ನಿಮ್ಮ ತೋಟದಲ್ಲಿ ಇರುವಂಥ ಬೆಳೆಗಳನ್ನೆಲ್ಲ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿ, ಅಥವಾ ನಿಮ್ಮ ಸಂಬಂಧಿಕರು ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಸಂಬಂಧಿಕರು ಇರ್ತಾರೆ ಅವ್ರದ್ದು ತೋಟದಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಮ ಪಂಚಾಯತಿ VA ಬರ್ತಾರಲ್ಲ ಅವ್ರು ವೆರಿಫಿಕೇಷನ್ ಬರುತ್ತೆ. ಆ ನೀವು ಹಾಕಿರೋಂಥ ಬೆಳೆ ಮತ್ತು ಸರ್ವೆ ನಂಬರು
ಅದು ಜಿ ಪಿ ಎಸ್ ತೆಗೆದ ಫೋಟೋ ಮೂರು ಟ್ಯಾಲಿ ಬಂದರೆ ಅವರು ಅಪ್ರೂವ್ ಕೊಡ್ತಾರೆ. ನೆಕ್ಸ್ಟ್ ಇಯರ್ ಬರುವಾಗ ಆರ್ ಟಿ ಸಿಯಲ್ಲಿ ಅಡಿಕೆ ಅಂತ ಬರುತ್ತೆ. ಆ ಸರೆ ನಂಬರಲ್ಲಿ ಗೇರು ಇತ್ತಂದರೆ ಗೇರು ಬರುತ್ತೆ. ಆ ಸರೆ ನಂಬರಲ್ಲಿ ಭತ್ತ ಇದ್ದರೆ ಭತ್ತ ಅಂತ ಬರುತ್ತೆ. ಅದು ಏನಾದರೂ ಅಂದರೆ ಈ ಕ್ರಾಪ್ ಇನ್ಸೂರೆನ್ಸ್ಗೆ ಅದು ಮುಖ್ಯವಾಗಿರುವಂಥ ಒಂದು ಕಾರಣ. ಎರಡನೇದು ಡೆತ್ ಕೇಸು, ಅಂಥದ್ದು ಏನಾದರೂ ಇದ್ದರೆ ಅಂಥದ್ದು ಏನು ನಿಮ್ಮ ಯಾಕಂದರೆ ಕಳಿಯ ಮತ್ತು ಗೇರುಕಟ್ಟೆ ಕುವೆಟ್ಟಲ್ಲಿ ಯಾವುದು ಅಂಥ ಡೆತ್ ಕೇಸ್ ಯಾವುದೂ ಇಲ್ಲ. ಅಂಥದ್ದು ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಕ್ರಾಪ್ ಇನ್ಸೂರೆನ್ಸ್ದು ಅಮೌಂಟು ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಅಂಥವರು ನಮ್ಮ ಇಲಾಖೆಗೆ, ಈಗ ಲ್ಯಾಂಡ್ ಓನರ್ ಡೆತ್ ಆಗಿದ್ದರೆ ಫಸ್ಟ್ ಪಾರ್ಟಿ ಅಲ್ಲಿಂದ ನಾಮಿನಿ ಅಂತ ಮಾಡಿರ್ತಾರೆ ಪಂಚ ಇದರಲ್ಲಿ ಇನ್ಸೂರೆನ್ಸಲ್ಲಿ ನಾಮಿನಿ ಯಾರ ಹೆಸರಲ್ಲೇ ಮಾಡಿರ್ತಿರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆರ್ ಟಿ ಸಿ ಮತ್ತು ಎನ್ ಒ ಸಿ ಅಂತ ತರಬೇಕಾಗತ್ತೆ. ಅಂದರೆ ಇವರಿಗೆ ಮಾಡಿಕೊಡಿ ಅಂತ ಆ ಸರ್ವೆ ನಂಬರಲ್ಲಿ ಯಾರಿಗಿರುತ್ತೆ. ಈಗ ಸಪೋಸ್ ಈಗ ಗಂಡ ಡೆತ್ ಆದರೆ ಹೆಂಡತಿ ಹೆಸರಲ್ಲೇ ಜಾಗ ಮಾಡಿಸಿರ್ತೀರ, ಮಗನ ಹೆಸರಲ್ಲೇ ನಾಮಿನಿ ಮಾಡಿರ್ತಾರೆ. ಆದರೆ ಮಗನಿಗೆ ಸಹಾಯಧನ ಕೊಡಬೇಕಾದ್ರೆ ಅದು ಎನ್ ಒ ಸಿ ಬೇಕಾಗುತ್ತೆ. ಮೂರನೇದು ಡೆತ್ ಆದಂಥ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೆಲ್ಲನೂ ನಮ್ಮ ಇಲಾಖೆಗೆ ತಂದುಕೊಟ್ರೆ ಅಂಥದ್ದು ಕೇಸು ಕ್ಲಿಯರ್ ಆಗುತ್ತೆ. ಎರಡನೇದು ಮತ್ತು ಏನಾದರೂ ದುಡ್ಡು ಆಧಾರಲ್ಲಿ ಚೇಂಜಸ್ ಆಗಿರುತ್ತೆ, ಈಗ ಇನ್ಸೆಲ್ ಚೇಂಜ್ ಮಾಡಿದರೆ ಅಂಥದ್ದು ಸ್ವಲ್ಪ ಈಗ ಆಧಾರ್ ಲಿಂಕಿಗೆ ಇದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿರ್ತಾರೆ, ಆ ಬ್ಯಾಂಕ್ ಅಕೌಂಟು ದುಡ್ಡು ಹಾಕಬೇಕಂದ್ರೆ ಆಗಿರಲ್ಲ. ನಿಮ್ಮ ಹೆಸರಲ್ಲೇ ಆಲ್ರೆಡಿ ಪರಿಹಾರ ಬಂದು ಸಸ್ಪೆನ್ಸ್ ಅಕೌಂಟಲ್ಲಿ ಬಿದ್ದಿರುತ್ತೆ ಬ್ಯಾಂಕಲ್ಲಿ. ಅಂಥದ್ದು ಏನಾದರೂ ನಿಮ್ಮ ಜಮಾ ಆಗಿಲ್ಲ ಅಮೌಂಟಿಗೆ ಅಂದರೆ ನೇರವಾಗಿ ನಮ್ಮ ಇಲಾಖೆಗೆ ಬನ್ನಿ. ಬರುವಾಗ ನಿಮ್ಮದು ಆಧಾರ್ ಕಾರ್ಡು, ನೀವು ಏನಾದರೂ ಅಮೌಂಟ್ ಕಟ್ಟಿದ್ದಕ್ಕೆ ಒಂದು ರಿಸಿಪ್ಟ್ ಕೊಡ್ತಾರೆ ಬ್ಯಾಂಕಲ್ಲಿ, ಆ ರಿಸಿಪ್ಟ್ ನಂಬರ್ ತೊಗೊಂಬನ್ನಿ. ಮತ್ತು ನಿಮ್ಮದು ಆ ಇನ್ಸೂರೆನ್ಸ್ ಮಾಡುವಾಗ ಯಾವುದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ ಆ ಮೊಬೈಲ್ ಮೊಬೈಲ್ ಇಟ್ಕೊಂಬನ್ನಿ. ಯಾಕಂದರೆ ಒಂದು ಟೈಮಲ್ಲಿ ಅಪ್ಲಿಕೇಶನ್ ನಂಬರ್ ತೋತೈತೆ ಸಂರಕ್ಷಣೆಯಲ್ಲಿ, ಇಲ್ಲ ಆಧಾರ್ ನಂಬರ್ ಬೇಕಾಗತ್ತೆ. ಆಧಾರ್ ನಂಬರ್ ಓಪನ್ ಆಗಲಿಲ್ಲ ಅಂದರೂ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ, ರೆಫರೆನ್ಸ್ ನಂಬರ್ ಬೇಕಾಗುತ್ತೆ. ಈಗ ಇದೇನಾದರೂ ಕಾರಣ ಇದ್ದರೆ ತೊಗೊಂಬನ್ನಿ. ಇನ್ನು ನೆಕ್ಸ್ಟು ಈಗ ಆಲ್ರೆಡಿ ಅವರು ಹೇಳಿದರು ಒಂದು 300 ಜನಕ್ಕೆ ಇನ್ಸೂರೆನ್ಸ್ ಮಾಡಿಸಿದ್ರಂತ, ಆದಷ್ಟು ಮಾಡಿಸಿ. ಇನ್ನು ನೆಕ್ಸ್ಟು ಬರುವಾಗ ಕ್ರಾಪ್ ಸರ್ವೆ ಒಂದು ಮಾಡ್ಕೊಳ್ಳಿ, ಪ್ರಾಬ್ಲಮ್ ಯಾವುದೂ ಬರಲ್ಲ. ಏನಾದರೂ ಬಂದರೆ ತೋಟಗಾರಿಕೆ ಇಲಾಖೆಗೆ ಬನ್ನಿ, ನಿಮ್ಮ ಜೊತೆ ಸಹಕರಿಸ್ತೈತೆ. ಇಷ್ಟು ಹೇಳುತ್ತಾ ಇಲ್ಲಿವರೆಗೂ ಸಭೆ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಾದರೂ ಕೇಳೋದಿದೆಯಾ? ಕೇಳ್ತೀರಾ? ಧನ್ಯವಾದಗಳು. ಸರ್, ಈಗ ಕ್ರಾಪ್ ಇನ್ಸೂರೆನ್ಸ್ ಬಂದರೆ ಪಾರ್ಟಿಗೆ ಬಂದಿದ್ದಂಥವ್ರಿಗೆ ಮೆಸೇಜ್ ಬಂದಿರ್ತದೆ, ಯಾವ ಬ್ಯಾಂಕಿಗೆ ಗೊತ್ತಿರಲಿಲ್ಲ, ಒಂದು ವ್ಯಕ್ತಿ ಒಬ್ಬ ಸದಸ್ಯನಿಗೆ ಒಂದು 4-5 ಅಕೌಂಟ್ ಇರ್ತದೆ ಬ್ಯಾಂಕಲ್ಲಿ, ಅದು ಯಾವ ಬ್ಯಾಂಕಿಗೆ ಬರ್ತದೆ ಅಂತೇಳಿ ನಮಗೆ ನೋಡ್ಲಿಕ್ಕಾಗುತ್ತಾ ಅಂತ? ಅದು ಸಿಗಲ್ಲ ಮೇಡಮ್. ಇಲ್ವಾ? ನಿಮಗೆ ನೋಡ್ಲಿಕ್ಕಾಗುತ್ತಾ? ನಮಗೆ ಅದು ಸಂರಕ್ಷಣೆಯಲ್ಲಿ ನೀವು ನೋಡ್ತಾ ಇರೋದು ಸಂರಕ್ಷಣೆ ಆ್ಯಪಲ್ಲಿ, ನಾವು ನೋಡ್ತಾ ಸಂರಕ್ಷಣೆ ಆ್ಯಪು. ಬಟ್ ಏನಂದರೆ ಇನ್ಸೂರೆನ್ಸ್ ಮಾಡಿಸಿದ್ದು ಈಗ ಬ್ಯಾಂಕಿಂದ, ರೈತರ ಅಕೌಂಟಿಗೆ ಹಾಕಿದ್ದು SBI ಇನ್ಸೂರೆನ್ಸ್ ಕಂಪ್ನಿಯವರು ಡೈರೆಕ್ಟಾಗಿ ನೇರವಾಗಿ ರೈತರ ಅಕೌಂಟಿಗೆ ಹಾಕ್ತಾರೆ. ಆ ರೈತರಿಗೆ ಅಕೌಂಟಿಗೆ ಹಾಕಿದ್ದು ನಮ್ಮ ಇಲಾಖೆಗೆ ಮಾಹಿತಿ ಕೊಡಲ್ಲ, ಸೊಸೈಟಿಗೆ ಮಾಹಿತಿ ಕೊಡಲ್ಲ. ನಿಮಗೇನಾದರೂ ಹೊಸದಾಗಿ ಅಮೌಂಟ್ ಕ್ರೆಡಿಟ್ ಆಗಿದ್ದಾದರೆ ಅದು ಇನ್ಸೂರೆನ್ಸ್ ಕಂಪ್ನಿದು ಕ್ರೆಡಿಟ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ 95% ಸಹಾಯಧನ ಎಲ್ರಿಗೂ ಬಂದಿದೆ, ಬರುತ್ತೆ ಸಹಾಯಧನ. ನಮ್ಮ ಬಯಲುಸೀಮೆಯಲ್ಲಿ ಆದರೆ ಏನಾಗುತ್ತೆ ಅಂದರೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸಿರ್ತಾರೆ, ಮಳೆ ಆಗಲ್ಲ, ಅದು ಬೆಳೆಯೆಲ್ಲ ಹಾನಿಯಾಗಿ ಪ್ರಕೃತಿ ವಿಕೋಪದಲ್ಲಿ ಏನೋ ಆಗಿ ಏನೋ ಪ್ರಾಬ್ಲಮ್ ಆಗುತ್ತೆ. ಆದರೆ ಇಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಇನ್ಸೂರೆನ್ಸ್ ಪೇ ಆಗಿರುತ್ತೆ. ಆದಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಹಂಗೇನಾದರೂ ಸಮಸ್ಯೆ ಬಂದರೆ ಆಧಾರ್ ಕಾರ್ಡ್ ಇಟ್ಕೊಂಬನ್ನಿ ಆಫೀಸ್ಗೆ, ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಅದೇ ಆ್ಯಪನ್ನು ಇನ್ನೂ ಮುಂದುವರಿಸಬೇಕು ನೀವು. ಹೆಂಗೆ ಸರ್? ಬೆಳೆ ವಿಮೆ ಆ್ಯಪ್ ಉಂಟಲ್ಲ, ಈಗ ಕರೆಕ್ಟ್ ಉಂಟು, ಈಗ 2 ಆಯ್ತು ಅದು ಆ್ಯಪ್. ಮುಂಚೆ ಆ್ಯಪಲ್ಲಿ ಸರಿ ತಕ್ಕೊಳ್ತಾ ಇರಲಿಲ್ಲ, ಅದು ಆಧಾರು ಆರ್ ಟಿ ಸಿ ಎಲ್ಲ ಟ್ಯಾಲಿ ಆಗಿದ್ರೆ ಅದು ಸೇವ್ ಆಗ್ತಾ ಇರಲಿಲ್ಲ, ಈಗ ಕರೆಕ್ಟ್ ಆಗ್ತಾ ಉಂಟು. ಅದೇ ಆ್ಯಪನ್ನು ಇಟ್ಟುಕೊಳ್ಳುವ ವ್ಯವಸ್ಥೆ ಮಾಡಬೇಕು. ಸರಿ ಸರ್. ಸರ್, ಇಲ್ಲ ಇಲ್ಲ, ಮೆಂಟೇನ್ ಯಾವ್ದು ಆ್ಯಪು, ಯಾವ್ದು ಆ್ಯಪ್ ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ಈಗ ಪ್ರಾಬ್ಲಮ್ ಇತ್ತು, ಕೆಲವು ಜಿ ಪಿ ಎದ್ದಿದ್ರೆ ಪೆಚ್ ಆಗ್ತಿರ್ಲಿಲ್ಲ. ಅಥವಾ ಈಗ ಅದು ಅಂದ್ರೆ ಈಗ ಕ್ರಾಪ್ ಸರ್ವೆ ಮಾಡುವಾಗ ನೀವು ಹೇಳಿ ಕರೆಕ್ಟು, ಕ್ರಾಪ್ ಸರ್ವೆ ಮಾಡುವಾಗ ನೋ ಕ್ರಾಪ್ ಅಂತ ಅಲ್ಲಿ ಯಜಮಾನ್ರು ಹೇಳಿದ್ರು.
ಆ ಥರ ಬಂದಿದ್ದು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಬರೆದಿರುತ್ತಲ್ಲ, ನೀವು ವೆರಿಫಿಕೇಶನ್ ಮಾಡಬೇಕಾಗತ್ತೆ. ನೀವು ವೆರಿಫಿಕೇಶನ್ ಮಾಡೋಕ್ಕೆ ನಮಗೆ ಗೊತ್ತಾಗಲ್ಲ. ಈಗ ಇನ್ನೊಂದು ಏನಂದರೆ ವಿಷಯ, ಈಗ ಅವ್ರು ಹೇಳಿದ ಕರೆಕ್ಟು, ಈಗ ಕ್ರಾಪ್ ಇನ್ಸೂರೆನ್ಸದು ಏನಂದರೆ ಲೋನಿ ನಾನ್ ಉಲಿ ಅಂತ ಎರಡಿದ್ದೇವೆ. ಲೋನ್ ಇದ್ದವರಿಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗುತ್ತೆ, ಲೋನ್ ಆ ಸರ್ವೆ ನಂಬರಲ್ಲಿ ಲೋನ್ ಇರಲ್ಲ, ನೀವು ಡೈರೆಕ್ಟಾಗಿ ಹೋಗಿ ಕ್ಯಾಶ್ ಕಟ್ಟಿರ್ತೀರಿ, ಅಂಥದ್ದು ಏನಾದರೂ ಇದ್ದರೆ ನನಗೆ ಬರುತ್ತೆ ಅದು. ನಾನು ಬಂದು ನಿಮ್ಮ ತೋಟಕ್ಕೆ ಬಂದು ಅದು ಆ್ಯಪ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂಥದ್ದು ಖಾಲಿ ಒಂದು ಬಂದಿದೆ, ಎರಡು, ಅದು ನಾರಾವಿ ಗ್ರಾಮ ವೇಣೂರು ಹೋಬಳಿ, ಅದು ಒಂದು ಬಂದಿದೆ, ಉಳಿದಿದ್ದೆಲ್ಲ ಲೋನ್ ಇದ್ದಾವೆ. ಧನ್ಯವಾದಗಳು. ಸರಿ, ಕೃಷಿ ಇಲಾಖೆಯಲ್ಲಿ ಆವಾಗೊಂದು ಪ್ರಶ್ನೆ ಹೇಳಿದ್ದೆ ನಾನು, 50% ಸಹಾಯಧನದಲ್ಲಿ ಯಂತ್ರೋಪಕರಣಗಳನ್ನು ರೈತರಿಗೆ ಕೊಡುವಂಥದ್ದು ಅಂತೇಳಿ, ಅದರಲ್ಲಿ ಅವರಲ್ಲಿ ಆವಾಗ ಉತ್ತರ ಕೊಟ್ಟರು ನಮ್ಮಲ್ಲಿ ಯಾವುದೇ ಅಂಥದ್ದಿಲ್ಲ, 50% ಮಾತ್ರ ಸಹಾಯಧನವನ್ನು ಕಟ್ಟಿಸಿಕೊಂಡು ಯಂತ್ರವನ್ನು ಕೊಡ್ತೇವೆ ಅಂತೇಳಿ. ತೋಟಗಾರಿಕೆಯಲ್ಲಿ ಅದೊಂದು ಸಮಸ್ಯೆ ಇದೆ ಸರ್, ಫುಲ್ ಅಮೌಂಟನ್ನು ನಾವು ಕಂಪನಿಯವರಿಗೆ ಕಟ್ಟಬೇಕು, ನಿಮ್ಮ 50% ಸಹಾಯಧನ ನಮ್ಮ ರೈತರಿಗೆ ಅಕೌಂಟಿಗೆ ಬರುತ್ತೆ, ಮತ್ತೆ 50%ಅನ್ನು ನೀವು ಅಕೌಂಟಿಗೆ ಹಾಕ್ತೀರಿ, ನಾವು ಒಂದೇ ಸಲ ಪೇಮೆಂಟ್ ಮಾಡಬೇಕಾಗುತ್ತೆ. ಆ ಒಂದು ಆಪ್ಷನನ್ನು ತಾವು ದಯವಿಟ್ಟು ಸರ್ಕಾರದ ಕಡೆಗೆ ಗಮನವನ್ನು ಕೊಟ್ಟು ಅರ್ಧ ಅಮೌಂಟಲ್ಲಿ ನಮಗೆ ರೈತರಿಗೆ ಮಿಷನ್ ಸಿಗುವ ಹಾಗೆ ನೀವು ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು 50%ಅನ್ನು ನೀವು ನೇರವಾಗಿ ಕಂಪನಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಹೇಗೆ ಅಂತೇಳಿ ನಮ್ಮದೊಂದು ಅಭಿಪ್ರಾಯ. ಸರ್, ಒಂದು ವಿಷಯ ಹೇಳಬೇಕಂದ್ರೆ, ರೈತರ ಮಧ್ಯದಲ್ಲಿ ಕೂತು ಗೈಡ್ಲೈನ್ಸ್ ಮಾಡಿರಲ್ಲ, ಅವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾಡಿರ್ತಾರೆ. ರೈತರ ಹತ್ರ ದುಡ್ಡು ಇದೆಯಾ ಇಲ್ಲ ಅಂತ ಕೇಳಲ್ಲ ಅವರು. ಎ ಸಿ ರೂಮಲ್ಲಿ ಕೂತ್ಕೊಂಡು ರೈತರು ಒಂದು 10,000 ಮಿಷನ್ ಸಿಗುತ್ತೆ, 10,000 ಕೊಟ್ಟು ಖರೀದಿ ಮಾಡಲಿ, ಆ ನಂತರ ರೈತರ ಅಕೌಂಟಿಗೆ ಸಹಾಯಧನ ಕೊಡುವ ಅಂತ ಹೇಳ್ತಾರೆ. ಆದರೆ ರೈತರ ಬಗ್ಗೆ ನೀವು ಕಾಳಜಿ ವಹಿಸಿದ್ದು ಉತ್ತಮ, ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ. ಅದು ನಮಗೆ ಮಾರ್ಗದರ್ಶನ ಮಾಡಿದ್ದು ಗೈಡ್ಲೈನ್ಸ್ ಬಂದಿರುತ್ತೆ. ಗೈಡ್ಲೈನ್ಸಲ್ಲಿ ಏನಂದರೆ 100% ರೈತರು ಕಟ್ಟಬೇಕು, ಸಹಾಯಧನ 50% ರೈತರ ಅಕೌಂಟಿಗೆ ಹೋಗಲಿ ಅಂತ. ಅದು ಲಾಸ್ಟ್ ಇಯರ್ ಮಾಡಿದ್ದೇವೆ, ಕೇಳಿದ ನಮ್ಮ ಲೆಟ್ರ್ ಮಾಡಿದ್ದೇವೆ. ಯಾವುದಕ್ಕಂದರೆ ಈಗ ಕಂಪ್ನಿಗೆ ಪೇಮೆಂಟ್ ಮಾಡಿ ಆ ಸಹಾಯಧನ ರೈತರಿಗೆ ಈಗ ಒಂದು 10,000 ಬಿತ್ತಂದರೆ ರೈತರ ಹತ್ರ 10,000 ಇರಲ್ಲ. ಅದಕ್ಕೇನಂದರೆ ಸಹಾಯಧನ 50%, 5,000 ಒಂದು ಪವರ್ ಸ್ಪ್ರೇಯರು, ಸ್ಪ್ರೇಯರ್ಗೆ 10,000 ಬಿತ್ತಂದರೆ 5,000 ರೈತನ ಕಟ್ಟು ಬಿಲ್ ಖರೀದಿ ಮಾಡಿದರೆ 5,000 ಕಂಪ್ನಿಗೆ ಕಳಿಸುವ ಅಂತ. ಅದಕ್ಕೆ ರೆಸ್ಪಾನ್ಸಿಬಲ್ ಬರಲಿಲ್ಲ, ಅದು ಆಗಲ್ಲ ಅಂತ ಹೇಳಿದರು ಗೈಡ್ಲೈನ್ಸ್ ಸಲುವಾಗಿ. ನಮಸ್ಕಾರ. ನಮಸ್ತೆ ಸರ್. ಸರ್, ಇದು ಕ್ರಾಪ್ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದಲ್ಲ, ಅದರ ಪ್ರೋಸೆಸ್ ಹೇಗೆ ಅಂತ ಹೇಳ್ಬೋದಾ? ಕ್ಲೈಮ್ ಆಗೋದು ಸರ್, ಅದು ಮಳೆ ಮಾಪನ ಮುಖಾಂತರ. ಈಗ ನಿಮ್ಮ ಗ್ರಾಮಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಳೆ ಮಾಪನ ಕುಣಿಸಿದ್ದಾರೆ. ಸೆಟ್ಲೈಟ್ ಮುಖಾಂತರ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಮಳೆ ಆಗುತ್ತಲ್ಲ, ಮಳೆ ಮಾಪನ ಮೇಲೆ ಅದು ಒಂದು ಸೀಟ್ ಇದೆ, ಆ ಸೀಟ್ ಪ್ರಕಾರ ಹಾಕ್ತಾರೆ. ಈಗ ಅಂದರೆ ಒಂದು ಸಪೋಸು, ಈಗ ಒಂದು ದಿನಕ್ಕೆ ಇಷ್ಟು ಒಂದು 100 mm ಮಳೆ ಬೀಳಬೇಕು, 7 ಡೇಸಲ್ಲಿ 500 mm ಬಿತ್ತಂದರೆ, 500 mm ಮೇಲೆ ಒಂದು 10 mm ಬಿತ್ತಂದರೆ 10 mm ಯಾಡ್ ಹಾಕೋತ್ ಹೋಗುತ್ತೆ ಅದು. ಹೀಗಾಗಿ ನಿಮ್ಮ ತೋಟದಲ್ಲಿ ನೀವು ಮಾಡಿಸಿರ್ತೀರಿ, ಪಕ್ಕದ ಗ್ರಾಮದವರಿಗೆ ಇನ್ಸೂರೆನ್ಸ್ ಮಾಡಿಸ್ತಾರೆ. ಪಕ್ಕದ ಗ್ರಾಮದವ್ರಿಗೆ ಏನಂದರೆ ಜಾಸ್ತಿ ಬಂದಿರುತ್ತೆ, ನಿಮಗೆ ಕಮ್ಮಿ ಬಂದಿರುತ್ತೆ, ಯಾಕಂದರೆ ನಿಮ್ಮಲ್ಲಿ ಮಳೆ ಕಡಿಮೆ ಆಗಿದ್ದಂತ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಆದರೆ ನೀವು ಹಾಕಿದ ಅಮೌಂಟಿಗೆ ಯಾವುದು ಮೋಸ ಆಗಲ್ಲ. ಅದು ಇನ್ಸೂರೆನ್ಸ್ ಮಾಡಿಸಿದ್ದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಅದು. ಅಲ್ಲ, ಅದು ತಾಲೂಕು ವೈಸ್ ಚೇಂಜ್ ಆಗ್ತದಾ ಅಲ್ಲ ಪರ್ಸೆಂಟ್? ಇಲ್ಲ ಇಲ್ಲ ಇಲ್ಲ, ಅದು ಆಟೋಮೆಟಿಕ್ ವಿಲೇಜ್ ವಾರ್ ಚೇಂಜ್ ಆಗುತ್ತೆ ಅದು. ಥ್ಯಾಂಕ್ ಯು. ಓಕೆ ಸರ್. ರೈತರ ಏನಾದರೂ ಪ್ರಶ್ನೆಗಳಿದ್ದರೆ ಚುಟುಕಾಗಿ, ದಯವಿಟ್ಟು ಸಮಯ ಮೀರಿದೆ, ಚುಟುಕಾಗಿ ಪ್ರಶ್ನೆಯನ್ನು ಕೇಳಬೇಕು, ಇಲ್ಲದಿದ್ದರೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿತೇವೆ. ಅದಕ್ಕಿಂತ ಮುಂಚೆ ನಮ್ಮ ಅಧ್ಯಕ್ಷರು ಸ್ವಲ್ಪ ಮಾತಾಡಲಿಕ್ಕಿದ್ದಾರೆ. ಧನ್ಯವಾದಗಳು. ಇವತ್ತು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಅನುಷ್ಠಾನದ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರಲ್ಲಿ ಒಂದು ವಿನಂತಿ, ಇಕೋಫ್ರಿಸ್ನವರು ಸ್ವಲ್ಪ ಒಂದು 10 ನಿಮಿಷ ಅವರ ಯಂತ್ರದ ಪರಿಚಯವನ್ನು ಮಾಡ್ತಾರೆ ಅಂತೆ, ದಯವಿಟ್ಟು ಸಹಕರಿಸಬೇಕು. ಇಕೋಫ್ರಿಸ್ನ ನಮ್ಮ ಮಾಲಕರಾದ ರಾಕೇಶ್ ಶೆಟ್ಟಿ ಅವರು ದಯವಿಟ್ಟು ಅವರ ಯಂತ್ರೋಪಕರಣದ ಬಗ್ಗೆ ಪರಿಚಯವನ್ನು ಮಾಡಿದ ನಂತರ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತೇವೆ. ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ವತಿಯಿಂದ ನಡೀತಾ ಇರುವಂಥ ಕೃಷಿ ವಿಚಾರ ಸಂಕೀರ್ಣ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಳಿಯ
ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ನಾನು ವಂದಿಸ್ತಾ. ನಮ್ಮ ಸಂಸ್ಥೆ ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಕಳೆದ 11 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಕೃಷಿಕರಿಗೆ ಸೇವೆಯನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಪ್ರಧಾನ ಕಚೇರಿ ಬೆಳ್ತಂಗಡಿಯಲ್ಲಿ ಇದೆ, ಹಾಗೆ ನಮ್ಮ ಬ್ರಾಂಚ್ ಪುತ್ತೂರಿನಲ್ಲಿದೆ, ಹಾಗೆ ಒಂದು 4 ಫ್ರಾಂಚೈಸಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಅಳದಂಗಡಿ, ಹೊಸ್ಮಾರು, ವೇಣೂರು, ಹಾಗೆ ಸಿದ್ದಕಟ್ಟೆ, ಇಲ್ಲೂ ನಾವು ರೈತರಿಗೆ ಸೇವೆಯನ್ನು ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಕೃಷಿ ಯಂತ್ರೋಪಕರಣ, ತೋಟಗಾರಿಕೆ ಯಂತ್ರೋಪಕರಣ, ಹಾಗೆ ಹೈನುಗಾರಿಕೆಯ ಯಂತ್ರೋಪಕರಣಗಳು, ಹಾಗೆ ಜನರೇಟರ್, ಹಾಗೆ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಎಲ್ಲ ಯಂತ್ರೋಪಕರಣಗಳು ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ನಾವು ಸೇಲ್ಸ್ ಜೊತೆಗೆ ಸರ್ವಿಸನ್ನು ನೀಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ರೈತರಿಗೆ ಸರ್ವಿಸ್ ತುಂಬ ಇಂಪಾರ್ಟೆಂಟ್. ಪರ್ಚೇಸ್ ಹೇಗಾದರೂ ಮಾಡ್ತಾನೆ, ಆ ನಂತರ ಅದರ ಯಂತ್ರೋಪಕರಣ ಅಂತ ಹೇಳಿದ್ರೆ ಸಮಸ್ಯೆಗಳು ಬರ್ತದೆ, ಆ ಸಮಸ್ಯೆಗಳಿಗೆ ಸರ್ವಿಸ್ ತುಂಬ ಇಂಪಾರ್ಟೆಂಟ್. ನಾವು ಸೇಲ್ಸ್ ಜೊತೆಗೆ ಸರ್ವಿಸನ್ನು ರೈತರಿಗೆ ನೀಡ್ತಾ ಇದ್ದೇವೆ. ಹಾಗೆ ನಾವು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಹಾಗೆ KMFಗಳಲ್ಲೂ ನಾವು ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್, ಸರ್ಕಾರದ ಸಹಾಯಧನ ನಮ್ಮಲ್ಲಿ ತಗೊಂಡ ಯಂತ್ರಗಳಿಗೆ ಲಭ್ಯವಿರುತ್ತದೆ. ಇದಕ್ಕೂ ನಿಮಗೆ ಸಹಾಯವನ್ನು ನಾವು ಮಾಡ್ತೇವೆ. ಹಾಗೆ ಆಲ್ರೆಡಿ ಒಂದು ಅಧ್ಯಕ್ಷರು ಹೇಳಿದರು, ನಿಮಗೆ ಯಂತ್ರೋಪಕರಣಗಳಿಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಅದರ ಬಗ್ಗೆ. ಹಾಗೆ ಅವರೊಂದು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ, ನಿಮಗೆ ಯಂತ್ರೋಪಕರಣಗಳಿಗೆ ಲೋನ್ ಬೇಕಂತಾದರೆ ನಾವು ಕೊಡ್ತೇವೆ ಅಂತೇಳಿ. ಇದು ನಿಜವಾಗಿ ಒಂದು ಒಳ್ಳೆ ಧೈರ್ಯಶಾಲಿ ನಿರ್ಧಾರ ಅಧ್ಯಕ್ಷರದ್ದು. ನಾನು ಇದಕ್ಕೆ ಅವರನ್ನು ಅಧ್ಯಕ್ಷರ ಹಾಗೆ ಸೊಸೈಟಿಯನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಕೃಷಿಕರಿಗೆ ಹಣಕಾಸಿನ ಬಹಳ ತೊಂದರೆ ಇರ್ತದೆ, ಒಮ್ಮೆಲೆ ಅವರಿಗೆ ಅಷ್ಟು ದೊಡ್ಡ ಅಮೌಂಟನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಖಂಡಿತ. ನೀವು ಸ್ವಲ್ಪ ಸಹಾಯವನ್ನು ಅವರಿಗೆ ಲೋನ್ನ ಮುಖಾಂತರ ಮಾಡಿದರೆ ಖಂಡಿತ ಅವರಿಗೆ ಪ್ರಯೋಜನ ಆಗ್ತದೆ. ಈಗಿನ ಈ ಕಾಲಘಟ್ಟದಲ್ಲಿ ಕೃಷಿಕರಿಗೆ ಯಂತ್ರೋಪಕರಣಗಳ ಅಗತ್ಯತೆ ತುಂಬ ಇದೆ. ಯಾಕಂದರೆ ಈಗಲೇ ನಮ್ಮ ಕೃಷಿ ಅಧಿಕಾರಿ ರಂಜಿತ್ರವರು ಹಾಗೆ ಅಧ್ಯಕ್ಷರು ಮಾತಾಡಿದರು, ನಮಗೆ ತುಂಬ ಲೇಬರ್ ಪ್ರಾಬ್ಲಮ್ ಇದೆ, ಕೃಷಿಗೆ ತುಂಬ ಲೇಬರ್ ಪ್ರಾಬ್ಲಮ್ ಇದೆ. ಆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಾದರೆ ಯಂತ್ರೋಪಕರಣದಿಂದ ಸಾಧ್ಯ? ನೀವು ಯಂತ್ರೋಪಕರಣವನ್ನು ಯೂಸ್ ಮಾಡಿದರೆ 10 ಜನ ನೀವು ಡೈಲಿ ಕೆಲಸ ಮಾಡುವವರು ಯಂತ್ರೋಪಕರಣ ಮುಖಾಂತರ ಹೋಗ್ತೀರಂತಾದರೆ 1-2 ಜನ ಲೇಬರಲ್ಲಿ ನೀವು ನಿಮ್ಮ ತೋಟಗಳನ್ನು ಮೇಂಟೈನ್ ಮಾಡ್ಬೋದು. ಹಾಗೆ ನಿಮಗೆ ಖರ್ಚು ತುಂಬ ಕಡಿಮೆ ಬರ್ತದೆ ಯಂತ್ರೋಪಕರಣ ಯೂಸ್ ಮಾಡೋದ್ರಿಂದ. ಹಾಗಾಗಿ ನೀವೆಲ್ಲ ಯಂತ್ರೋಪಕರಣಕ್ಕೆ ನೀವು ಹೋಗ್ತೀರಂತಾದರೆ ನಿಮ್ಮ ಕೃಷಿ ನಿಮಗೆ ಲಾಭದಾಯಕವಾಗಿ ಖಂಡಿತ ಆಗ್ತದೆ. ಹಾಗೆ ನಾವೀಗ ಹೊಸ ಯಂತ್ರೋಪಕರಣಗಳ ಜೊತೆಗೆ ನಾವು ರೈತರಿಗೆ ಪರಿಚಯ ಮಾಡ್ತಾ ಇರ್ತೇವೆ. ನಮ್ಮ ಹತ್ರ ಬೇರೆ ಬೇರೆ ಹೊಸ ಯಂತ್ರೋಪಕರಣಗಳು ಬರ್ತದೆ. ಅದರಲ್ಲಿ ಇತ್ತೀಚೆಗೆ ಬಹಳ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿರುವಂಥದ್ದು ಕಾರ್ಬನ್ ಫೈಬರ್ ಪೋಲು. ನಾವೆಲ್ಲ ಕರಾವಳಿಯ ಕೃಷಿಕರು, ಅಡಿಕೆ ಬೆಳೆಗಾರರು, ಹಾಗೆ ತೆಂಗು ಬೆಳೆಗಾರರು. ನಮಗೆ ತುಂಬ ಪ್ರಾಬ್ಲಮ್ ಇರುವುದಂತ ಹೇಳಿದರೆ ಈ ಅಡಿಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡಲಿಕ್ಕೆ ಹಾಗೆ ಕೊಯ್ಲಿಕ್ಕೆ ನಮಗೆ ತುಂಬ ಲೇಬರ್ ಪ್ರಾಬ್ಲಮ್ ಇದೆ. ಅದು ಯಾಕೆ ಅಂತ ಹೇಳಿದರೆ ಈ ಒಂದು ಕೆಲಸ ಮಾಡಬೇಕು ಅಂತಾದರೆ ಭಾಳ ಸ್ಕಿಲ್ಡ್ ಲೇಬರ್ ಬೇಕು. ಎಲ್ಲ ವ್ಯಕ್ತಿಗಳಿಗೆ ಮರ ಹತ್ತುವಂಥ ಸ್ಕಿಲ್ ಇರುವುದಿಲ್ಲ. ಆ ಮರ ಹತ್ತುವಂಥದ್ದು ಅಂತ ಹೇಳುವಂಥದ್ದು ಒಂದು ದೈವತ್ವ ಕಲೆ, ಅದು ಎಲ್ಲರಿಗೆ ಆ ಕಲೆ ಬರುವುದಿಲ್ಲ. ಕೆಲವು ಜನರಿಗೆ ಆ ಕಲೆ ಗೊತ್ತಿರ್ತದೆ, ಆದರೆ ಆ ಕಲೆ ಗೊತ್ತಿದ್ದವರಿಗೆ ಇನ್ನೊಂದು ಧೈರ್ಯ ಬೇಕಾಗ್ತದೆ, ಅದು ಎಲ್ಲರ ಹತ್ರ ಇರುವುದಿಲ್ಲ. ಆ್ಯಕ್ಚುಲಿ ಹತ್ತಲಿಕ್ಕೆ ನನಗೂ ಗೊತ್ತಿದೆ, ಸ್ವಲ್ಪ ಸಮಯ ಹತ್ತಾ ಇದೆ. ಬಟ್ ನಾನು ನೋಡಿದಾಗೆ ಒಂದು ನಮ್ಮ ಹತ್ತಿರದ ಪರಿಚಯಸ್ಥರೇ 1-2 ಜನ ಅಡಿಕೆಯಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದು ನೋಡಿ ಆನಂತರ ನಾನು ಹತ್ತುವುದನ್ನು ಬಿಟ್ಟೆ. ಇದೆಲ್ಲ ನೀವು ಅನುಭವಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ಮರ ಹತ್ತುವಂಥದ್ದು ತುಂಬ ರಿಸ್ಕ್, ಹಾಗಾಗಿ ಧೈರ್ಯ ಸಹ ಇದಕ್ಕೆ ತುಂಬ ಇಂಪಾರ್ಟೆಂಟ್. ಹಾಗೆ ಧೈರ್ಯ ಸಹ ಕಡಿಮೆ ಇರುವವರು ಹತ್ತುವುದನ್ನು ನಿಲ್ಲಿಸ್ತಾರೆ. ಹಾಗಾಗಿ ಹತ್ತಿ ವರ್ಕ್ ಮಾಡುವಂಥವ್ರದ್ದು ಸಮಸ್ಯೆ ನಮಗೆ ತುಂಬ ಇದೆ. ಅದಕ್ಕೋಸ್ಕರ ಈ ಕಾರ್ಬನ್ ಫೈಬರ್ ಪೋಲ್ ಮುಖಾಂತರ ನೀವು ಯೂಸ್ ಮಾಡಿದರೆ ನಿಮಗೆ ನೆಲದಿಂದಲೇ ಅಡಿಕೆ ಮರಕ್ಕೆ ಮದ್ದು ಸ್ಪ್ರೇ ಮಾಡ್ಬೋದು, ಹಾಗೆ ಅಡಿಕೆ ಕೊಯ್ಯುವಂಥದ್ದನ್ನು ನೀವು ನೆಲದಿಂದಲೇ ಕೆಲಸವನ್ನು ಮಾಡ್ಬೋದು. ಅಡಿಕೆ ಕೊಯ್ಬೋದು, ತೆಂಗು ಕೊಯ್ಬೋದು, ಇದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಮರವನ್ನು ಪ್ರೂನ್ ಮಾಡುವಂಥದ್ದು ಇರ್ಬೋದು, ಹಣ್ಣುಗಳನ್ನು ಕೊಯ್ಯುವಂಥದ್ದು ಇರ್ಬೋದು, ಇದೆಲ್ಲ ಕೆಲಸಗಳು ಆ ಒಂದು ಮೆಷಿನರಿಂದ ಆಗ್ತದೆ. ಅದರ ಡೆಮೋವನ್ನು ನಾವೀಗ ನಿಮಗೆ ಈ ಒಂದು ಕಾರ್ಯಕ್ರಮದ ಮುಗಿದ ಕೂಡಲೇ ನಾವು ನಿಮಗೆ ಅದರಲ್ಲಿ ತೋರಿಸ್ತೇವೆ. ಆಸಕ್ತ ರೈತರು ನೀವು ಡೆಮೋವನ್ನು ನೋಡಿ, ನೀವು ಅದನ್ನು ಮೆಷಿನನ್ನು
ಯೂಸ್ ಮಾಡಿ ನಾವು ನಿಮಗೂ ಕೊಡ್ತೇವೆ, ನಿಮ್ಮ ಕೈಯಲ್ಲೂ ಹಿಡಿದು ನೀವು ಸ್ಪ್ರೇ ಮಾಡಿ ನೋಡ್ಬೋದು. ಅದನ್ನು ಹೈಟ್ ಮಾಡುವಂಥದ್ದು ತುಂಬ ಒಂದು ಕ್ರಾಂತಿಕಾರಿ ಮೆಷಿನರಿ ಕಾರ್ಬನ್ ಫೈಬರ್ ಪೋಲ್. ಹಾಗೆ ಒಂದು ಹೊಸ ಟೈಪಿನ ಹುಲ್ಲು ಕತ್ತರಿಸುವ ಯಂತ್ರಗಳು ನಮ್ಮಲ್ಲಿದೆ. ಈ ಥರ ತುಂಬ ವೆರೈಟಿ ಬೇರೆ ಬೇರೆ ಮೆಷಿನ್ಗಳಿದೆ, ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ನನಗೊಂದು ಅವಕಾಶ ಕೊಟ್ಟಿರುವ ನಿಮಗೆಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಕೃಷಿ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಇಕೋಪ್ರೆಸ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಇವರ ಕೃಷಿ ಯಂತ್ರೋಪಕರಣ ಪ್ರದರ್ಶನ ಹಾಗೂ ಮಾರಾಟ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ರಾಕೇಶ್ ಶೆಟ್ಟಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಸಮಾರೋಪ ಸಮಾರಂಭ ಅಧ್ಯಕ್ಷರು ವೇದಿಕೆಗೆ ಬಂದು ಸಮಾರೋಪದ ಮಾತನ್ನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗೌರವಾನ್ವಿತ ನಮ್ಮ ಬ್ಯಾಂಕಿನ ಸದಸ್ಯರೇ, ಕಾರ್ಯಕ್ರಮ ಶೇಕಡ 95% ಮುಗಿತ ಬಂದಿದೆ. ನಮ್ಮ ಇಕೋ ಕಂಪನಿಯವರು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಲಿಕ್ಕಿದ್ದಾರೆ, ಅದನ್ನೆಲ್ಲರೂ ಕೂಡ ನೋಡಬೇಕು. ಅದಕ್ಕಿಂತ ಮೊದಲು ನನಗೊಂದು ಆಸೆ ಇತ್ತು, ನ್ಯಾಷನಲೈಸ್ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ತುಳುನಲ್ಲಿ ಹೇಳ್ತೇನೆ, ರಾಷ್ಟ್ರೀಕೃತ ಬ್ಯಾಂಕ್ ಇಡು ಒಂಜಿ ಸ್ಕೀಮ್ ಉಂಟು, ಒಂಜಿ ಮೆಂಬರ್ ಅಥನ ಒಂಜಿ ಅಕೌಂಟ್ ಹೋಲ್ಡರ್ ಅಥರ ಒಂಜಿ ಬೋರವರು ಒಂಜಿ ಸಾಲಗಾರಿ ಆಯ್ ಡೆತ್ ಅದು ಪೂಡಂದ ಆಯ್ ಒಂಜಿ ಎತ್ತೆ ಸಾಲ ಇತ್ತನಲ್ಲ ಒನ್ ಟೈಮ್ ಸಟ್ರೈಟ್ ಅಪ್ ಅಂತ ಒಂದು ಸ್ಕೀಮ್ ಉಂಟು. ಅವು ಏತ ಪರ್ಸೆಂಟೇಜ್ ಉದಾಹರಣೆಗೆ 1 crore ಸಾಲ ಇತ್ತಂದ ಒನ್ ಟೈಮ್ ಪಣ್ಣ ಒಂಜಿ 1.5 lakh rupees ಕಟ್ಟಿರ ಬರ್ಕೊಂಡೈಕೆ ಅವೆನ್ ಸೊಸೈಟಿ ಇಂಪ್ಲಿಮೆಂಟ್ ಮಲ್ಪೋಣ ನಾನು ಬಾರಿ ಟ್ರೈ ಮಲ್ತೇನೆ ಅಂಚೆ ಆಕಿ ಒಂಜಿ ಎಜೆಂಡಲ ಯಾನ್ ದೀದಿತ್ತೆ ಬುಕ್ಕ ತೂನಾಗ ಅವು ಸೊಸೈಟಿಲೇಗೆ ನಮಗೆ ಮಲ್ಪೆರೆಗೆ ಬರ್ಪುಜಿ ಸೊಸೈಟಿಲೇಗೆ ದಯ ಬರ್ಪುಜಿ ಪಣ್ಣದಂಡ ಅವು ಡಿ ಸಿ ಸಿ ಬ್ಯಾಂಕ್ದ ಮಾತ ಜಿಲ್ಲೆದ ಇಡೀ ಸಹಕಾರಿ ಬ್ಯಾಂಕ್ಲೆಗೆ ಮಲ್ತನ ಮಾತ್ರ ಪ್ರಯೋಜನ ಬರ್ಕೊಂಡು ಯಾಕಲ್ಲ ಪಡಂತೆ ಫಲೊಂದಿತ್ತು ನಮ್ಮನೆ ಒಂಜಿ ಸ್ವಂತ ಬಂಡವಾಳ ಪಡೆದು ರೈತರ ಇಡ್ಲದೆ ತೊಂದು ಆಯ್ನ ಒಂಜಿ ಸಂದರ್ಭ ದಾಯ್ತಾಂಡಲ್ಲ ರೈತೆ ಮರಣ ಹೊಂದಿ ಅಂದಂಡ ಆಯ್ನ ಒಟ್ಟಿಗೆ ನಾಯನ ಸಾಲ ತೀರುವಳಿ ಹಾಕ್ಲೇಕ ಒಂಜಿ ಪ್ರೊಜೆಕ್ಟ್ ಪಾಡೋಡು ಪಂಚನ ಒಂದು ಪ್ರೊಜೆಕ್ಟ್ ಎಂಗ್ ಮಲ್ತೊಂದಿತ್ತ ಅವೆಲ್ಲ ಎಂಗ್ಲ ಆಲೋಚನೆ ಮಲ್ತೊಂದಲ್ಲ ಅವೇನು ಎಂಚ ಮಲ್ಪಣೆ ಆಯ್ಕೆ ಫಂಡ್ ಎಂಚ ರೈಸ್ ಮಲ್ಪಣೆ ದಾಂಡ ಒಂಜಿ ಸರ್ತಿ ಎಂಗ್ಲಿಗೆ ನಮ್ಮೊಂಜಿ ಶ್ರೇಷ್ಠ ನಿಧಿಯಿಂದ ಮಲ್ತೊಂದಲ್ಲ ರೈತನ ಅಂತಿಮ ಸಂಸ್ಕಾರಕ್ಕೆ ತುರ್ತ ಅದು 7000 ಮಾಜಿ 1000 ಎತ್ತಂದು ಐದಕ್ಕ ಮಾಸ ಬಿಟ್ಟು ಜಾಸ್ತಿ ಮಾಡ್ಕೊಂಡು 7000 ಮಲ್ತದೆ ಅವೇ ಎಂಗ್ಲು ಸಾಧಾರಣ ಒಂಜಿ ರೈತನ ನೆಟ್ಟು ಲೋನು ರೀಶಫಲ್ ಅನ್ನಾಗ ಅಥವಾ ರಿನ್ಯೂವಲ್ ಅನ್ನಾಗ ಐಕೊಂಜಿ ಎಷ್ಟು ಸತ್ಯ ಅನ್ನೋದು 500 rupees ಅಲ್ಲ 500 rupees ಎಂಕ್ಲ ಐಕ್ ರಶೀದಿ ಮಲ್ಪಣ ಇಕ್ಲೆ ಗೊತ್ತಾಪಂಡ ಗೊತ್ತಿಜ್ಜಿ ಕೆಲವು ಜನ ಮತ್ತೆ ಇನ್ನು ಕೇನು ಜೇರಿ ಅವು ಆಯನ ಶ್ರೇಷ್ಠ ನಿಧಿಕ್ಕೆ ಜಮೆ ಆಪು ಐಟು ಸದನ ವರ್ಷಕ್ಕೆ ಪನ್ನೇರ್ ಆಪುಜಿ ಇದು ಈ ಸರ್ತಿ ಅಲ್ಲ ಈ ಸಷ್ಟು ಎಷ್ಟು ಹೋಗಿದೆ ಈ ಸರ್ತಿ ಶ್ರೇಷ್ಠ ನಿಧಿಗೆ 9 ಜನರಿಗೆ ನನ್ನದು ಈ ಪ್ರಸ್ತುತ ಸಹಕಾರಿ ವರ್ಷ 9 ಜನಕ್ಕೆ ಎಂಕ್ಲೈನ್ ಕೊರಪ ಎಂಕ್ಲೈನ್ ಐಟು ಕೆಲವು ಪಂಡು ಒರಿದುಂಡು ಅವೇ ರೀತಿ ಕುಡಂಜಿ ಪಂಡು ತಯಾರು ಮಾಡ್ತದೆ ಒಂಜಿ ರೈತೆ ಆಯ ತೀರಿ ಅಂದಂಡ ಆಯನ ಒಟ್ಟಿಗೆನೆ ಆ ಸಾಲ ರೈಟ್ ಆಫ್ ಆಪ್ಲೈಕೇಜ್ ಒಂದು ಪ್ರೊಜೆಕ್ಟ್ ರಾಷ್ಟ್ರೀಕೃತ ಬ್ಯಾಂಕ್ಡುಂಡು ನಮ್ಮಲ್ಪಲ ಮಲ್ಪ ವಿಚಾರ ಎಲ್ಲ ಮಾಸ ಬಿಟ್ಟು ಒಂದು ಹೆಜ್ಜೆಂಡ ದೀಪ ಆಯ್ತ ಬಗ್ಗೆ ಆಲೋಚನೆ ಮಲ್ಪುವ ನೆಟ್ ನ್ಯಾಷನಲೈಸ್ಡ್ ಬ್ಯಾಂಕ್ ಹೆಂಚೊಂಡು ಬಂದಂಡ ಆಯ್ 1 year ಸುಸೈಡ್ ಮಾಡ್ತೀನಿ ಎರಬಲ್ಲಿ ಆಕ್ಸಿಡೆಂಟಲ್ ಡೆತ್ ಅಂಡ ತಿಕ್ಕೊಂಡೆ ಅತಂಡ ಬೇತ ವಿವೇಕಾನಂದ ಡೆತ್ ಅಂಡಲ್ಲ ತಿಕ್ಕೊಂಡು ಒಂಜಿ ಹೊರ ಆಯ್ ಕಟ್ಟಿ ಅಣ್ಣ ಒನ್ ಟೈಮ್ ಹೊರ ಮಾತ್ರ ಕಟ್ಟಿರ್ತಾರೆ ಲೈಫ್ ಲಾಂಗ್ಡು ಆಯ್ಕೆ ಒಂದು ಪೀರಿಯಡ್ ಇಪ್ಪುಡು 15 years 20 years ಪೀರಿಯಡ್ ಇಪ್ಪುಡು 15 years ಮುಟ್ಟ ಆಯ್ ಕಟ್ಟಿದ ಸಾಲ ಅಟ್ ರಡ್ ಉಂಡೈಟ್ ಒಂಜಿ ಸಾಲ ದಿತ್ತನೆ ಇರದೆ ಚಲಾವತ್ತಿಬ್ರು ಕಟ್ಟಿನ ದುಡ್ಡಲ್ಲ ಆಯ್ನ ಬುಡದಿಗತನ ಜೋಕ್ಲೆ ತಿಕ್ಕೊಂಡು ಅಟ್ ರಡ್ ಪ್ರೊಜೆಕ್ಟ್ ಉಂಡು ಒಂಜಿಟ್ಟು ಆಯ್ ಕಟ್ಟನ ಅವು ಬುಡ್ಚೆಂಕ್ ಎನ್ನ ಊರಿನ ಸಾಲ ರಿಮೈನಿಂಗ್ ಇನ್ಶೂರೆನ್ಸ್ ಮಲ್ತಿರದ ಬಕ್ಕ ರಿಮೈನಿಂಗ್ ಪೋರ್ಷನ್ ಆಫ್ ದ ಬ್ಯಾಲೆನ್ಸ್ ಏತು ಓರಿತಾರೆ ಅವು ಮಾತ್ರ ರೈಟ್ ಅಪ್ ಆಪಂದ ಅಟ್ ರಡ್ ಉಂಡು ಐಕೆ ಕಟ್ಟಿದ ಕಮ್ಮಿ ಬಕ್ಕ ಕಟ್ಟಿನ ದುಡ್ಡಲ್ಲ ಪಿರತಿ ಕೊಟ್ಟರೆ ರಡ್ ಜಾಸ್ತಿ ಅಂಚ ಐನು ನಮ್ಮ ರಾಜ ಇಡೀ ಓಲಾ ಐನು ಇಂಪ್ಲಿಮೆಂಟ್ ಮಲ್ಪೆರೆಗೆ ಆತಿಜ್ಜಿ ಅಂಚ ನಮ್ಮ ಸೊಸೈಟಿ ಮಲ್ಪಗ ಮಲ್ಪಂಚಿನ ಚಿಂತನೆ ಇತ್ತು ಆ ಚಿಂತನೆಗೆ ಇನ್ನು ಐನು ಐಕೆ ಒಂದು ಸನ್ಮಾನ್ಮೂಲ ವ್ಯಕ್ತಿ ಬರೋಡೊಂದು ಬಂದಾಗ ಹೆಂಗೆ ಟ್ರೈ ಮಲ್ತ ಅವು ಮಲ್ಪೆರೆಗೆ ಆಯ್ತು ಅಂಚೆ ಅದು ಆ ಪ್ರೊಜೆಕ್ಟ್ ಆತಿಜ್ಜಿ ಎಲ್ಲ ಜಿದ ಮಾಸ ಬಿಟ್ಟು ಈ ನೆಟ್ ಬಗ್ಗೆ ದಯಪಂಡ ರಿನ್ಯೂವಲ್ ಅನ್ನಾಗ ಆತಂಡ ಒಂದು ವರ್ಷಕ್ಕೆ ಬರೀ ಕಟ್ಟೋಡಾಪುಡು ದಯವಂಡೈತೆ ಮುರಣಿದ ಬಿಮಾ ಫಸಲ್ ಬಿಮಾ ಯೋಜನೆ
ನಿಕ್ಲಿ ಕಟ್ಟಿರ್ದ ಹಾಕ್ಲಿಕ್ಕೆ ಮಾತ್ರ ತಿಕ್ಕದೆ ಕಟ್ಟನ್ನು ಹಾಕ್ಲೇ ತಿಕ್ಕಿದ್ವಿ ಅಂಚದಿತ್ತೆ ಮಾತ್ರ ಎಲ್ಲ ಕಟ್ಟಗ ದೇವಣ್ಣ ಸರ್ಕಾರ ದುಡ್ಡು ಓ ಎಕರೆಗೆ 5,000 ಎಲ್ಪ ಸಾವಿರನ ತಿಕ್ಕಿನಾಗ ನಮ್ಮಲ್ಲ ಕಟ್ಟಿಂಡ ನಮಗೆ ಬೆನಿಫಿಟ್ ಆಪ್ನ ದೃಷ್ಟಿಡಿ ಜನಕ್ಕಲೇಗೈತೆ ಮಿತ ಆಸಕ್ತಿ ಬತ್ತರ ಐಕ್ಯ ಸಲದ ಎಂಕ್ಲಿ ಜನಕ್ಕಲೇಗೆ ಸಲದು ಸ್ಪಂದನೆ ಕೊರಿಯ ಎಲ್ಲಂಜೆ ಸ್ಕೀಮ್ ಅಂಜೆ ದೇವಣ್ಣ ಮನುಷ್ಯ ಏಪಲ್ಲ ಇನ್ನಿತ್ ಲೆಕ್ಕ ಎಲ್ಲ ಎಪ್ಪಿಜಿ ಈ ವರ್ಷ ಇತ್ತಿನ ಆರ್ಥಿಕ ಪರಿಸ್ಥಿತಿ ಬರ್ಪಸತ್ತಿಲ್ಲ ಅವಿರ್ತಿದ ಆರ್ಥಿಕ ಪರಿಸ್ಥಿತಿ ಇಪ್ಪುಣದು ಪಣ್ಯರೆ ಖಾತ್ರಿ ಇಪ್ಪಿಜಿ ಐಕ್ಯ ಸಲದು ರೈತೆ ಐ ಋಣಮುಕ್ತ ಆವಡಂದ ಅತಂಡ ಕಟ್ಟಿದ ಸಾಧ್ಯನೇ ಇಜ್ಜಿ ಅತನ ಉಂಜಿ ಫ್ಯಾಮಿಲಿಡು ಒರಿ ಸಾಲ ಮಲ್ತಿತ್ತು ಬಾಕಿ ದಾಖಲೆ ಹಕ್ಕುದಾರನ ಕ್ಲಿಪ್ಪರಿ ಆಯ್ತು ತೈತ್ಯರ ಬುಕ್ಕ ದಾಯಿತ ಬಂದು ಪೇರ್ಪಂಡ್ರಂಡ ಅಂಬೇರ್ ತಾಯಿನಾಗ ದಾಯಿತ ಮರ ಐತು ಮತ್ತು ಸಾಲ ಮಲ್ತಿ ತೈತ್ಯರ ಬಂದು ಪಂಚನ ಒಂಜಿ ಮುರಿಯ ತಪ್ಪುಡು ಉಂಜಿ ರೈತಾಗ ಬೊಕ್ಕೊಂಜಿ ಆಯನ ಸಾಲ ರೈತ ಪಂಚನ ಸ್ಕೀಮು ಐನ ಮಲ್ಪುಗ ಬಂಪನ ಒಂಜಿ ಇರಾದೆಂಕ್ಲೆ ಉಂಡು ಕಟ್ಟ್ಯರ ಎಲ್ಲ ಜನಕ್ಲೆ ಬೊಕ್ಕ ಪನ್ನೇರವಲ್ಲಿ ಎಂಕ್ಲೆ ಉಳ್ತು ಕಟ್ಟಿನ ಮರ ಪಂಪಂಚಿನ ದೃಷ್ಟಿ ಇತ್ತಿರಂದ ಅವು ಮಾಸ ಬೆಟ್ಟು ಬುರ್ದು ಬುರ್ನು ಅಂಚೆ ಐನ ಆ ಒಂಜಿ ಇಶ್ಯೂನು ದೆತೋರೋಡ ಬೋರ್ಚ ಬಂಪ ದೃಷ್ಟಿ ನಿಕ್ಲೆ ದೆತೋರೋಡ ಇತ್ತಿಂದ ಕೈ ಚಪ್ಪಾಲೆ ಕೊರ್ದು ಇಕ್ಲೆ ಇಕ್ಕಿ ಸಹಕಾರ ಕೊರಿಯರಂದ್ರೆ ಇನ್ನು ಎಂಗ್ಲ ಇಕ್ಕಿ ಮಾಸ ಬಿಟ್ಟು ದೀಪ ಇಂಚಿತ ಒಂಜಿ ಪ್ರೊಜೆಕ್ಟ್ ನಮಗೆ ಅಗತ್ಯ ಉಂಡ ಇಜ್ಜ ಉಂಡುದು ಇತ್ತಂಡೆ ಇಕ್ಕಿ ಕೈ ಚಪ್ಪಲು ಬುಟ್ಲೆ ಇಜ್ಜಿಂದ್ರೆ ಇಂಕ್ಲ ಸಾಲ ಇತ್ತು ಎಂಕಲ ಕಟ್ಟನ ಹಾಕಿದ್ದು ಎಂಕ್ ತೆರೆಯ ಇಂಚಿತ ವ್ಯವಸ್ಥೆ ಮಲ್ಪರು ಎಂಕಲ್ ಆಲೋಚನೆ ಮಲ್ಪ ಇನ್ನಿತ ಕಾರ್ಯಕ್ರಮದ ಕೊನೆತ ಅಂಗಾಗ ಬರೋದಿಲ್ಲ ನಮ್ಮನ್ನು ಸಂಪನ್ಮೂಲ ವ್ಯಕ್ತಿ ನಕ್ಲಿ ಬತ್ತೇರು ನಮ್ಮೊಟ್ಟಿಗೆ ತೋಟಗಾರಿಕೆ ಇಲಾಖೆ ಎದುರು ಬತ್ತೇರು ಕೃಷಿ ಇಲಾಖೆ ಎದುರು ಬತ್ತೇರು ನಮ್ಮನ್ನು ರೈತ ಪ್ರತಿನಿಧಿ ಇನ್ನು 4 ಜನ ಒಂಜಿ ಇಂಚಿನ ಸಾಂಕೇತಿಕವಾದ ಅಂಬೇರಿಯರು ನಮ್ಮ ಅಣ್ಣಿ ಶೆಟ್ರಿ ಉಡಿನಾಳ ಆಯ್ತು ಒಟ್ಟಿಗೆ ಸೋಮಯ್ಯ ಗೌಡ್ರು ದಯರಾಜ ಕೆ ಪಿ ಹಿರಿಯ ಆಯ್ತು ಒಟ್ಟಿಗೆ ಎಂಗ್ಲ ಅಂಬೇರಿಯರು ಕೇಶವಣ್ಣಿ ಮುಕ್ಕಲು ನಮ್ಮನ ಲೆತ್ತಿನ ಮಿತ್ ದಯವಂಡ ಕೆಲ ಜನ ಲೆಪ್ಪನ ಮಾತ ಫನೊಂದಿದ್ರು ನಿಕ್ಕಲೇ ಇತ್ತು ಕುಲ್ಲೇ ಮರ್ರೆ ಜನಕ್ಕಲೇ ಗೊತ್ತಾವ್ಡು ದಯವಂಡ ನನಾತ ನಮ್ಮ ರೈತನ ಕಲೆ ಎದುರು ಬಂಡ ದೃಷ್ಟಿಡು ಆಡಳಿತ ಮಂಡಳಿ ಚರ್ಚೆ ಮಲ್ತದ್ದು ಎಂಕ್ಲಿ ನಿಕ್ಲಿನ ಸಾಂಕೇತಿಕವಾದ ಕುಲ್ಲದ ಅಟ್ಲ ಕೆಲವು ಜನ ಪನ್ನಾಗ ಎಂಗ್ಲೇ ಪಾತೆ ಬರ್ರ ಅಂಜ ಪಾತೆರೇ ದಾಲೇಜಿ ನಿಕ್ಲಿ ಕುಲ್ಲುಲೆ ದೇವಂಡ ನನಾತ್ ಅಭಿವೃದ್ಧಿ ಕೆಲಸಲ ಆಯರಿಗೆ ನಿಕ್ಲಿನ ಅಂದು ಬೋಡು ಸಹಕಾರ ಬೋಡು 1,00,000 ರೂಪಾಯಿದ ಗೋದಾನು ಕಟ್ಟಡ ಇದಕ್ಕೆ ಎದುರುಡೆ ಸುಮಾರು 4-5 ಟನ್ ಕೆಪಾಸಿಟಿ ರಸಗೊಬ್ಬರ ಇಪ್ಪಿನ ಚಿನ್ನ ಗೋದಾಮು ಕಟ್ಟಡ ಆವೊಂದುಂಡು ಅಟ್ಟು ಒಂಜಿ ಸೈಡಿಡು ಇದಕ್ಕೆ ರಸಗೊಬ್ಬರಗ ಒಂಜಿ ಸೈಡಿಡು ರೇಷನ್ಗ ಒಂಜಿ ಸೈಡಿಡು ಇದು ಕೆಮಿಕಲ್ ಮೈಲ್ ತುತ್ತು ಬೊಕ್ಕ ಅಂದಕ್ಕೆ ಎಂಕ್ಲೈಕ್ ವ್ಯವಸ್ಥೆ ಮಲ್ತ ಬೊಕ್ಕ ಲಾರಿ ಮರ್ಯಾದಡು ಅಲ್ನೋಡು ಮಲ್ಪಾಗ ಚಂಡೆ ಒಂದು ರೀತಿಡು ಫುಲ್ಲು 10-wheel ಲಾರಿಯೇ ಉಲಾಯಿ ಬರ್ಬೇಕಾಯ್ಕು ಹೊಸ ಹೊಸ ಪ್ರೊಜೆಕ್ಟ್ ಪಡೆದು ಗಾಡಿ ಬರ್ಬೇಕು ಅಲ್ಲೋಡ ಉಂಟಾರೆ ವ್ಯವಸ್ಥೆ ಮಲ್ತ ಬೊಕ್ಕ ರೈತರಿಗೆ ಕೊಣದು ಪುಣಗಲಂಚೇನೆ ಅರಿ ಅತ್ತಂಡ ಸಕ್ಕರೆ ಅತ್ತಂಡ ಈಟು ಕೊಣದು ಅನ್ನಾಗ ಚಂಡೆ ಒಂದೇ ಗಾಡಿಗೆ ಲೋಡ್ ಮಲ್ಪಬೇಕಾಯ್ಕು ಟ್ರ್ಯಾಕ್ ದಿದ್ದು ಮಲ್ತೊಂದಿಲ್ಲ ಈ ಕೆಲಸ ಎಲ್ಲ ಭಾರಿ ಪ್ರಗತಿ ಪತ್ರಂಡು ನೆಕ್ಕೆ ಭಾರಿ ಸೊಕ್ಕುದ ಉಂಜಿ ರೂಪುರೇಷನ್ ಕುರಿದು ಎಲ್ಲಂಜಿ ನಮ್ಮನ್ನು ತಾಲೂಕುದ ಶಾಸಕರೇನು ಸಹಕಾರಿ ಮಂತ್ರಿಲೇನು ಒಕ್ಕ ನಿಕ್ಲಿನ ಪೂರಲ್ಲಿ ಎತ್ತದ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಯ್ರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊರಡು ಈ ನಿತ್ಯ ಕಾರ್ಯಕ್ರಮ ಭಾಗವಹಿಸಿದ ಮಾತಿರಗಲ ಮಾಧ್ಯಮದ ಕಲೆ ಹೆಚ್ಚಾಯನು ಒತ್ತು ಪಡ ಮಾಧ್ಯಮದ ಕಲೆ ಮಸ್ತ್ ಸಹಕಾರ ಕೊಡ್ತೀರಿ ಪ್ರಚಾರ ಕೊಡ್ತೀರಿ ಐಡಲ್ ಹೆಚ್ಚಾದ ನಮ್ಮನ್ನು ವಿಠಲ್ ಶೆಟ್ರಿ ಕೂಡ ಇಡೀ ದಿನ ಉಪ್ಪಡ್ಕ ವಿಠಲನ್ನೇ ಕೂಡ ಎಂಗ್ಲ ಶಶಿಯನ್ನೇ ಬೊಕ್ಕ ರತ್ನಾಕರ್ ಸೇರಿದು ದಯವಂಡ ಜನಕ್ಲೆಗೆ ಪ್ರಚಾರ ಕೊರ್ಪನೆ ಮುಖ್ಯ ನೆನ ಈ ನಿತ್ತ ಕಾರ್ಯಕ್ರಮ ಮಲ್ಪಾಗ ಇಲ್ಲಿಲ್ಲಡೆ ಕಾಕಜಿ ಮುಟ್ಟಾರೆ ಕಷ್ಟ ಒಕ್ಕ ಎಂಗ್ಲೇ ಪ್ರೋಟೋಕಾಲಜಿ ಜನಕ್ಲೇ ಸದಸ್ಯರಿಗೆ ತೆರಿಪವಡು ಜನಕ್ಲೇ ಮುಟ್ಟೋಡು ಬಂದ ವಿಚಾರ ಮಾತ್ರ ಮಾಸ ಬತ್ತಂಡ ಕಾಕಜಿನಿಕ್ಲೇ ಕಡ್ಡಾಯವಾದ ಮುಟ್ಟವಣ್ಣ ಎಂಗ್ಲ ಹಕ್ಕು ಎಂಗ್ಲ ಕರ್ತವ್ಯ ಅಂಚಾದ ಈ ಒಂದು ಕಾರ್ಯಕ್ರಮ ಕನಿಷ್ಠ ಒಂದು 200 ಜನ ಜಿಲ್ಲೆ ಸೈನ್ ಪಡೆದಿರಿ ಒಂದು 200-300 ಜನ ಸೇರಿದ್ರೆ ನಿಕ್ಲೇಗೆ ಮಾತೇರಗಳ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸೋ ಒಂದು ಸೋಕುದ ವೆಜಿಟೇರಿಯನ್ ಭೋಜನದ ವ್ಯವಸ್ಥೆ ಮಲ್ತ ನಿಕ್ಲ ಮಾತೇರ ಸ್ವೀಕಾರ ಮಲ್ಪಡು ನನಾತ ನಿಕ್ಲ ಸಹಕಾರ ಪಡೆದು ಕೇನೊಂದು ನಮಗೆ ಮಾತೇರಲ ದುರ್ಗಾವರ್ಮ ಶೆಡ್ಡೆ ಮಲ್ಪಡಂದು ಅಪ್ಪಡ ನಟ್ಟೊಂದು ಅವಕಾಶ ಹೊಂದಿಸೋದು ನಿಕ್ಲ ಮಾತೇರಗಳ ಶುಭಾಶಯ ಅರ್ಪಿಸೋದು. ಕೃಷಿ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಒಂದು ನಿಮಿಷ ಆಯ್ತೊಟ್ಟಿಗೆ ಉಮೇಶ್ ಅನ್ನೇ ಹೆಂಗೆ ಮಸ್ತ್ ಸಹಕಾರ ಕೋರಿ ಈ ಕಾರ್ಯಕ್ರಮ ಮಲ್ಪಾರೆ 4 ತಿಂಗಳು ತುಂಬ ಮಲ್ಪನಾಗ ಓ ಒಂದು ಕಾರ್ಯಕ್ರಮ ಮಲ್ಪಾರಾಯ್ಜಿ ಈ ಇಲಾಖೆ ದಕ್ಕಲಿನ ಸಂಪರ್ಕ ಮಲ್ಪರೆಗೆ ಅವೇಡ್ದು ಬೊಕ್ಕ ಈ ಕಾರ್ಯಕ್ರಮ ನಿರೂಪಿಸಾರೆಗೆ ಬೊಕ್ಕ ಒಂದು ಜನ ಎಂಕ್ಲೆಗೆ ಐಡಿಯಾಸ್ ಕೊರನಂಚಿನ ಉಮೇಶ್ ಅನ್ನಗಲ ವೈಯಕ್ತಿಕ ಸಂಘದ ನೆಲೆಟ್ಟು ಅಭಿನಂದನೆ ಸಲ್ಲಿಸೋದಿಲ್ಲ. ಕೃಷಿ ವಿಚಾರ ಸಂಕೀರ್ಣ ಈ ಕಾರ್ಯಕ್ರಮದಲ್ಲಿ 2 ಗೋಷ್ಠಿಗಳನ್ನು ಇಟ್ಟುಕೊಂಡು ರೈತರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಕಳೆಯ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾಡಿದೆ. ಅವರ ಎಲ್ಲ ಬಳಗದವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯವರು ಕೂಡ ನಮಗೆ ಉತ್ತಮ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಇಕೋಪ್ರೆಸ್ ಎಂಟರ್ಪ್ರೈಸಸ್ ಇವರು ಡೆಮೋ ಮಾಡ್ತಾರೆ.
ಉದ್ಘಾಟನೆ ಮತ್ತೊಂದಿಲ್ಲ ಇತ ಪೂರ್ವ ಅಭಿಯಾರಿ ಅವುಗಳ ಲಾಕರ್ ಸಮಯ ಸರಿಯಾದ ಸಮಯಕ್ಕೂ ಸುಸ್ಥಿರಾದಿ ಕೊಡು ಅಂಜನೆ ಆ ಲಾಕರ್ ದಾವರ ಜನಕ್ಕೆ ಇಟ್ಟು ಪ್ರಯೋಜನ ಆಗಳು ಆ ಜನಕ್ಕ ದಾವರ ಅನಂತರ ಸಹಕಾರಿ ಸಂಘಗಳು ಎಡ್ಡರಿತರ ಉಪಕಾರ ಸೂದಿಷ್ಟೊಂದು ಸಸ್ಯಾಮಿತ್ಯ ಗಣಪತಿಲ್ಲ ಅಂಜನೆ ಯಂತ್ರ ಬದ್ಧಲ್ಲ ವಿಷ್ಣು ಆವಾಹನೆ ಮತ್ತು ಪೂಜೆ ಮಂತ್ರ ಮಂತ್ರ ಪ್ರಸನ್ನ ದಾವರ ದೇವರಂಗಳ ಸುಪ್ರೀತ ಅವರು ಇನ್ನಿಟ್ಲ ಗಾಯತ್ರಿ ಶ್ರದ್ಧೆಯ ಪ್ರಾರ್ಥನೆ ಸ್ವಾಮಿ ಅರಿಷ್ಟಾನೇ ಛಂದೋದಿ ಗ್ರಹ ಕುರುವಂತ ಮಂಗಲಂ ದೊಡ್ಡದ ಭವಿಷ್ಯಕ್ಕೆ ಸಂಘಕ್ಕೆ ಅಸೆಟ್ ಆಗ್ತದೆ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಒಮ್ಮತದ ತೀರ್ಮಾನ ಮಾಡಿ ನಾವು ಇದನ್ನು ವಿಸ್ತರಿಸಿದ್ವಿ ಆ ಕಾಲ ಕೂಡ ಇವತ್ತು ಕೂಡಬೇಕು ಬಾವಿಯನ್ನ ಪೂಜೆ ಮಾಡಿಸಿ ಸಾರ್ವಜನಿಕರ ಉಪೀಶದ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯ್ಕ ಅವರು ಬರಬೇಕಿತ್ತು, ಆದರೆ ಅವರಿಗೆ ಎಂತ ವಾಯುವ್ಯ ಕ್ಷೇತ್ರದ ಚುನಾವಣಾ ಲೆಕ್ಕದ ಉಸ್ತುವಾರಿ ಇದರಿಂದ ಅವರಿಗೆ ಅನನುಕೂಲ ಆಗಿದೆ. ಆದರೂ ಕೂಡ ನೀವು ನಮ್ಮ ಹಿರಿಯರು ಮತ್ತು ನಮಗೆ ಮಾರ್ಗದರ್ಶಕರು ನಮ್ಮ ಈ ಬ್ಯಾಂಕಿನಲ್ಲಿ ಹಿಂದೆ ನಿರ್ದೇಶಕರಾಗಿ ನಮಗೆಲ್ಲ ಕೂಡ ಸೇವೆ ನೀಡಿದವರು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಸಿರ್ಪುಳಕಾರನ್ನು ಉದ್ಘಾಟಿಸಿ ನಮ್ಮ ಸದಸ್ಯರಿಗೆ ಅರ್ಪಿಸಬೇಕು. ಅಲ್ಲ ಈಚೆ ಉದಯ ಈ ಕಡೆ ಬರ್ತದೆ ಇನ್ನೇನು ಇನ್ನೇ ಅವರು ಇನ್ನೇ.